ದೆಹಲಿ ಶ್ರೀರಾಮ್ ಸೆಂಟರ್ ಬೇಸ್ಮೆಂಟ್ ಥಿಯೇಟರ್. ಅವತ್ತಿನ ದಿನದಂದು ಕನ್ನಡ ಭಾರತಿ ನಾನೇ ಬಿಜ್ಜಳ ನಾಟಕವನ್ನು ಪ್ರಸ್ತುತಪಡಿಸಿತು. ಅದರ ಮೊಟ್ಟಮೊದಲ ಪ್ರದರ್ಶನದ ಈ ಧ್ವನಿ ಇಲ್ಲಿದೆ. ರಚನೆ ಜಿ ಬಿ ಜೋಶಿ, ನಿರ್ದೇಶನ ಯು ಪ್ರಭಾಕರ ರಾವ್. ಸಿಂಹಾಸನ ಈ ನಿರೂಪಿಸಿದ ಆ ಪಾಲಕರು ಈ ವೇಷದಲ್ಲಿ ನೀವು ನಾನು ಎಲ್ಲ ನಾವು ಯಾರು ಬಿಜ್ಜರಾಯ ನಾನು ಓದ್ತೀನಿ ಅಲ್ಲ ಈ ಒಳಗಿರೋ ಬಿಜ್ಜರಾಯ ಈ ಹಿಂದಿನ ಬಿಜ್ಜರಾಯನೇ ಏನು ಅವನು ಮಂಗಳವಾರ ಮಹಾಮಾನಿಗನು ಏನು ಕಲ್ಯಾಣ ರಾಜಾಜನು ಅಥವಾ ಏನು ನಾಟಕ ನಟಾಬಿಜ್ಜರಾದನು ನಕಲಿ ಅವು ಅಸಲಿ ಅವು ಒಂದು ತೀರ ಬಂದದಾಗಿ ಒದ್ದೇ ಆಗ್ತೀನಿ ನೀನು ಆ ಹಿಂದಿನ ಕಾಲ ಹೌದು ಆದ್ರೆ ಈಗಿನ ಕಾಲದಿಂದ ಹಿಂದಿನ ಕಾಲಕ್ಕೆ ಹೋದವು ಆದ್ರಿಂದ ಈಗಿನ ಕಾಲ ವಾಸ ಇನ್ನೂ ಬಿಟ್ಟಿದ್ದಲ್ಲ ಇದೋಡು ಮಂಗಳವಾರ ಮಹಾಮಾಲಿಕನೇ ಈ ಚಕ್ರಾಧಿಪತಿಯ ರಾಯ ಸಮುದ್ರ ಕಲ್ಯಾಣ ಚಕ್ರೇಶ್ವರ ವೈರ್ಭಯಂಕರ ಮಹಾಬಿಜ್ಜಳ ದೇವ ಕಳೀತಿ ಕಳಿಸ್ಬಿಟ್ಟು ನೀನು ಇವಾ ಅವರಿಬ್ರು ಬೇರೆ ಬೇರೆ ಅಂತ ತಿಳಿದ ಇಲ್ಲಿ ನೋಡ್ಬೇಕ ಬಿಜ್ಜಳನೇ ಚಕ್ರವರ್ತಿ ಬಿಜ್ಜಳನೇ ಕಲ್ಯಾಣದ ಮಹಾರಾಜಾದಿರಾಜ ಇವು ಎಲ್ಲ ಹೆಸರು ಒಪ್ಪಿಗೆವ ಒಬ್ಬನ ಇಷ್ಟ ಹೆಸರು ಈ ಹೆಂಗ ಹೋಗ್ತಿದ್ದವ ಖರೇ ಮಗ್ಬಹುದು ನೋಡ್ನಿ ಅಲ್ಲೋ ಈ ಹೆಸರಿಟ್ಟುಕೊಂಡು ಯಾಕೆ ತರಬೇಕು ಅಂತ ಇವರ ಬಂದಿ ಮಾಡ್ದ ಇಂತಿಂತ ದೊಡ್ಡ ದೊಡ್ಡ ಹೆಸರಿ ಚಕ್ರವರ್ತಿ ಕಡೆ ಕೆಟ್ಟವಾರ ಅನ್ನೋದು ಗೊತ್ತನ್ಬೇಡ ದುರಂತ ಚಕ್ರವರ್ತಿ ಅಲ್ಲ ಹೌದ ನನಗೆ ಗೊತ್ತಿಲ್ಲ ನೋಡ ಇತಿಹಾಸ ಹೊಸವ ನಿನಗೆ ಯಾಕೆ ತರಬೇಕು ಅದಕ್ಕೆ ಹಿಂದಿನ ಕಾಲ ಆಗೋದು ಕೂಡ ಬೇಕಾಗ್ತದ ನೋಡು ಇಷ್ಟೆಲ್ಲ ಬದಲು ನಡೆಸಬೇಕಾದ್ರೆ ಈ ಬಿಜ್ಜಳನೇ ಮಾಡಲು ಬರ್ತೇನು ಲಕ್ಷ ಇಟ್ಟು ಕೇಳ ಬೇಸರ ಬಂದಿತ್ತು ನಾಲ್ಕನೇ ಸೋಮೇಶ್ವರನನ್ನು ಕೊಲಿಸಿ ಚಾಲುಕ್ಯರ ರಾಜ್ಯವನ್ನೇ ಆಕ್ರಮಿಸುವ ಹೆಸರುಗಳು ಎಂತೆ ಮಾಡ ಅಂದಿನಿಂದ ಕಲ್ಚಿಗುಡಿಯವರಿಗೂ ಚಾಲುಕ್ಯರಿಗೂ ದ್ವೇಷ ಪ್ರಾರಂಭವಾದದ್ದು ಅದು ಮನೆ ಮನೆಗೂ ಮನೆ ಮನೆಗೂ ಆಗಿದೆ ರಾಜ್ಯಕ್ಕೆ ರಾಜ್ಯವೇ ಅನ್ಯಾಯ ಅಸೂಯೆ ಸ್ವಾರ್ಥ ಕೊಲೆ ಸುಲಿಗಳಿಂದ ಹತ್ತಿದ ಬೆಂಕಿಗೆ ಕಟಕಟ ಹಾಕುತ್ತಿದೆ ಅದರಿಂದ ಗುಂಪುಗಳಾಗಿವೆ ಬಣಗಳಾಗಿವೆ ಗುಂಪು ಗುಂಪಿಗೂ ಬಣಗಳಾಗಿ ಇನ್ನು ಅರಮನೆಯಲ್ಲಾದರೂ ಶಾಂತಿ ವಿಧಿಯೇ ಇಲ್ಲ ಬಿಜ್ಜಳನ್ನು ಮೈಲಿಗೆ ತಲೆಗೆ ಬಿಟ್ಟ ಬರಬೇಕು ಎಂದು ಬಿಜ್ಜಳ ಮೊಮ್ಮಗಳ ಕಣ್ಣ ತಲೆಗೆ ಬಟ್ಟ ಸಿಗಬೇಕು ಕಾಸರ್ ಪೈನಾಯಕ ಬಿಜ್ಜಳನ್ನು ರಾಜನ ಮಾಡಿದವರು ಅವರ ಬರಗೈವ ಆಗಿದ್ದವರು ಈಗ ಚಾಲುಕ್ಯ ಬದಿಕುಳಿದ ತಳಿಯ ಕೈಲಪ್ಪಳಿಗೆ ಪಟ್ಟ ಸಿಗುವಂತೆ ಮಾಡಲು ಯಾರ್ಯಾರನ್ನೋ ಕೂಡಿಕೊಂಡು ಹಂಸುತ್ತಿರುವುದನ್ನು ಕಂಡುಹಿಡಿದು ಬಿಜ್ಜಳದ ಪ್ರೀತಿ ಎರಡನೇ ಒಂದು ರಾಜ ಮುರಾರಿ ಕಾಸರ್ ಪೈನನ್ನ ಪಟ್ಟು ಪಟ್ಟು ತಂದೆ ತಲೆಗೆ ಪಟ್ಟ ಸಿಂಹಾಸನ ಮುಗಿಸಿಕೊಳ್ಳುತ್ತಾರೆ ಇದರಿಂದ ಆಮನೆ ರಾಣಿಯ ಸೇಡು ಹೊಸೂರಿಗಳ ಬೆಂಕಿ ಬಗೆಯ ಎಷ್ಟರ ಮೇಲೆ ಭಂಡಾರ ಬಸವಣ್ಣ ಆಮನೆಯ ಧರ್ಮಕ್ಕೆ ವಿರುದ್ಧವಾಗಿ ಜನರನ್ನು ಕಂಗೊಳ್ಳಿ ಮಾಡಿಕೊಂಡು ರಾಜನಿಗೂ ರಾಜನಕ್ಕೂ ವಿರುದ್ಧ ಎತ್ತಿ ಕಟ್ಟಿ ರಾಜನಿಗೆ ಕಂಡಪ್ರಾಯನಾಗಿ ಮೊದಲು ಬಿಜ್ಜಳನಿಗೆ ಬೇಕಾದ ಬಂಧು ಈಗ ಯಾವುದೋ ವೈಮನಸ್ಸುಗಳಲ್ಲಿ ಬಿಡಾರವನಾಗಿದ್ದಾನೆ ಇಬ್ಬರನ್ನು ಸಂಶಯ ನುಂಗಿಬಿಟ್ಟಿದ್ದೇನೆ
ಕಾಸಪ್ಪಯ್ಯ ಈ ವಿಚಾರ ಮುಖ್ಯಮಂತ್ರಿ ಆಗಿದ್ದಾನೆ. ಮೊದಲು ಚಾಲಕರಲ್ಲಿದ್ದವನನ್ನು ತಮ್ಮ ಬಲ ಬೆಳೆಸಿಕೊಳ್ಳಲು ಕರೆತಂದರು. ಅವನೇ ಬಸವನಾಗಿ ಅವರು ಹಣ್ಣಾಗಿ ಆಗಿದ್ದಾನೆ ಎಂದು ಜನ ಕುಸು ಸಮಾಧಾನ ಮಾಡುತ್ತಿದ್ದಾರೆ. ಒಬ್ಬನೇ ಇಬ್ಬರಾಗಿ ಬಿಜ್ಜನ ಜೀವಕ್ಕೆ ಸಂಚಿಕಾಕರ ಒಳಗಾಗಿದ್ದಾನೆ. ತನ್ನ ರಾಜಕೀಯ ತನ್ನೇ ನುಂಗಲು ಬಾಯಿ ತೆರೆದು ನಿಂತಿರುವುದರಿಂದಲೂ ಬಸವಣ್ಣ ತನ್ನ ರಾಜ್ಯಕ್ಕೆ ಸೂಜಿಯಾಗಿ ಬಂದು ದಬ್ಬಣವಾಗಿ ಬೆಳೆದು ರಾಜ್ಯದ ಅರ್ಥ ವ್ಯವಸ್ಥೆಯಲ್ಲಿ ಸಮಾಜದ ಧರ್ಮ ವ್ಯವಸ್ಥೆಯಲ್ಲಿ ಅಮೋಘ ಕರುವ ವಹಿಸಿದ್ರಿಂದಲೂ ಈ ಎರಡರಲ್ಲೂ ಯಾವುದೋ ಪಂದ್ಯಕ್ಕೆ ಹಿಂದಾಗುತ್ತಿರಬೇಕೆಂಬ ದೇಶಭಕ್ತರಿಗೂ ರಾಜಭಕ್ತರಿಗೂ ಯುದ್ಧ ಭಕ್ತರಿಗೂ ಭಕ್ತರಿಗೂ ಯುದ್ಧ ಶೈವರಿಗೂ ವೀರಶೈವರಿಗೂ ಯುದ್ಧ 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 ಮೊದಲು ಮೊದಲು ಏನಂತ ಹೊಳಿಲಿಲ್ಲ, ಈಗ ಹೊಳಿತ ನನ್ನ ಸರಿ ಅಂತ. ಏನಪ್ಪ ನಿಂಗೆ ಹೊಳೆದದ್ದೆ? ಈಗ ನೀವು ತಟ್ಟಿರೋ ದೇಶ 12ನೇ ಶತಮಾನ ಅಲ್ಲ ಅಂತ ಹಂಗ ಅಂದ್ರ ಮೊದಲು ಆ ಮಂದಿ ಆ ಮಾತು ಈಗಿನಕಿಂತ ಬ್ಯಾರೇನೇ ಇರ್ಬೇಕಂತ ತಿಳಿದಿದ್ದೀನಿ. ಈಗೇನಾತ? ಈಗಿನ ಮಂದಿ ಆಗಿನ ವೇಷ ಈಗಿನ ಮಾತು ಹೌದಲ್ಲೋ? ಅದು ಯಾರು ತಿಳಿಬೇಕು ಅವಂಗ ಮತ್ತಿಷ್ಟು ಗೊಂದಲ ಕೆಡಿಸ್ತಾನ? ಚೀ ಎಷ್ಟು ಗೊಂದಲ ಮಾಡ್ಕೋಬಿಟ್ಟಿನಲ್ಲ ನೀವು ಹೇಳಿದ್ದೆಲ್ಲ ಏನೋ ಬ್ಯಾರೇನೇ ಇರ್ಬೇಕು ಅಂತ ತಿಳ್ಕೊಂಡು ಅದನ್ನೆಲ್ಲ ಈಗ ಮಾಡ್ಬಿಡು. ಇಲ್ಲಿ ಕೇಳು, ನಾವೀಗ ಕಲ್ಯಾಣ ಬಿಜ್ಜಳರಾಯಣ ಅರಮನೆ ಒಳಗೆ ಈ ಸಿಂಹಾಸನ ಇದ್ದಲ್ಲಿ ಇದ್ದೀವಿ ಅಂತ ತಿಳ್ಕೊಂಡ್ಬಿಡು ಸಾಕು. ಮಹಾರಾಯರ ಆ ಇತಿಹಾಸ ಜಿಡ್ಡು ನೀ ನನ್ನ ಮತ್ತೆ ತಲೆಗೆ ಹಚ್ಚ ಬರ್ಬೇಡ ಸಾಕು. ನಿಂದ ನಿನಗ ಆತ್ಮಜ್ಞಾನ ಆಗದಲ್ಲ ತಲೆ ಅಂತ ಅಂತ ಸಾಕು. ಬಂದು ಗಳಿಗೆ ಹೇಳ್ಬಿಡ್ಬಾರ್ದಾಗಿತ್ತ ಈ ಮಂಗಳವಾರ ಅಲ್ಲ ಕಲ್ಯಾಣ ಅಂತ ಇಷ್ಟೆಲ್ಲ ತಿಳಿಯೋಣ ತಪ್ಪಿತ್ತು. ಚಾಲುಕ್ಯರ 4ನೇ ಸೋಮೇಶ್ವರ ಇಲ್ಲೇ ಇದ್ದ ಏನಪ್ಪ ಮತ್ತ ಜಿಡ್ಡು ಬೆಳೆ? ಇಲ್ಲಿ ಕೇಳು, ಆ ಸೋಮೇಶ್ವರನಿಂದ ಅರ್ಸಿ ಈ ಬಿಜ್ಜ ಸಿಂಹಾಸನಕ್ಕೆ ಬಂದ. ಬರ್ಲಿ, ಇದು ಆಗಿದ್ದವರ ಮಾತಾಡ್ಕಂಡ ನೀನಾಗಿದ್ದ ನಿನಗ ಗೊತ್ತಾಗ್ತದೆ. ಈಗ ಹೆಂಗ್ ಗೊತ್ತಾಗುತ್ತಾ ಹತ್ರ ನೋಡು, ಇತಿಹಾಸ ಅಂದ್ರೆ ಜಿಡ್ಡಲ್ಲ, ಇತಿಹಾಸ ಅಂದ್ರೆ ಈಗ ನಾವಿದ್ದೇವಲ್ಲ ಹಾಗಿದ್ದ. ನಾವು ಆಗಿನ ಕಾಲವೇನು ಅಲ್ಲ, ನಾವು ಈಗಿನ ಕಾಲವೇನು ಅಲ್ಲ, ನಮ್ಮ ಹೊರಗು ಒಂದು ಕಾಲದ್ದು ಒಳಗು ಇನ್ನೊಂದ್ ಕಾಲ ಹಿಂಗಿದ್ದು ಎರಡು ಒಂದ ಪ್ರಗತಿ ನೋಡಿರು. ಮತ್ತ ಈ ಇತಿಹಾಸ ಈ ನಾವು ಇದೆಲ್ಲ ಸತ್ಯದ ಭ್ರಮೆ ಅಲ್ಲದ. ಈ ಇತಿಹಾಸ ಬರೆಯುವರೆಲ್ಲರೂ ಸತ್ಯವನ್ನು ತಾವ ಕಂಡು ಹೋಗ ಬರೀತಾರ. ಸತ್ಯ ಸಿಕ್ತದ ಇಲ್ಲ? ಸತ್ಯ ಸಿಕ್ತದ ಇಲ್ಲ? ಸತ್ಯ ಅಸತ್ಯ ಕಣಿತು ಕಂಡಿಲ್ಲ ನಡೀತು ನಡೆದಿಲ್ಲ ಹಿಂಗ ಅದು ಅದ ಇಲ್ಲ ಇವರು ನಡೆಯುತ್ತ. ಆಗ ಯಾರ್ಯಾರನ್ನು ಕೊಂದ್ರು ಯಾರ್ಯಾರ ಮುಟ್ಟಿದ್ರು ಅಂಬದು ಈಗ ಹೆಂಗ ಗೊತ್ತಾಗುತ್ತೆ? ಆದ್ರೆ ನಾವು ಈಗ ಯಾರ್ಯಾರನ್ನು ಕೊಂದ್ರು ಯಾರ್ಯಾರ ಮುಚ್ಚಿದ್ರು ಅದು ಇತಿಹಾಸ ಅಲ್ಲ. ಇಷ್ಟ ಅಲ್ಲ, ಒಂದು ಪಾಪ ಪುಣ್ಯ ನಾವು ತಟ್ಟುವುದಲ್ಲ. ಈಗಿದ್ದಾಗ ನಾವು ಕಾಲಾತೀತರು, ನಾವಿದ್ದದ್ದು ಈಗಷ್ಟ ಇದ್ರೂ ಸತ್ತೀವಿ. ಮತ್ತ ಈ ಇತಿಹಾಸ ಭೂತಕಾಲಕ್ಕಿಂತ ಹೆಚ್ಚು ವರ್ತಮಾನ ಕಾಲಕ್ಕೆ ತೆಂಗಾರಾಗ್ತದೆ. ವರ್ತಮಾನ ಇತಿಹಾಸವನ್ನ ತನ್ನ ಸ್ವಾರ್ಥಕ್ಕೆ ಬಳಸ್ಕೊತದೆ ಅಂತ ಈ ಇತಿಹಾಸ ಬರೆಯುವರೆಲ್ಲರೂ ವರ್ತಮಾನ ಕಂತ ಬರೀತಾ ನ್ಯಾಯವಾದಿಗೆ ಅಂತಾರ ತಿಳಿಕ. ಇಷ್ಟೆಲ್ಲ ನನ್ಗೆ ಯಾರು ಹೇಳ್ಬೇಕು, ಯಾರ್ಯಾಕೆ ಹೇಳ್ಬೇಕು? ನಿನಗ ಗೊತ್ತಿರ್ಬೇಕು. ಆ ಗೊತ್ತಿರ್ಲಿಲ್ಲ ಏನಿತ್ತಿಲ್ಲ ಇರ್ಲಿಲ್ಲ ಹುಡ್ತು ಆ ಪೆಡ್ಡ ನಾಯ್ಕ ನಮ್ ದೂಡ್ತಾರಿ ಅಂತ ಈ ಬೀಜಳ ಒಮ್ಮೆಲೆ ಒದ್ರ ಕೊಡಕತ್ತಿದ್ರೆ ನಾನು ಈ ಪೆಡ್ಡ ಹುಡ್ಕೊಂಡಿ ಇಲ್ಲಿಗೆ ನಮ್ ಕೂಡ ಬಂದಿದ್ದೆ. ಸೋಮೇಶ್ವರನ ತಾನಾ ಕೋಚಿದ್ರು ಇನ್ನೂ ಒಂದ್ ಸತಿ ನಮ್ಮ ಭ್ರಮೆ ಅವ್ ಹೋಗಿಲ್ಲ, ಅದರಿಂದ ನಾನು ಈ ಸಿಂಹಾಸನ ಭದ್ರಾಗಿಲ್ಲ ಅನ್ನೋ ಅಂಜಿಕೆ ತಪ್ಪಿಲ್ಲ. ಈಗ ತಿಳಿತಾನೆ ಯಾಕೆ ಬಂದಿದೆ ಅಂತ. ಎಲ್ಲ ಬಾಯ್, ನೀವ್ ಏನ್ ಮಾತಾಡ್ತಿರೋದು? ಒಂದ್ ಅಕ್ಷರ ಇನ್ನು ಆ ಕಾಲದೊಳಗೆ ಸೇರಿಲ್ಲ, ಸೇರೋ ಗೊತ್ತಾಗ್ತದ. ಇನ್ನು ಸೇರಿದ್ರೆ ನಿನಗಪ್ಪ ನೋಡ್ ಮತ್ತೆ ನಾ ಯಾರು ನನ್ನ ಗೊತ್ತಿಲ್ಲ. ನಾ ಹೆಂಗ್ ಸೇರ್ಲಿ? ನಮಗಾರ ನೆನಗೊತ್ತದ? ನಾ ಯಾರು ನಿನಗೂ ಗೊತ್ತಿಲ್ಲ. ನಮ್ಮ ಹಂಗ ನೀನು ಒಬ್ಬ ಪೆದ್ದ ಆಗಿರ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಅವನ ಹೆಸರು ಅದ ಪೆದ್ದ ಅಲ್ಲ ಪೆಡ್ಡ. ಆ ಪೆಡ್ಡ ನಾಯಕನನ್ನು ನನ್ನಿಂದ ಮುಚ್ಚಿಟ್ಟಿದ್ದೀರಿ, ಎಲ್ಲಿ ಆ ಪೆಡ್ಡ? ಅವನಿಗೆ ನಿನಗೆ ಬೇಕು ಅಂತ ಅವ್ರ ಅಂಬಾಟ ಮಾಡಿದ್ರಿಂದ ನೀನು ಪೆಡ್ ಆಗಿಬಿಟ್ಟಿದಿ ತಿಳಿತ. ಹಿಂಗಾಗಿ ನೀ ಬಂದಿದ್ದೀನಿ ಪೆಡ್ಡ, ನೀ ಬುದ್ಧಿ ಇಲ್ಲ ಸುದ್ದ ಅಂತ ಅವನಿಗೆ ಬಂದಾಗ ಇಟ್ಬಿಟ್ಟ ಹೋಗ್ತೀನಿ ಸ್ವಲ್ಪ
ಅದಾಗ್ತಿದ್ವಿ ಏನಂತ ಹೆಸರಿಡ್ತಾರೋ ಅದ ನೋಡಿ ನಮ್ಗ. ಈಗ ನಾವೇನಿದ್ದೀವಿ ಆ ಕಾಲದ ಬರೀ ಹೆಸರು ಮಾತ್ರ. ನೀನು ಅದ ಪಾಲಿಗೆ ಬಂದಿದ್ದು ಮಾಡೋ ಕಥ. ಒಮ್ಮೊಮ್ಮೆ ಕೊಲ್ಲೋದು ಬರಬಹುದು, ಒಮ್ಮೊಮ್ಮೆ ಸಾಯೋದು ಬರಬಹುದು, ಎರಡು ಬಂದ ನಮ್ಮ ಪಾಲಿಗೆ. ಆದ್ರ ಇದ್ರಾಗಿನ ಬಸವಣ್ಣ ಹಾಗಲ್ಲ. ಒಂದು ಮುಖದಿಂದ ವೀರಶೈವ ಮತಸ್ಥಾಪಕನಾಗಬೇಕು, ಇನ್ನೊಂದು ಮುಖದಿಂದ ರಾಜರ ಪರಿಪಾಲಕನಾಗಬೇಕು, ಅಲ್ಲದ ಕೃಷ್ಣನಾಗಿ ಶ್ರೀಮಂತರ ಮನೆಯ ಭಂಡಾರಿಯೂ ಆಗಬೇಕು. ಇಬ್ರು ಬೇರೆ ಬೇರೆ ಇರ್ಬೇಕಲ್ಲ. ಅಲ್ಲ ಒಬ್ರ ಇಬ್ಬರ ಅದ್ ಹೆಂಗ್ ಸಾಧ್ಯ? ಇತಿಹಾಸ ಅದು, ಇತಿಹಾಸದೊಳಗೆ ಏನೋ ಸಾಧ್ಯ. ಬಸವಣ್ಣನಾಗಿ ಧರ್ಮ ಪರಿಪಾಲಕ, ಕಾಸಪ್ಪಯ್ಯನಾಗಿ ರಾಜ ಪರಿಪಾಲಕ, ಕೃಷ್ಣನಾಗಿ ಶ್ರೀಮಂತ ಮನೆಯ ಭಂಡಾರಿ, ಅಲ್ಲದ ಬಸವಣ್ಣ ಬಿಜ್ಜನ ಭಂಡಾರಿಯೂ ಆಗಿ ಇಡೀ ರಾಜ್ಯದ ಪಕ್ಕದಲ್ಲಿ ಹೆಸರಿಗೆ ಸೂರ್ಯ ಮಾಡ ರಾಜೇಂದ್ರ ಬಿಟ್ಟನ್ನು ದಾಖಲೆ ಹಾಕಿದ್ದಾನೆ. ಇದರಿಂದ ಬಸವಣ್ಣನ ಜನರ ರಾಜಭಾಗಗಳು ಮಿಗಾಯಿತು. ಇವರು ಒಂದು ಬಾಯಕ ಮಂದಶಕ್ತಿ ಇದೆ ಅವನಿಗೆ. ಮೊದಲು ರಾಜನ ಪರಮ ಸ್ನೇಹಿತನಾಗಿದ್ದವನು ಈಗೀಗ ವೈರ ಅನ್ಕೊಂಡ್ಬಿಟ್ಟನು. ಪುರಾತನ ಧರ್ಮ ಬಂಧನವನ್ನು ಚಿಕ್ಕ ಸೇರಲು ಯುವಕರನ್ನು ಹೊರದಿಸುತ್ತಿದ್ದಾನೆ. ಯುವಕರು ಯಾರು? ನಾವ ಹೌದು ನಿಮ್ಮಂತವರ. ಗಾಳಿ ಸುಳ್ಳು ಸುದ್ದಿಗಳನ್ನು ನಂಬಿ ಬರೀ ಹೊಟ್ಟೆಯಲ್ಲಿದ್ದರೂ ಸಹಿತ ಮುಖದ ಮೇಲೆ ನಗೆಟ್ಕೊಂಡು ತಿರುಗಾಡುವವರು ನೀವು. ನಾವೀಗ ಬಂದಿದ್ದೀವಿ ನೋಡಿದ್ರ ನಾವು ಒಂದು ಇತಿಹಾಸ ಆಗಬಹುದಾಗಿತ್ತು. ಆದ್ರೆ ನಾವೇನು ಇತಿಹಾಸ ಮಾಡಲಿಲ್ಲ, ಅದರಿಂದ ಇತಿಹಾಸ ಆಗಲಿಲ್ಲ. ಅದಕ್ಕೆ ಕಾರಣ ನಮಗೆ ಆ ಕಾಲದ ದೇಶ ಇದೆ, ಜೀವ ಇಲ್ಲ. ಆಗಿನ ಬಿಜ್ಜರನ್ನ ಪರಿಹಾರ ಬೆದರು. ನಾವು ಹೇಳಿದ್ರೆಂದು ಪಾತ್ರ ಹಾಕಿದೆವು, ನಾಟಕ ಎಂದು ಮಾತನಾಡಿದೆವು. ಆದ್ರೆ ಆ ಹಿಂದಿನವರಿಗೆ ಯಾರಿಗೆ ಹೇಳಿದ್ದಿಲ್ಲ, ಅವರಿಗೆ ತಾವು ಪಾತ್ರ ಧರಿಸಿದ್ದೇನೆ ಎಂಬ ಭಾವನೆ ಇರಲಿಲ್ಲ. ಏನಿದ್ದಷ್ಟೆಲ್ಲ ಜೀವಂತವಾಗಿದ್ದರು. ಏನ್ ಅನಿಸ್ತು ಅದನ್ನು ಮಾಡಿದ್ರು, ಮಾಡಿದ್ದನ್ನ ತಮ್ಮ ಬೆನ್ನಿಗೆ ಕಟ್ಕೊಂಡ್ರು. ನಮಗೋದಿಲ್ಲ, ನಾನಿಲ್ಲಿ ಬಂದಿಲ್ಲ. ಯಾರು ಯಾತಕ್ಕೂ ಅಲ್ಲ, ಹುಚ್ಚನ್ ಜೋಡಿ ಇದ್ದು ಹೊತ್ತಳಿಕೆ ಮಾತಾಡೋದು, ಮಾತಾಡಿ ಹೊತ್ತಳಿಯೋದು. ಬರೀ ಮಾತಾಡಿಕೊಂಡು ಬಂದ್ಬಿಟ್ಟು ನಾನು ಇದೇ ಮಾಡ್ಕೊಂಡು ಅದೇ ಕೆಲಸಕ್ಕೆ ನಾ ಬಂದದ್ದು. ಮಾತಾಡಿ ಬ್ಯಾಸರ ಬಂದ್ರೆ ಸುಂದಿರೋದು, ಸುಮ್ಮನಿದ್ ಬ್ಯಾಸರ ಬಂದ್ರೆ ಮಾತಾಡೋದು. ಒಳಗಿಂದ ಬಂದು ಅವೇನ್ರ ಕೇಳಿದ್ರ ಸರಿಯಾದ ಉತ್ತರ ಕೊಡ್ಬೇಕಲ್ಲ ನಾವು. ಅದಕ್ಕೆ ಏನ್ ಮಾಡ್ಬೇಕು ನೋಡ್ಕೊಳ್ಳೋಣ. ಇದ್ರ ಅವೇನಾರ ಒಂದ್ ಕೇಳೋದು, ನಾವೇನಾರ ಒಂದ್ ಅಡ್ಡ ತಿಟ್ಟಿ ಹೇಳೋದು, ಈ ಕೂಡ್ದಾಕೊಂಡು ಹೋಗಿ ಒಂದಾಗೋದ್ ಬೇಡ ಮಾತ್ರ. ನಮ್ದೇನ್ ಚಿಂತೆ ಇಲ್ಲ, ಪೆಟ್ಟಿಂದ ಚಿಂತೆ ನಮ್ಗೆ. ಒಳಗೋರ್ಗ ಏನ್ ಮಾಡ್ತಾರೋ ಅಂತ ನನ್ ಮೂಗ ಯಾಕೆ ಮತ್ ಮತ್ ಸುರಿಸ್ತೀರಿ ಅಂತೀನಿ ನಾನು. ನನ್ ಯಾರು ಅಷ್ಟು ನಂಬ್ ತಿಳಿದಿದ್ರ ಬಿಟ್ಬಿಡ ನನಗ. ಯಾಕಂದ್ರ ಏನೂ ತಿಳಿದ ಹಳ್ಳಿ ಮೂಕ್ನ ನನ್ನಿಂದ ನಿಮ್ ಮೂಗ್ ಸೋರ್ ಬಾರ್ ಮಾಡ. ಅದ್ರಲ್ಲಿ ಬಿಡು ಅಕ್ಕ, ಅದು ಅದ್ ಯಾರು ಮಾಡ್ತಾ ಇರ್ಲಿ. ಈಗ ಈ ಜಾಗ ಇವು ಇಷ್ಟು ಬಂದ್ ಕಾಗೋ ಕಾಣೋದಿಲ್ಲ ಅಲ್ಲ ಅಲ್ಲ. ಇದು ನೋಡಿದ್ರೆ ಎಂದಿಗೂ ಹಾಳೆ ಕಾಣ್ತಿದ್ವಿ, ಈ ಚೌಕಾಕ್ ನೋಡಿದ್ರೆ ಈಗಿನ ಕಾಣ್ತಾವ. ಇದ್ರ ಒಂದು ಚಿತ್ರ ನೋಡಿದ್ರೆ ಮತ್ತೆ ಹಳೆ ರಾಜ್ಯ ಕಾಣ್ತಾವ. ಒಪ್ಪೋ ಮಾತ್ ನಿಂದು, ಆದ್ರೆ ಇಲ್ಲೇ ಚಿತ್ರದ ಬದಲು ಎರಡು ಮೂರ್ತಿನ ನಿಲ್ಲಿಸ್ಬೇಕಂತ ಮಾಡಿ ಇಷ್ಟು ಕಡೆ ತೆಗೆ ತೆಗಿಸಿದ್ರೆ ಅಂತ ಯಾವುದೋ ಕಾಣ್ತಿಂದ ಆಗ್ಲಿಲ್ಲ. ಅದಕ್ಕೆ ಈ ತೆಗೆ ಮುಚ್ಚಿದ ಕಂತ ಹೇಳಿ ಇಷ್ಟು ಚೌಕಟ್ಟು ಇಡಬೇಕಾದ್ರು. ನಿಮಗೇನು ಒಂದು ಚೌಕಟ್ಟಾಗಿಲ್ಲ, ಬರೀ ಚಿತ್ರ. ಆದ್ರೆ ನಮ್ಗೆ ಬಿಚ್ಚಾಗ ಬಿಚ್ಚಾಗಿ ಅದು ಜೀವ ಸರಸ್ವರಿಗೆ ಜೀವನದಲ್ಲಿ ಕೂಡಿಲ್ಲ, ಚಿತ್ರದಲ್ಲಿ ಬಿಟ್ಟಿಲ್ಲ. ಇಷ್ಟಿದ್ದು ಅಮ್ಮ ಹತ್ತಿರವಾಗಿ ನೋಡುವುದಿಲ್ಲ, ಕೈ ಹಚ್ಚಿ ಮುಟ್ಟುವಾಗಿಲ್ಲ. ಹಂಗಾದ್ರೆ ಇಲ್ಲಿ ಇಳಿಸಿದ್ದೆ ಯಾಕ ಕಾಣಿಲ್ಲ? ಇಲ್ಲ ಮನೆಯೊಳಗೆ ಕರಡಿ ಹಾಕ್ತೀವಿ. ಯಾಕ ಗರಡಿ ಒಳಗೆ ನಮ್ಮ ನಾವು ನೋಡ್ಕೊಂಡು ಸ್ವಸ್ವ ಪತ್ನಿ ಪಡೆಯಲಿಕ್ಕೆ ಹೌದಲ್ಲ ಇವು ಅವಾಗ ಅರ್ಧ ಅವ. ಇದ್ಯಾರು ಬಿಚ್ಚರು ಸಿಂಹಾಸನ ಮೇಲೆ ಯಾವ ಶೈಲಿ ಬೇಕೋ ಅದೇ ಶೈಲಿ ಅಂತಪುರದಲ್ಲಿ ಅಲ್ಲೂ ಅದೇ ಯಾವಾಗಲೂ ತೆಗೆದಿಲ್ಲ ದೊಡ್ಡ ಸಾಹಿತ್ಯ ಅಂತ ಹೇಳ್ತಾರೆ ಅಂತ ನಡೀರಿ ಹೆಚ್ಚಾಗ್ರಿ. ಮತ್ತೆ ಇದ್ಯಾರು ಹೇಳಿಲ್ಲ ಅಲ್ಲ ಆ ರಾಜೇನ್ ಹೇಳ್ತಾರೆ ರಾಣಿ ಬೇರೆ ಅಲ್ಲ ರಾಣಿ ಬೇರೆ ಇದ್ದ ಇವ್ರು ಮತ್ತ ಕೂರ್ದಾಕಿ ತಾನಿಂಗು 26 ವರ್ಷದ ಹರಿಯಾಣ ತರುಣವನ್ನು ಮಗ್ಗ ಆ ರಾಣಿ ಬಿಟ್ಟು ಈಗೇ ಕುಡಿಯಾನ ಅಂದ್ರು ರಾಜ ರಾಣಿ ಇದ್ದಾಗಿದ್ದ ಮತ್ತ ಅಕ್ಕಿನ ಪಲ್ಯ ಅಂದ್ರೆ ಏನ್ ಮಗಳಿಗಿದ್ಯೋ? ಆಕಿ ಬಸವಣ್ಣನ ಮನೆ ಕರೆದು ಜಂಗ ಪೂಜೆ ಸಲ್ಲಿಸಿದ್ದ ಕಾರಣ ಇಲ್ಲ ಹಂಗ ಜೋಡಿದ್ದಾಕಿ ಏನಂತ ಏನಂತ ಬಡ ಜೋಡಿದ್ದಕ್ಕೆ ಅಂತ ಇರುವಳೆ ಅಂತ ಮರ್ತು ಬಿಟ್ಟ ನಿನಗೆ. ನೀವ ಹೇಳಿದ್ರಲ್ರಿ ಎಲ್ಲ ಗೊತ್ತಿರ್ಬೇಕು ಮತ್ತೆ ಅವ್ರು ಕೇಳಿ ಹೇಳಿ ಇಂಥವಲ್ಲ ನೆನ್ಪಡ ಮತ್ತ ನೆನ್ಪಿಟ್ಟ ಅವ್ರಿಗೆ ಹೇಳದೇ ಬಾತ್ರೂ.
ಹೌದು ಇವ ಬಿಜ್ಜಳಂದ್ರೆ ಹಿಂಗ ಬಿಡಲ್ಲ ಈಕಿ ಮದುವಿಂದ ಕೂಡ್ಕೊಂಡಾಕಿ 26 ವರ್ಷ ತಾಳ್ಮೆಯಿಂದ ಮನೆ ತನಕ ತಿಳಿದು ರಾಣಿನೇ ಬಿಡಬೇಕಂತ ರಾಜ ಅಂದ್ರ ನೆಟ್ಟಗಾಕ ನಮ್ಮ ಇಷ್ಟಾಕಿದ್ದಲ್ಲ ನಾ ಇರ್ಬೇಕು ಹೋಗ್ಬೇಕು ಹೇಳ್ಬಿಡಂಗ ಮತ್ತ ಕೇಳ್ಬೇಕಪ್ಪ ನೀನು ಕೇಳಿದ್ರೆ ಹಿಂದ ಹೇಳ್ಬೇಕ ನೀವು ಬುದ್ಧಿ ಬಂದ ಸಾಕು ಮಾಡಿ
ಸಿಗ್ತಿಲ್ಲ ಹೋಗ್ರಿ. ನಿಮ್ಮದೇನೋ ಚಿತ್ರ ಇಲ್ಲಿ ಹೇಗೆ ಬಂತು? ನೀವೇ ಅವರಿಗೆ ತೆಗೆಸಿಕೊಟ್ರೋ ಹೇಗೆ? ನಾನೇ ಹೇಗೆ ಕೊಟ್ಟೆ? ಆಗ ಅವರು
ಸುಲಭ ಆಗೋದಾಗಿತ್ತು. ನೀವು ಅಲ್ಲೇ ಇದ್ರಾಗ ಹೌದು ಬಂದು ತಿಂಗಳಾಗಿತ್ತು ಅಕ್ಕಿ ಸಲುವಾಗಿ ನಿಂತೆ. ಅಷ್ಟೊಂದು ಸರಿಯಾಗಿ ನೆನಪಿಗಿರ್ತಿದ್ರು ಇಷ್ಟು ಗೊತ್ತು. ಅವ್ನ ತಾಯಿ ಅವ್ನು ನೋಡ್ ಬಂದಾಗಿಂದ ಮೊದ್ಮೊದ್ದು ಪಾಪ ಬಹಳ ಧೃತಿಗೆಟ್ಟಿದ್ರು. ಸಾಯ ಮುಂಚೆ ಒಳ್ಳೆ ಡಾಕ್ಟರ್ ತೋರಿಸಿ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ಹಾಕಿದ್ದು ನನ್ನ ಕಡೆಯಿಂದ ಕೈಗಳ ಕೈ ಹಾಕಿಸ್ಕೊಂಡಿದ್ರು. ಒಮ್ಮೊಮ್ಮೆ ಸಣ್ಣ ಮಾತು ರೋಗದಿಂದ ಕೆಲಸ ಸಹಾಯ ಆಗ್ತಾವಂತಂದ್ರೆ ಇರ್ಲಿ. ಈ ಚಿತ್ರಗಳೇ ನಾವು ಸಮಾಧಾನ ತೋಡ್ರಿ ಏನ್ ಬಾಯ್ತ ಸಮಾಧಾನ ತೋಡ್ರಿ. ಅಷ್ಟು ಉದ್ವೇಗ ಕಾಣಿಲ್ಲ ಬಾಯಿ ಅವ್ರು ಮನಸ್ಬೇಕ. ನಾನು ಆ ಚಿತ್ರಗಳಿಗೆ ಯಾಕಿಷ್ಟು ಮಾಡಿದ್ರು ಕೊಡ್ತೇನೆ ಅಂತ ಮುಂದೆ ನಿಮ್ಗೆ ಇನ್ನೂ ತಿಳಿದಿರ್ ಕಾಣಿಸ್. ಆ ಚಿತ್ರಗಳನ್ನು ತೈಸಿದ್ದು ನಾಟಕಿಂತ ಮುಂಚೆ ಹೋದಲ್ಲ. ಹೌದು, ಹೀಗೆ ಚಿತ್ರ ತೈಸ್ಕೊಂಡು ಸೂಚನೆ ಕೊಟ್ಟವರು ಅವನೇ ಹೋದಲ್ಲ. ನಂದು ಒಂದ್ ತೆಗಿಸಿದ್ದೆ ಬಸವಣ್ಣ. ಹಂಗ ನಾಟಕದ ಪಾಠ ಆಗ್ತಾರಲ್ರು ಗುಂಪಿನಲ್ಲೂ ಬೇರೆ ಬೇರೆಯಾಗಿ ತೆಗಿಸಿದ್ರು ನಾಟಕದ ಗ್ರ್ಯಾಂಡ್ ರಿಹರ್ಸಲ್ ಆದ್ಮೇಲೆ. ಆ ನಾಟಕದಲ್ಲಿ ಉಪಯೋಗಿಸೋದು ಇವನೇ ಹೌದಲ್ಲ? ಹೌದು ಇವನ್ನ ಇವನ್ನ ಪದ್ಮಿ ನಿಮ್ಮದೇನೋ ಚಿತ್ರ ಅವಳೇ ನನಗೆ ಬೇಕೆಂದು ಬಿಡಿದ್ದೇನೆ. ಶರ್ಮನಿಗೆ ಏನ್ ಸಂಬಂಧ ಅಂತ ಇಂಥ ನಾಟಕದ ಒಬ್ಬ ಸಹಿತ ಅವ್ರಿಗೆ ಕೊಡ್ತಿರ್ಲಿಕ್ಕೆಲ್ಲ. ಎಷ್ಟು ಮಾತಾಡ್ತೀಯೋ ಪಾಪ ನಾಟಕ ಎಂಟೇ ದಿನಕ್ಕೆ ಆ ಶರ್ಮ ತೀರ್ಕೊಂಡ್ಬಿಟ್ಟ. ನಿಮ್ಗೆ ಸಂಶಯ ಹೇಳ್ಬೇಕಂತ ಇಲ್ಲ ಡಾಕ್ಟರ್. ನಿಮಗೆ ನಾಟಕ ಆಡಿಸಿದವರು ಮುಖ್ಯನೋ ನಾಟಕ ಆಡುವವರು ಮುಖ್ಯನೋ ಅರ್ಥ ಆಗಿದೆ? ಏನಾದ್ರೂ ಉಪಯೋಗ ಆದಿತ್ತು ಅಂತ ಕೇಳಿದೆ ಅಷ್ಟೇ. ಅಲ್ಲ, ಈ ನಾಟಕದಲ್ಲಿ ಪಾತ್ರಗಳನ್ನ ಅವರವರು ಆಡಿಸ್ಕೊಂಡ್ರು, ಇನ್ನೊಂದು ಆಡಿಸ್ಕೊಂಡ್ರು. ಕಾಲೇಜಿನ ನಾಟಕ ಅಂದ್ಮೇಲೆ ಅವರವರು ಬೇಕಾಗಿ ಆಡಿಸ್ಕೊಂಡಿರ್ಬೇಕು. ನನ್ಗೆ ಅದಷ್ಟು ಸರಿಯಾಗಿ ನೆನಪಿಲ್ಲ. ಅದಕ್ಕೆ ಯಾವ ಬಿಜ್ಜಳ ಪಾತ್ರ ಆಡಿಸಿರ್ಬೇಕು ಅದಕ್ಕಲ್ಲ ಡಾಕ್ಟರ್. ನಾನು ಬಿಜ್ಜಳ ರಾಣಿ ಪತ್ರ ಹಾಕಿಕೊಪ್ಪದೆ ಅಂತ ಅಂದ್ರೆ ಇದ್ರ ಸಂಬಂಧ ನನಗೆ ಅರ್ಥ ಆಗಿಲ್ಲ. ನಾನಂತಾಗಿ ಮಾತು ಪಾಠಂತಾಗಿ ಸಂಬಂಧ ಯಾರಿಗೆ ಗೊತ್ತಿರ್ತಾವ ಡಾಕ್ಟರ್? ಮಾತು ಬಾರದಕ್ಕ ಬಿಜಾರದ ಪರಿಸ್ಥಿತಿ ಯಾವುದಕ್ಕೂ ಬೇಡ. ನಾಟಕ ಆಡಿದ ಮೇಲೂ ನಾಟಕ ಏನೋದೇ ಗೊತ್ತಿರಲಿಲ್ಲ, ನಾಟಕ ಮಾಡುವ ನನಗೂ ಮನ್ಮೋದು ಗೊತ್ತಿರಲಿಲ್ಲ. ಆದ್ರ ನನ್ನ ಹೆಸರು ಮಾತ್ರ ನಾಟಕದ ಹೋದ ಹೊರಬ ಅನ್ನೋದು ಗೊತ್ತಾಯ್ತು. ಮುಂದೆ ಮುಂದೆ ನಾಟಕ ಮಾಡ್ಲಿಕ್ಕೆ ಹತ್ತಂಗ ಸ್ವಲ್ಪ ಸ್ವಲ್ಪ ಏನಂತ ನನಗೂ ತಿಳಿಯಲಿಕ್ಕೆ ಹತ್ತಿತು. ಬಿಜ್ಜರನಿಗೂ ಚಾಲಕರಿಗೂ ಇದ್ದ ವೈರ ಬೆಕ್ಕು ಇಲಿಗಳ ವೈರ, ಬಿಜ್ಜರನಿಗೂ ಬಸವಣ್ಣನಿಗೂ ಇದ್ದ ವೈರ ಧರ್ಮ ಧರ್ಮದ ವೈರ, ಹಿತ ಶತ್ರುಗಳ ವೈರ. ಆದ್ರೆ ಇಬ್ಬರ ಸಂಬಂಧ ಬಿಟ್ಟದ್ದಲ್ಲ, ಆಪ್ತ ಸಂಬಂಧ ಮತ್ತೆ ನಂದು ಇಬ್ಬರಿಗೂ ಸಂಬಂಧ. ಇದು ಗೊತ್ತಾಗಿ ಬಿಜ್ಜರ ಪಾತ್ರ ಆಡ್ತಿರ್ಬೇಕು. ನಂಗ ಏನ್ ಗೊತ್ತು ಡಾಕ್ಟರ್, ಇದೆಲ್ಲ ಹೀಗಾಗ್ತದೆ ಅಂತ ಏನೋ ಮೋಜ್ ಹೇಗೆ ಒಪ್ಪಿದೆ ನಿಮಗೆ ಅರ್ಥ ಆಗ್ತದೆ? ನನಗೆ ಮಾತ್ರ ಇವರಿಬ್ಬರ ಸಂಬಂಧ ಏನು ಅಂಬುದೇ ಅರ್ಥ. ನಾನೇ ಇಬ್ಬರಿಗೂ ಸಂಬಂಧ ಆಗ್ಬೇಕಾಗ್ತದೆ ಅಂತ ನನಗಾರು ಏನ್ ಗೊತ್ತು? ಸಂಬಂಧ ಆಗಿ ಅದನ್ನ ನಾನೇ ಬೇರೆ ಆಗಿಸ್ಬೇಕಾಗ್ತದೆ ಎಂಬುದಾರು ಏನ್ ಗೊತ್ತು ನನ್ಗ? ಒಬ್ರು ಸಂಬಂಧ ಇನ್ನೊಬ್ರು ಸಂಬಂಧ ಬಿಡಿಸೇ ಬಿಡಿಸ್ತದ? ಏ ಕೃಷ್ಣ, ನಾಟಕದಾಗಿನ ಸುಳ್ಳು ಮಾತೈತಿ, ಮತ್ ಮತ್ ಬಂದ ಎಬ್ಬಿಸ್ಬೇಡ ಅಂದೆ. ನಾ ಯಾಕೆ ಎಬ್ಬಿಸ್ಲಿ ಸುಳ್ಳಿನ ಖರೆ ಒಬ್ಬರಿಗೆ ತಾನ ಹೇಳ್ತದ ಬಂದ ಅದೇ ಖರೆ ಹೇಳಬೇಕೇನ್ ಖರೆ? ಆಗ ನಿಮ್ಗ ಅವಾಗ ಆಗ್ತಿದ್ದಿಲ್ಲ. ಅಸಹ್ಯ ಪಟ್ಕೊಂಡಿದ್ದೀರಾ?
ಕಾಲೇಜ್ ಹುಡುಗ. ಆದ್ರೆ ನಿನ್ನಂತ ಕಾಲೇಜ್ ಹುಡುಗರ ಮಂಗ್ಯ ಬದಿಯಲ್ಲ ಇಷ್ಟು ಅಧೈರ್ಯದಿಂದ ಸಂಕೋಚದಿಂದ ನನ್ನ ಬಳಿ ಬಂದು ತಾವ್ ಹೇಳಿದ ಗಾಳಿ ಮಾತು ಮಾಡಬಾರ್ದು ಅಂದ. ಸರಿ ಅಂದೆ. ಆಮೇಲೆ ಅವನು ಮುಂದಡಿಲಿಲ್ಲ, ನಾನು ಅದನ್ನ ಮರ್ತು ಬಿಟ್ಟೆ. ಅದ ಅವನ್ ಮೂರ್ ತರ ತೋರ್ಸ ರಾಣಿ ಸಾಹೇಬ್. ಇನ್ನ ಕಲ್ಲ ನಾನು ಬದಿಲಿಲ್ಲ, ಅವನ ಗೆಲ್ಬಾಡಿ ಅವ ನಿನ್ನೆ ಮರ್ತು ಬಿಟ್ಟಿರ್ಲಿಲ್ಲ. ಅಲ್ದೆ ಅವನು ನನಗೆ ಚಕ್ಕಿ ಸ್ವಭಾವನೂ ಅಲ್ಲ. ಡಾಕ್ಟರ್ ಹೆಣ್ಣು ಹೃದಯ ಬಂದ್ರೆ ಹೀಗಿರ್ತಾವ, ಅವ್ನು ಎಲ್ಲೇ ಹೋಗ್ತಿರ್ಲಿ ಎಲ್ಲೇ ಅವ್ರ ಕಣ್ಣ ಕಣ್ಣಿಗೆ ಕಣ್ಣು ನೋಡ್ತಿರ್ತಾರೆ. ಒಮ್ಮೊಮ್ಮೆ ಅವು ಭರವಸೆ ಕೊಟ್ಟವು ಕೊಡ್ಲಿಕ್ಕಿಲ್ಲ, ಒಮ್ಮೊಮ್ಮೆ ಅವು ಭಯ ಉಸಿದ್ರು ಉಸಿ ಅವು. ಆಗ ಅವ್ರು ನೋಡಿ ನಾವು ನಕ್ರೆ ಅದು ಮೈಗೆ ಹೊಸ ಕೋಪ ಬಂದು ಹೆದರಿಕೆ ಇನ್ನೋ ಅಥವಾ ನೋಡಿದಾಗ ಏನೋ ವಿಶ್ವಾಸಘಾತ ಇತ್ತು ಎಂದು. ವಿಶ್ವಾಸ ಇಟ್ಟಿದ್ರೆ ಇದ್ದಿತ್ತು, ಇರ್ಲಿಲ್ಲ ಅವನ ಮುಟ್ಟಿನ ಮುರ್ಖ. ನಾನು ಮುಂಗೋಪಿ ಹಲ್ಲಂಗ್ ಲಾಲ್ಗೆ ಇಟ್ಕೊಂಡು ಸುಮ್ಮನಿರೋ ವಯಸ್ಸು ಅಲ್ಲ, ಮಾತ್ರ ಧೈರ್ಯ ತೋರಿಸೋ ವಯಸ್ಸು ಅಲ್ಲ ಅಂತ ನಕ್ಕೆ. ಆಗ ಇನ್ನೊಬ್ರು ನಕ್ರು ಕುಚ್ಚಿಷ್ಟೆ ಮಾಡ್ಲಿಕ್ಕೆ, ಅವರು ನಕ್ಕಿ ನಡೆಸ್ಕೊಂಡ್ ಜಾತಿಯವರು ಇಬ್ರು ಒಂದ ಜಾತಿ ಅಲ್ಲ. ಜನ ನಿಮ್ ಮುಖದ ಮುಂದಾನೆ ನಗ್ತಾರೆ ಅಂತ ಗೊತ್ತಿಲ್ಲ ನಿಮ್ಗೆ? ಬೆನ್ನಿನ್ನೋದಕ್ಕಿಂತ ಮುಖದ ಮೇಲೆ ಒಳ್ಳೇದಲ್ಲ. ಎಲ್ಲೆಲ್ಲ ಹೋಯ್ತಾನೆ ನಿಗಿ ಪರಿಣಾಮ ಏನಿದ್ರು? ಗಂಡು ಗಂಡಿನ ನೋಡಕ್ಕ ಗಂಡಿಗೆ ಅದು ಪರ್ಣ ಅಂದ್ರೆ ಮಂಗ್ಯ ಸೇರಿ ಕುಡಿಸ್ತಾರೆ. ಇಲ್ಲದ ಇದ್ದ ಇದ ನಗಿ ಎಲ್ಲನು ಅವನ್ ದುಃಖ ಕೀಡ್ ಮಾಡಿದ್ದು. ಈ ನಗಿ ನನ್ನ ಕೂಡಲೇ ತನ್ನಟ್ಟ ಬರ್ಕೊಳಕ್ ಹತ್ತಿದ್ರು. ಇರ್ಬೋದು ಹುಚ್ಚನ ಅಭಿನಯ ಕೇಳಿತೋ ಅಭಿನಯನ ಅವ್ನ ಹುಚ್ಚು ಕೇಳಿತೋ ತಿಳಿಯೋದು ಅದಲ್ಲ. ಅದು ತಪ್ಪು ಕಲ್ಪನೆ, ತಲೆಗೆ ಬಿದ್ದ ಪೆಟ್ಟಿನಿಂದ ಹಾಗಾಗಿರ್ಬೇಕು ಅವನಿಗೆ. ನಾಟಕದಾಗ ಬಿಜ್ಜಳ ನಾಟಕದ ಹೊರಗು ಬಿಜ್ಜಳ ಅಂತ ತಿಳ್ಕೊಂಡ್ಬಿಟ್ಟ. ಹೀಗಾಗಿದ್ದ ಎಷ್ಟು ವರ್ಷ ನೀನು ಅವನ ರಾಣಿಯಾಗಿದ್ದಲ್ಲ ಆಗ ಮತ್ ಯಾಕ ನೆನಪು ತೆಗಿತೀಯೋ ನನಗ್ ತಿಳಿಸ್ತಾನೆ ಯಾಕೆ ಕೋಳಿ ಕೊತ್ತೀಯೋ? ಬರೀ ಏನ್ ನೆನ್ ಪಟ್ಟ ಅಲ್ಲ, ಆಗ ಆಡ್ದ ಹಿಂದೆ ನಾಲ್ಕಾಯಿ ಮತ್ತೆ ಆಡ್ಬೇಕಾಗಿ ಬಂದಿದ ಡಾಕ್ಟರ್ ಸಲಹಾಗೆ. ಹೌದಲ್ರಿ ಡಾಕ್ಟರ್, ಇನ್ ಮುಂದ ಏನ್ ಮಾಡ್ಬೇಕನ್ನೋದನ್ನ ಹೇಳ್ರಿ. ಇದೇ ವಿಚಿತ್ರ ಆಗ್ತೀನಿ, ನಾಟಕದಾಗ ಮಾಡಿದ್ದೆಲ್ಲ ಹೊರಗೂ ಮಾಡ್ಬೇಕಾಗಲ್ಲ. ನಮಗ್ ತಿಳಿದಂಗೆ ತನ್ನ ಅಂತರಂಗದಲ್ಲೇ ಪ್ರೇಮಿಸ್ತಾ ಒಬ್ಬ, ಬೀದಿಗೂ ಗೊತ್ತಾಗ ಪ್ರೇಮಿಸ್ತಾ ಇನ್ನೊಬ್ಬ. ನಾವಿಬ್ರು ಮೂರನೇ ಮನೆ ಸೇರ್ಬೇಕಾತು. ಇದು ನಾಟಕದಾಗ ಇಲ್ಲ. ಹೌದು ನಾಟಕದಾಗಿಲ್ಲ, ಹೊರಗ್ ಮಾಡ್ದೆ ಹೊರಗಿಲ್ಲ ನಾಟಕದಾಗ ಮಾಡ್ದೆ. ಹೊರಗ್ ಮಾಡಿದ ಅವ್ರು ಶ್ರೀಮಂತರು ಅಂತ, ಕಲಾವಂತರು ನಾವು. ನಾವು ಶ್ರೀಮಂತ ಈ ಶ್ರೀಮಂತರ ಮನೆಗೆ ಸೇರ್ಬೇಕು ಅಂತ ಶ್ರೀಮಂತ ತಂಗಿ ಬಂದ. ಈ ವಾರ ನಾವು ತಂದೆಗೆ ಇಷ್ಟು ವರ್ಷ ಬಂದಿದ್ರು ಅವ್ರು ಕೊಡ್ಬಿಟ್ಟಂತೆ ಬಂದಿಲ್ಲ. ಕಾಡ್ಬೇಕಾದ್ರೆ ರಾಣಿಯಾಗೆ ಹೋಗ್ಬೇಕಲ್ಲ. ಏನೇ ಆದ್ರೂ ಹೋಗ್ಬೇಕು ಕಾಣ್ಬೇಕು ಅವ್ರು. ನಾಟಕದಾಗಿನ ಸಂಬಂಧ ತಪ್ಪಿದ್ರು ಆಗ್ತದ ಸಂಬಂಧ ಹಿಡಿದ್ರು ಕಾಣ್ಬೇಕು ಅವ್ನ. ಹಾಗಾದ್ರೆ ಅವನನ್ನ ಕಾಣೋ ಬಗ್ಗೆ ಹೇಗೆ? ಅದೆಲ್ಲ ವ್ಯವಸ್ಥೆ ಆಗಿದೆ, ಡಾಕ್ಟರ್ ಮಾಡ್ಯಾರ. ಯಾರ್ಯಾರು ಹೆಂಗ್ ಹೋಗ್ಬೇಕು ಅಂತ ಹೇಳಿ ಆಗ್ಲೇ ರಾಜನ ಹೇಳಿ ಕಳಿಸಿ ಒಪ್ಪಿಗೆ ತರಿಸಾಗ್ಯದ. ನಮ್ಗೇನೋ ಹುಚ್ಚು ಬಹಳ ತರಿಗೆ ಇತ್ತಂತೆ, ಹೊಡೆಯೋದು ಬಡಿಯೋದು ಕೂಡ ಮಾಡ್ತೀನಂತೆ. ಈಗ ಹೇಗಿದ್ಯಂತೆ? ಆಗ ಏನಾದ್ರು ಉಂಟ ಅವನ ಹತ್ರ ಇದ್ರು ಏನ್ ಹೇಳಿಲ್ಲ, ಈಗ ಅವ್ನು ಸಂಶಯ ಆಗಿದ್ದಾರ. ಪಾಪ ದೈವ ಮನುಷ್ಯನ್ ಕೂಡ ಎಂಥ ಆಟ. ಅಲ್ಲ ನೀ ನೋಡಿದ್ರ ಆಗಿಕ್ಕಿನ ನಾಲ್ಕೈದು ವರ್ಷ ಹಿರಿಯ, ಮತ್ ನೀ ನೋಡಿದ್ರ ನಿಮ್ಮ ಮಗನ್ ವಯಸ್ಸೆ ಹಾಕಿದ್ವಿ. ಹೊರಗೆ ಅದ್ದಿದ್ರು ಆ ಚಿತ್ರದಲ್ಲಿ, ಆ ಚಿತ್ರ ನೋಡಿದ್ರ ನಿಮ್ಮ ಮಗುವ ನೀನ್ ಹೇಳಕ್ಕಿನ ಮುಂಚೆ ತಗಿಸಿದ್ದು. ನಾನ್ ಕುಲ್ಲ ಬೆಳಗಾದ್ರು ಈ ನವನು ಕೇಳೋದ ಬೇಡ, ತನಿ ಮೇಲೆ ಅವನು ಒಟ್ಟಿ ಮುಟ್ಟಿದ್ರೆ ಮುಟ್ಟೋ ಕೇಳ್ತ ಎಂದೂ ಚರಿಸ್ಲಾರ ಅದ್ರ ಹೋಗಕ್ ಬಿಟ್ಟು ಅದರಲ್ಲೇ ಬಂದಿದ್ದ, ಅದರಲ್ಲೇ ಸ್ಥಿರ ಶಾಶ್ವತ ಜಡೇಶ್ವರ. ಸರಿ ಹಾಗಾದ್ರೆ ಗೊತ್ತಾಯ್ತಲ್ಲ ಇದು ರಾಯಭಾರ ಹೋಗುದು ಅಂತ. ನೋಡಿದ್ದೆ ಈಗ ಅಥವಾ ನೋಡ್ಬೇಡ ಬಿಡು. ಏನಿದೆ ಇಷ್ಟ ಆಗ್ರೆ? ಯಾರಿದ್ರು ಇವ ಮೇಲ್ದಾರಿ ಗೆಳೆಯರಲ್ಲೊಬ್ಬ ಅಪ್ಪಣ್ಣ ಹೇಳ್ಪಟ್ಟಿ ನಿನಗ ಒಳಗೆ ಯಾರು ಬಿಡ್ಬೇಡ ಅಂತ ತಿಳಿಸಿದ್ದಿಲ್ಲ? ತಿಳಿಸಿದ್ದ ಹೌದು, ನನಗೆ ನಿನ್ನಕ್ಕೆ ಆಗುದು ನಾನು ಹೋಗಕ್ ಬಿಡ್ಬೇಕು. ಓ ನೀ ಹೊಸದಾಗಿ ಬಂದಾವಲ್ಲ? ಹೌದು ಹೌದು, ನನಗೆ ತಡ್ಕೊಂಡು ಸಾಧ್ಯ ಇಲ್ಲ, ಕೈ ನುಂಗ್ತೀನಿ ದೈವ ನಾನು ಹೊರಗೆ ಹಾಕ್ಬಿಟ್ಬಿಡ್ಬೇಕು. ಅವನಲ್ಲ ರಾಣಿಯವ್ರ, ಇವನು ಈ ಅವನ್ ನೋಡ್ಕೊಳಕ್ಕಿದ್ದವನು, ಇವನು ಶಾಂತಿ ಇಲ್ಲ, ಇವನು ಅವನು ಹುಚ್ಚು ಇವನಿಗೆ ಪಡ್ಕೊಂಡು. ಇಲ್ಲಿ ಬಂದ ನೀವು
ವೇಷದ ಮೂಡಿ ಹಾಕೊಂಡು ಸಾಕಾ ಮನುಷ್ಯ ಮನೀಷ್ ಬರಗೆ ಬರ್ಬೋದೆ ಬರಬಹುದು ಏನ್ ವಿಷಯ ಹೆದರಿಕೆ ಆಗ್ತದೆ ನನಗೆ ನಾನು ಇಲ್ಲಿ ಕೊಲ್ಲಲ್ಲ ಹೋಗ್ತೀನಿ ಬರ್ತಾ ಹೇಜಿ ಹಾಗೆ ನಮ್ದೇ ಹೋಗುದು ಬೇಡ ಹೆಜ್ಜೆ ಮಾಡ್ರೆ ಈ ಬಡ್ಡಿ ಬಡ್ಡಿ ಕೇಳಿ ಬಿಡ್ತಾರೆ ಸಾಕ್ ಮಾರಾಜ ಸಾಕ್ ನಿಮ್ ಸಬ್ಬಾಸ್ಗೆಲ್ಲ ಸಾಕು ನೀವು ಮೂದಿಸೋ ಸಾಕ್ ನಾನು ನಿಲ್ಲೋದಿಲ್ಲ ಇಲ್ಲಿ ಹೊರಟೆ ಏನಂತೇಳಿ ನಿಲ್ಲುದಿಲ್ಲ ಅಲ್ಲಿ ಮಾಡೋದಲ್ಲ ಮಾಡ್ಬಿಟ್ಟು ಹೋಗ್ಬಂದಿಲ್ಲ ಮಗ ಹೇಳಬಾರ್ದನ್ನೆಲ್ಲ ಹೇಳಿ ಅವಲಕ್ಷೇಪಿಸ್ಬಿಟ್ಟು ಓಡ್ಬೇ ಮಾಡಿದ್ದೆ ಇವನ್ನ ಬಂಧಿಸಲಿಕ್ಕೆ ಈಗಾಗಲೇ ಆದ್ಯ ಹೊರಟ್ರೆ ಸಿಂಹಾಸನ ಮೇಲೆ ಕೂತು ಇವನು ವಿಚಾರ ಮಾಡಿಸ ಅಂತ ಅಂದ್ರೆ ಅವ ಈಗ ಇಲ್ಲಿಗೆ ಕೊಡ್ತಾನೆ ಅನ್ನಂಗಾಯ್ತು ಹೌದು ಏನ್ ಮಾಡ್ಬೇಕೀಗ ಹ ನೀ ಹೋಗಿ ಮಾತ್ರ ಬಾಗ ಮುಚ್ಚಾಡ ಹ ಬಂಡನಾಯಕನಿಗೆ ಒಬ್ಬ ತಡೆಯುವುದು ಶಕ್ಯವಾಗಲಾರ್ದು ಅಲ್ಲ ರಾಯಭಾರನಿಗೆ ಮತ್ತೆ ಕರೆಬಿಟ್ರೆ ಹ್ಯಾಂಗಾಗ್ತೀರಿ ಅವ್ರು ಬಂದ ಅವ್ನ ವಿಚಾರಗಳು ಏನಾದ್ರೂ ಬದಲಾವಣೆ ಆಗ್ಬಹುದು ಹ ತಾವೆಲ್ಲ ಯಾರು ಯಾರಾಗಿ ಕಾಣಬೇಕು ಅನ್ನೋದನ್ನ ಗೊತ್ತ ಮಾಡ್ಕೊಡ್ತೀರಿ ಅದೆಲ್ಲ ವ್ಯವಸ್ಥೆ ಆಗ್ಯದ ಪದ್ಮಾವತಿ ಅವರು ರಾಣಿಯಾಗಿ ಡಾಕ್ಟರ್ ನೀವು ಅವನ್ನ ಈಗ ನೋಡಿದ್ರ ಸರಿ ಆಗ್ತದ ಅಂತೀನಿ ಎಲ್ಲ ವೇಷ ಇದೆ ಗಂಟೆ ಆಗ್ಯಾವ ಅವ್ರವ್ರದ್ದು ಅವರ ಆರಿಸ್ಕೋಬೇಕು ಇಟ್ಬಿಡು ಆಯ್ತು ನಾನು ಉಂಟ ಅವನ ಹತ್ರ ಬರೋದಿಲ್ಲ ಅಂದ್ರೆ ಕೇಳುದಿಲ್ಲ ತಿಳಿದಿಲ್ಲ ನಿನ್ಗೆ ಹುಡುಗಾಟಿಗೆ ಮಾಡ್ತಿದ್ದೆ ಬರ್ತೀನಿ ಅಂತ ಹೇಳಿ ಊರ್ ಮುಂಚೆ ಹಾಡಿದ್ದಲ್ಲ ನಾನೆಂತ ಮಾಡಿದ್ದಿಲ್ಲ ಹಾಡ್ದಾಕಿ ನಮ್ಮ ಅವ ಹೌದು ನಾನ್ ಮಾಡಿದ್ದು ಹೌದು ಯಾರ್ ಬರ್ತಿ ಬಿಡಿ ನಾನೆಂತ ಹೋಗಾಕಿ ಏನ್ ಮಾಡುದು ಬರದ್ರಾಗೆ ಮಾಡ್ಬೇಕಲ್ಲ ದಂಡ ಪೇಪರ್ ಏನ ಹೊರಡಬೇಕು ಸ್ವಲ್ಪ ತಡೆ ಈಗ ಯಾರು ಗೊತ್ತಾಗಿದೆ ರಾಜಗುರುಗಳಾಗಿ ಓಹೋ ನಾರಾಯಣ ಕವಿತರು ಒಳ್ಳೆಯದೇ ಹೌದು ಅರಮನೆಗೆ ಬಚ್ಚಿದ್ರೆ ಅಷ್ಟೊಂದು ಗೊತ್ತಾಗಬೇಕಿಲ್ಲ ಯಾಕಂದ್ರೆ ಅವನು ವ್ಯಕ್ತಿಗಿಂತ ಹೆಚ್ಚು ಮಹತ್ವ ವೇಷಕ್ಕೆ ಕೊಡ್ತಾನ ಅಂದ್ರೆ ನನಗೂ ಅನುಕೂಲ ಆಯ್ತು ಡಾಕ್ಟರ್ ನೀವು ನಾರಾಯಣಕೃಷ್ಣರಾಗಿ ಅಂದ್ರೆ ರಾಜಗುರುಗಳಾಗಿ ಮೊದಲು ನಾನು ವೇಷ ಹಾಕ್ಬೇಕೇನು ಹೌದು ಒಳ ತರಬೇಕಾದ ವೇಷ ಹಾಕ್ಲಿಕ್ಕೆ ಬೇಕು ಯಾವ ವೇಷ ಹಾಕಲ್ಲ ಹಾಗೆ ಇಲ್ಲ ನನಗೂ ಹಿಂದೆ ನಾಟಕ ಹಾಕಿದ್ದಲ್ಲ ಅದನ್ನ ಅಲ್ಲಿ ಹಾಕಿಸಲಾಯ್ತು ಹಿಂದಿ ಬಸವಣ್ಣ ಅಂದ್ರೆ ಮುಗಿಲ ಹೋಗ್ತಾ ಅಲ್ಲೇ ಮುಗಿಸೇ ಬಿಡ್ತಾನ ಹಾಗಾದ್ರೆ ನಾವು ಬರೋದೇ ಬೇಡ ಡಾಕ್ಟರ್ ಒಬ್ರು ಹೋಗಿ ಬರ್ತೀವಿ ಇವರೆಲ್ಲ ಇದ್ದಾರಲ್ರಿ ಅಲ್ಲ ರಾಣಿ ಹೋಗ್ಬಿಟ್ಟು ಏನಾಗಿ ಹೋಗುವವರು ತಾವು ನಾನು ಇಲ್ಲೂ ಪದ್ಮಾವತಿ ಅಲ್ಲೂ ಪದ್ಮಾವತಿ ನಡೀತದ ಚಾಲುಕ್ಯ ಮನೆಯಿಂದ ಬಂದ ಬಿಜ್ಜಳ ರಾಣಿ ಪದ್ಮಾವತಿ ಇಲ್ಲಿ ಶ್ರೀಮಂತ ಪತ್ನಿ ಅಲ್ಲಿ ಬಿಜ್ಜಳನ ರಾಣಿ ಹೇ ಕೃಷ್ಣ ಅಂಡದ ಬಾಯ ಆಗ್ತಾನ ಅಂದ್ರೆ ಗಿರಿಜಾ ಹಂಗಾದ್ರ ನಮ್ಮೇನದ ಏನ್ ಕೆಲಸ ನಾವೆಲ್ಲ ಹೋಗೋ ನೋಡಿ ಕೃಷ್ಣ ಮತ್ತ ನೀನು ಬರ್ತೆ ನಮ್ ಜೋಡಿ ಬರೋದಿಲ್ಲ ರಾಣಿ ಬಂದ್ರ ನಾನು ಬರ್ತೀನಿ ನೀವು ನಾನು ಬೇಕಾಗಲಿಕ್ಕಿಲ್ಲ ಆದ್ರೆ ನಾನು ನೀವು ಬೇಕು ಅಷ್ಟಕ್ಕೂ ನಾ ಇನ್ನೊಮ್ಮೆ ನೋಡಬೇಕಾಗಿದೆ ನೋಡು ಯಾರು ಬೇಡಂತಾರೆ ಇವರಿಗೇನು ಅದಾವದೋ ನಮ್ಮ ಭಂಡಾರಿ ಇದ್ದ ವಾಪಿ ಜನ ಭಂಡಾರಿ ಬಸವಣ್ಣನು ಆಗ್ತಾರ ಹೂಡಿ ಜಲ ಮಾಡ ಪಾಲಾಗಿತ್ತು ನಮ್ಮ ಮುಖ ಕಂಡ ಹುಚ್ಚ ದೊಡ್ಡ ರಾಸಂಗ ಹಾಗಾದ್ರೆ ಏನ್ ಮಾಡಂತೆ ಬೇರೆ ಹಾಕಿದ್ರಾತು ಹಿಂಗ್ ಮಾಡ್ಬೋದು ಅದೇ ಕಾಲ ಕಾಸಪ್ಪ ನಾಯಕ ವೇಷ ಹಾಕಿದ್ರಾತು ಅಂದ್ರೆ ಎರಡು ಆತು ಬಿಜ್ಜಣ್ಣ ಮಂತ್ರಿ ಆಗು ಅವರಿಗೆ ಬೇಕಾವ ಪ್ರಚನ್ನ ಭಂಡಾರಿ ಬಸವಣ್ಣ ಮಾತು ನಮ್ಗೆ ಬೇಕಾವ ಹೆಂಗೆ ಅದ್ರ ಎರಡು ಒಂದೇ ಅಲ್ಲ ಗೊತ್ತಾದ್ರ ಇಡೀ ತನ್ನ ಆಯ್ಕೆ ಗೊತ್ತಾಗ್ತದೆ ಒಂದು ಕ್ಷಣವಾಗಿ ಗೊತ್ತಾಗ್ತದೆ ನೀನ್ ಹೊರಡಿ ನೀನ್ ಇಡೀ ದಿನ ಕಣಿಗೆ ರಾಜ ಕಣಿಗೆ ಬೆಳೆದೇ ಏ ಕೃಷ್ಣ ನೀನು ತಯಾರು ನೀವೇನು ಕಾಳಜಿ ಮಾಡೋ ಅಗತ್ತಿಲ್ಲ ಏನಾಗುತ್ತದ ನನಗಾಗ್ತದ ನಿಮಗೇನಿಲ್ಲ ನಿನಗಾಗಿದ್ ನಮ್ಮ ಮೇಲೆ ಬಿಡ್ತದೆ ಅದಕ್ಕೆ ಅಂತ ನಮ್ಮಷ್ಟ ನಮಗ್ ಬಿಟ್ ಬಿಡು ಅಂತ
ಆತ್ಮವಿಶ್ವಕ್ಕೆ ನಾಯಕರು ನಾವು. ಹೀಗೇನು ಬದಲಾದರೂ ಬಸವಣ್ಣನ ಹೋಲಿಕೆಯನ್ನು ಬದಲಾಗಲಿಲ್ಲವಲ್ಲ. ನಾನು ಹೇಗೆ ಕಾಣುತ್ತೇನೆ? ಬಹಳ ಅಸಭ್ಯ ಕಾಣಿಸ್ತೀನಿ ಮತ್ತೆ. ನಾರಾಯಣ ಕ್ರಮಿತು ರಾಜಗುರುಗಳು ಭರ್ತಿ ಕಾಣ್ತಾರಲ್ಲ, ಆದ್ರ ಮಾತು ಮಾತ್ರ ಏನ್ ಮಾಡ್ತಾರೆ? ಕಾಮಯ್ಯ ಹೇಳಿ ಈಗ ಮನೆ ಏನು ಹೋಗಿಲ್ಲ, ಏನಾಗ್ಬೇಕೀಗ? ನಾರಾಯಣ ಕ್ರಮಿತ ನೀನು ಕೇಳ್ತಾ ಅಲ್ಲ, ಬಹಳ ಮಾತಾಡ್ಬೇಕಾಗ್ತದೆ. ಅಡ್ಡಿ ಇಲ್ಲ, ವೇಷ ಹನಿಕೆಯ ನೀವು ಮಾತಾಡೋದು ಅದೇ ಪರಿಸ್ಥಿತಿ ಮೇಲೆ ಅವಲಂಬಿಸಿದ್ರು. ಇಂತಿದ್ದವರು ಬಂದು ಉಪಸ್ಥಿತರಾಗಬೇಕಂತ ಒಳಗಿನ ಕರೆ ಬರ್ತದೆ, ಅವ್ರು ನಾವು ನಿಮ್ಗೆ ಕಳಿಸ್ಬಿಡ್ತೀವಿ. ಹೆಣ್ಮಕ್ಳು ಅವ್ರಿಗೂ ಕರೆ ಬರ್ತದೆ, ಕರೆ ಬಂದ ಹೋಗ್ಬೇಕು. ರಾಣಿಯವ್ರಿಗೆ ಬಹಳ ಹೋಗ್ತಾರ ತಮ್ಮ ಪಾತ್ರಕ್ಕೆ. ನಿನ್ ಯಾಕೆ ಹೇಳಿದ್ರ ಇಲ್ಲಿ ನೀ ಯಾವ ಭಗವಾನ್ ಶ್ರೀ ಗಣೇಶ ಯಾರು ಯಾವ್ದು ಬರ್ತಾರ ಅವ್ರ ನರಕ ಆಸೆ ಇದೆ ಹಿಂಗೇನು? ಹಂಗಾದ್ರ ರಾಣಿಯವ್ರಿಗೆ ಎಚ್ಚರಿಕೆ ಕೊಡ್ಬೇಕ. ಯಾವ್ದೋ ಉಪ್ನಾಗ ನೋಡ್ಕೊ ತಿಂತೀನಿ, ಹುಚ್ಚಿನ ರಾಮನಾಗ ಅವಾಗ ಹಿಡ್ಕೊಂಡು ಹಿಡ್ಕೊಂಡು ಹುಷಾರಿರ್ರಿ, ನಿಮ್ ಜೀವಕ್ಕ ಅದ ಕುತ್ತಾದೀತು. ಮಂದಿಗೆ ಹೇಳಿ ಬರ್ತೀನಿ ಮಹಾರಾಜರು ಈಗ ಹೊರಗೆ ಬರ್ತಾರೆ. ಹೌದು, ಇಲ್ಲೇ ಬಂದು ಸಭೆ ನಡೆಸ್ತಾರಂತೆ, ಎಲ್ಲರೂ ಸರಿಯಾಗಿ ನಿಂತ್ಕೋಬೇಕು. ದಾಸೋಹ ಮಠಗಳಿಗೆ ಮುಖ್ಯವಾದ ಬಸವರಾಜ ದೇವರ ಮಠದ ವಿಸ್ತೀರ್ಣ ಎಂತೆಂದರೆ
ಯೋಜನೆವರೆಗೆ ಭಿನ್ನಾಂಗದ ಕಲ್ಲು ಕೆಲಸದ ಪೌಳಿ ಅತಿಸೂಕ್ಷ್ಮದ ಕುಸಿರಿ ಕೆಲಸದ ದ್ವಾರವಟ್ಟ ಒಯ್ದು ಅವಕ್ಕೆ ಪಂಚಾಕ್ಷರಿಯ ಶಾಸನ ಬಿಸಿಲೆಯ ಕಂಬದ ತೋರಣಗಳಲ್ಲಿ ರುದ್ರಾಕ್ಷಿಯ ಸೂಸಕ ಆ ಬಾಗಿಲವಾಡದಲ್ಲಿ ಒಪ್ಪುತ್ತಿಪ್ಪವಯ್ಯ ನಂದಿಯ ಕಂಬದ ಧ್ವಜ ಉಪ್ಪರ ಗುಡಿ ಪತಾಕೆ ವ್ಯಾಸನ ಧ್ವಜ ಒಪ್ಪುತ್ತಿಪ್ಪವಯ್ಯ ಈ ಮಧ್ಯದಲ್ಲಿ ಬಸವರಾಜ ದೇವರ ಸಿಂಹಾಸನದ ವಿಸ್ತೀರ್ಣ ಪ್ರಮಾಣ ಸಹಸ್ರ ಕಂಬದ ಸುವರ್ಣ ತುಪ್ಪರಿಗೆ ಆ ಮನೆಗೆತ್ತಿದ ಬಣ್ಣ ಕಳಸ ಸಾವಿರ ಗುರುಲಿಂಗ ಜಂಗಮಕ್ಕೆ ಪದಾರ್ಚನೆ ಮಾಡುವ ಒಕ್ಕರಣೆ ನಾಲ್ಕು ಪುರುಷ ಪ್ರಮಾಣದ ಖಾತ ಅಲ್ಲಿ ತುಂಬಿದ ಪದೋದಕ ತುಂಬ ನುಚ್ಚಲ ಬೆಳೆವ ರಾಜಸಾಲಿ ಗದ್ದೆ 12 ಕಂಡಗ ಯೋಜನೆ ಮರೆಯ ಭಿನ್ನಾಣದ ಅರಮನೆ ವಿಸ್ತೀರ್ಣದೊಳಗೆ ಲಿಂಗಾರ್ಚನೆ ಮಾಡುವ ಮಠದ ಕಟ್ಟಳೆ ಲಕ್ಷದ ಮೇಲೆ 96,000 ಇಂತಿಹ ಬಸವಣ್ಣನ ಭಕ್ತಿಯನ್ನು ಒರೆದರೆದು ನೋಡಿ ಪ್ರಬಲವ ಮಾಡುವ ಅಶ್ವಪತಿ ಗಜಪತಿ ನರಪತಿ ರಾಜಾದಿರಾಜ ಬಿಜ್ಜಳರಾಯನು ಆ ಬಸವಣ್ಣನು ಕಲ್ಯಾಣ ಪಟ್ಟಣದೊಳಗೆ ಸುಖಸಂಕದ ವಿನೋದದಿಂದ ರಾಜ್ಯ ಮುಂಗೈ ಇರುವಾಗಲೇ ಇಷ್ಟೊಂದು ಸುಳ್ಳು ಇನ್ನು ಇನ್ನದಾಗಿ ಹೆಚ್ಚು ಹೇಳಬೇಡ ನಾವು ಎಂಥ ಸುಖವಾಗಿದ್ದೇವೆ ಎಂಬುದು ಆ ಶಾಸನಕಾರರಿಗೆ ಹೇಗೆ ಗೊತ್ತಾಗಿದೆ ಇದೇ ಇತಿಹಾಸವಾಗಿ ಯಾರು ಆಳುವವರು ಯಾರು ಆಳಿಸಿಕೊಳ್ಳುವವರು ಮುಂದಿನವರಿಗೆ ಹೇಗೆ ಗೊತ್ತಾಗಿದೆ ಯಾರು ರಾಜ ಬಿಜ್ಜರಲ್ಲೇ ಬಸವಣ್ಣನು ಇದರಿಂದ ರಾಜ್ಯದ ಭಂಡಾರ ಎಲ್ಲಿಗೆ ಹೋಗಿದ್ದಾನೆ ಗೊತ್ತಾಗುತ್ತದೆ ಭಂಡಾರಿಗಳೇ ಅತ್ತೇ ನೋಡುವೆ ಉತ್ತರ ಕೊಡಿ ಪ್ರಮಾಣ ಮಾಡಿ ಹೇಳ್ತೇನೆ ನಿನ್ನ ಮಗಳ ಬಗ್ಗೆ ನನ್ನ ಮನಸ್ಸಿಗೆ ಬರಲಾಗಿ ಆಕೆಯನ್ನು ನನ್ನ ನೋಡಿ ನಕ್ಕು ತಿರಸ್ಕರಿಸಿದ್ರು ಜನ್ಮದ ಹೆಸರು ಮಧ್ಯೆ ಬಾರದೆ ಹೋಗಿದ್ರು ಆಕೆಯನ್ನು ಎಂದೋ ಬಿಟ್ಟು ಬಿಡುತ್ತೆ ಆಕೆಗೆ ಬಸವರಾಜ ದೇವರನ್ನು ತೋರಿದ್ದೆ ಅಂತ ಆಶ್ರಯ ಕೊಡುತ್ತೆ ಹಾಗಂದಿದ್ದರೆ ಇದೇ ರಾಜಗುರುಗಳೇ 100 ಹೊಲ ಪಡೆದು ಬಿಡುಗಡೆಗೆ ಧರ್ಮದ ಮುದ್ರೆ ಹಾಕುತ್ತಿದ್ದರು ಆದರೆ ಅದು ಸಲ್ಲ ನನ್ನಿಂದ ಅವರ ಹೆಸರು ಕೆಡಬಾರದು ಮಂತ್ರಿಗಳು ನನ್ನ ರಾಜ್ಯ ಪ್ರಾಪ್ತಿಯಲ್ಲಿ ಬಹಳ ಸಹಾಯ ಮಾಡಿದೆ ಅದಕ್ಕಾಗಿ ನಾನು ಕೃತಜ್ಞತೆ ಕೃತಜ್ಞತೆಗಳು ಯಾಕೆ ಗೊತ್ತೇ ನೀವು ನನ್ನ ಹಾದಿಯಲ್ಲಿ ಓಡುತ್ತಿರುವ ಅಡ್ಡಿ ಆತಂಕಗಳಿಗಾಗಿ ಇಡೀ ಜೀವನ ರಾಜನಿದ್ದು ಎಲ್ಲರಿಗೆ ಅಸಹ್ಯ ಅಪಮಾನಗಳ ಭಾರದಿಂದ ತಲೆ ತಗ್ಗಿಸುವಂತೆ ಮಾಡಿ ನನ್ನ ತಾಯಿ ಅಂಥವಳು ಚಾಣಕ್ಯ ವಿಕ್ರಮನ ತೆರೆದವಳು ಅಂಥವಳ ಮಗನನ್ನು ನೀವೀಗ ನೋಡುತ್ತಿರುವುದು ಈ ಕಪಲಿ ದಗಲಂಗಿಯ ಅದೇನು ಮಹತ್ವದ ವಿಷಯ ಯಕಶ್ಚಿತ ಕ್ಷುಲ್ಲಕ ಸ್ಫಟಿಕದಂತ ಸ್ವಚ್ಛವಾದ ವಿಚಾರ ದೂರದೃಷ್ಟಿ ದೃಢತೆ ಎಂತಹ ವಿಪತ್ತಿನಲ್ಲೂ ತಾಳ್ಮೆ ಬೆಳೆದಿರು ಇವು ಮುಖ್ಯ ಬೇಕು ಮನುಷ್ಯನಿಗೆ ನಾನು ಮಾಡಿರುವ ತಪ್ಪುಗಳನ್ನು ಹೇಗೆ ತಿದ್ದಿಕೊಳ್ಳಬೇಕು ನನಗೆ ಗೊತ್ತು ತಪ್ಪುಗಳನ್ನು ಮಾಡಿಯೂ ನಿಮ್ಮನ್ನು ಹೇಗೆ ಬಳಸಿಕೊಳ್ಳಬೇಕು ಅದು ಗೊತ್ತು ನನಗೆ ಎಂತ ಜೀರ್ಣಮಟ್ಟದಿಂದ ನನ್ನನ್ನು ಬೈಯುವುದು ಮುಖ ಬಂದು ಅವಹೇಳನ ಮಾಡುವುದು ಕೊಂಡೆಯ ಸುಳ್ಳು ಸುದ್ದಿ ಕೇಳುವುದು ಎಲ್ಲ ಎಲ್ಲ ಗೊತ್ತು ನನಗೆ ಅಂತೆ ಭಂಡಾರಿ ಅಂತಿರುವ ಈ ನಮ್ಮ ಮಂತ್ರಿಗೂ ನಾನು ನಮಸ್ಕರಿಸುತ್ತೇನೆ ನೀವು ಭಂಡಾರಿ ಶರಣ ನೀನೇ ಅವನ್ನ ಸುದ್ದಿ ಹುಟ್ಟಿಸಿದವನು ನನ್ನ ತಾಯಿ ಯಾರು ಕೂಡ ಸಂಬಂಧ ಇಟ್ಟಾಳೆ ಅಂತ ನನ್ನ ಸೋದರ ಮಾವ ಸಂಡ ಎಂದು ಅವನ ಹೆಂಡತಿ ಸಹವಾಸ ಬಯಸಿದೆ ನೀವು ಶರಣರು ನಾಟಕ ಆಡಿದ್ದೀನಿ ಅಲ್ಲ ನಾನಲ್ಲ ಅಲ್ಲ ದಿಟಕ್ಕೂ ಅಲ್ಲ ಆ ಪಠ್ಯಾರ್ಥಿ ವಚ್ಚಿದವ್ರು ನೀವಲ್ಲ ಛೀ ನೀನು ಇದ್ದದಕ್ಕೂ ಸಮರ್ಥ ಅಂದುಕೊಂಡಿರಲಿಲ್ಲ ನಾನು ಇದು ಹಿಂಗಲ್ವ ಶರಣರು ಯಾವಾಗಲೂ ಇದೇ ರೀತಿ ಹೂವಂದ್ರೆ ಹೇಳಿದ್ರೆ ಹೆಚ್ಚಾವ ಅಲ್ಲಿದ್ರು ಹೂವಂದ್ರೆ ನಗು ಹೌದು ಹೌದು ಅದು ಹೀಗೆ ಹೌದು ಹೌದು ಇನ್ನ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಅದರ ಮೇಲೆ ಜೀವನ ಮಾಡುವವರು ನೀವು ಹುಡುಗ ಸಂಟವಿದ್ದೆ ಇನ್ನು ಹುಡುಗರ ಆಟ ಆಡ್ತಿದ್ದೆ ಆಗಲೇ ನನ್ನ ತಾಯಿ ಬಿಡಿಸಿ ಹೋಯ್ದು ಒಯ್ದು ಹಾಕಿ ವಿರುದ್ಧನ ಉಪಯೋಗ ಮಾಡಿಕೊಂಡು ಹಾಕಿ ಸತ್ತದ್ದನ್ನು ತಿಳಿಸ್ತು ಸೋದರ ಮಾವು ಜೋಪಾನ ಮಾಡಿದ್ರು ಆದ್ರೆ ಅಲ್ಲಿ ರೀತಿಯ ಬೇರೆ ಆಡ ದೊಡ್ಡಕ್ಕೆ ಪೋಪಾಟ ಹೊಡೆಯುವುದು ಗುದ್ದಾಡುದು ಕೊಲ್ಲೋದು ಅಂತ ಹೆದರ್ಗ ಆಟ ಹಾಕಿಬಿಟ್ಟು ಏನೇ ಮನಸ್ಸು ಮುಂದೆ ಕುದಿಯುವುದು ಕುಸುಮ ಮುಗಿದ ಕಾತ್ ಮಾಡಿ ಹೇಳೋರಿಲ್ಲ ಕೇಳೋರಿಲ್ಲ ನಾಗು ನನ್ನ ಸುತ್ತಮುತ್ತ ಇದ್ದವರು ಅಂತ ಹೌದಲ್ಲ ಇದು ಶರಣರ ವಿರುದ್ಧ ಮಾತಾಡೋ ಕಾಲ ಅಲ್ಲದು
ಆದ್ರೆ ಏನ್ ಮಾಡಲಿ, ಆ ನನ್ನ ತಾಯಿ ಮೇಲಿನ ಅಪಖ್ಯಾತಿ ನನ್ನ ಸುಡ್ಲಿಕ್ಕೆ ಹೊತ್ತು. ಆಕೆಗಾಗಿ ನಾನು ಒಳಲಾಡದೆ ಹೋದೆ. ಪಂಚ ತೊಡಗಿಟ್ಟು ನನ್ನ ಮನಸ್ಸು ಕಲಕ್ಬಿಟ್ರು. ಅದಕ್ಕೆ ಆಕಿನ ಬೇಡ್ಕೊಳ್ತೀನಿ, ನನ್ನ ತಾಯಿ ನನ್ನ ತಾಯಿ ಇಲ್ಲದ ಬಂದಿದ್ರು ಅಂತ, ನಾನು ನೋಡ್ಲಿಕ್ಕೆ ಅಂತ. ಆಕೆ ಬಂದದ್ದನ್ನು ತಿಳಿಸ್ದೆ ಆಕೆ ಸತ್ತದ್ದನ್ನು ಮಾತ್ರ ತಿಳಿಸ್ದೆ. ಆಕೆಗಾಗಿ ನಾನು ಒಳಗಂತೀನಿ. ಯಾಕಂದ್ರೆ ನೀನಿಲ್ಲಿದ್ದು ನಾನು ಬಿಚ್ಚಳರಾಜನಾಗಿದ್ರೆ ನಾನಿನ್ನೂ 26 ವರ್ಷದವನೇ ಇರ್ಬೇಕಿತ್ತು. ಅವರಿಗೆ ಜೀವಂತ ಇದ್ದಾರೆ ನೋಡ್ರಪ್ಪ. ಎಲ್ಲಿದ್ದಾರೆ? ಇಲ್ಲೇ ಹತ್ತೂರಲ್ಲಿ. ಹತ್ತೂರಲ್ಲಿ. ಹಾಗಾದ್ರೆ ಈ ನಮ್ಮ ದುಃಖ ಅಷ್ಟುಗಳಿಂದ ಇನ್ನೊಂದು ಬಾರಿಗೆ ಮುಂದೂಡೋಣ. ನಾನಿನ್ನೂ ಹೀಗೆ ತರುಣನಾಗಿದ್ದೇನೆ ನೋಡು ರಾಣಿ. ಇದು ನಿಲಯದ ಅಗತ್ಯವಿಲ್ಲ, ಆದರೂ ಹೊರಹಂಚಿಗೆ ಬೇಕಾದಿ. ಅದು ಕಾಲದ ಪರಿಮಿತಿ ರಾಣಿ. ನಿನ್ನವಕ್ಕೂ ಕಲುಪು ಅಲ್ಲ, ಕೃತ್ರಿಮ ಕೂದಲು. ಚೆನ್ನಾಗಿ, ಬಹಳ ಚೆನ್ನಾಗಿದೆ. ಯಾಕೆ ಮುಖ ಹಾಕ್ತಿರುವುದಲ್ಲ? ನಾ ಯಾರು ಅಸಹ್ಯ ಮಾತಾಡ್ತೀನಿ? ಸಿಕ್ಕಟ್ಟ ಹರಿದಾಡುವ ಮನುಷ್ಯನ ಮನಸ್ಸಿಗೆ ಕಡಿವಾಣ ಹಾಕಿ ತಕ್ಕುವ ಕಾನಿನ ಕೈಗಳಿಗೆ ಇಳುಕಲಿಗೆ ಸಿಕ್ಕಬಿದ್ದು ಯಾರು ತಾನೆ ನಿಲ್ಲುವುದು? ಯಾರು ಹುಟ್ಟುತ್ತಾರೋ ಅವ್ರು ಸಾಯ್ತಾರೆ. ನಿನಗೆ ಹುಟ್ಟಬೇಕಾದ್ರೆ ನನಗೊಂದು ಬೇಡ. ಅದನ್ನು ಕೇಳೋರೆ ಯಾರು ಕೇಳದೆ ಒಂದ್ ದಿವಸ ಹುಟ್ಟಿದ್ರು, ಇನ್ ಯಾರಿಗೂ ಹೇಳದೆ ಒಂದ್ ದಿವಸ ಸಾಯ್ಬೇಕು. ನಾವು ಬಯಸದೆ ನಮ್ಗೆ ಬೇಕಾದ್ದು ಬೇಡ ಅದು ಎಲ್ಲ ಬರ್ತವೆ ಜೀವನದಾಗ. ಅಂದ್ಮೇಲೆ ಆ ಅದೃಷ್ಟಕ್ಕೆ ನಮ್ಮನ್ನ ನಾವು ಸಮರ್ಥ ಮಾಡ್ಕೊಂಡು ಬಿಡೋದು ಬುದ್ಧಿವಂತ ಲಕ್ಷಣ ಕಾಣ್ತವೆ. ಎಂಥ ಮಾತು ಮುತ್ತಿನ ಅಲ್ಲಿ ಮಾಡಿದ್ರ ಈ ಮನುಷ್ಯನ ಚುಲ್ಲಕ ವಾಸನಗಳೆಲ್ಲ ಮಾಡಬೇಕು ಅಂತ. ಹೆಣ್ಣು ಗಂಡ ಆಗ್ಬೇಕಂತ, ಗಂಡ ಹೆಣ್ಣಾಗ್ಬೇಕಂತ, ಮುದುಕ ತೊಡಗಾಗ್ಬೇಕಂತಾನೆ ಬಿಳಿ ಕಪ್ಪಾಗ್ಬೇಕಂತ. ಮನುಷ್ಯನ ಈ ಅಳಕ್ಕೆ ಉಪಯೋಗಿಸ್ಕೊಂಡ ರಾಜಕಾರಣಿ ಬರುತ್ತಾನ ರಾಜ್ಯ ಅಂತ. ಸಂಕಲ್ಪಕ್ಕೆ ಮಣಿಯು ಕಾಬಿದ್ರೆ ನಾವೆಲ್ಲರೂ ಒಂದಲ್ಲ ಒಂದ್ ರೀತಿ ನಂಬಿಕೆ ಕೈ ಸಿಕ್ಕವ್ರೆ. ನೀವೆಷ್ಟೇ ಬ್ಯಾಡ ಅಂದ್ರು ನಿಮ್ ಕೈ ನಿಮ್ ದೇವರಿಗೆ ಜೋಡಿಸೇ ಜೋಡಿಸ್ತಾವ. ಆ ಜೋಡಿಸಿದ ಕೈ ಸಂಧಿಗಳಿಂದ ಈ ಜೀವನ ಮೊದಲದೇ ಸಾಕು ಜಾತ್ರ ಹ್ಯಾಂಗ ಅಂಬುದು ಗೊತ್ತಾಗ. ನಿನ್ ನೋಡಿ ಇನ್ನೊಬ್ರು ಯಾರು ಇದ್ದಾರೆ ಅಂತ ಎಂದು ಅನಿಸಿಲ್ಲ. ಯಾವಾಗ ನೀನೇ ಇದ್ದೀಯ. ಒಂದು ದಿನ ಯಾವುದೋ ಒಂದು ದಿನ ನಿನ್ನದು ಅದನ್ನಾಗ್ಲಿ ಇದನ್ನಾಗ್ಲಿ ಹೇಗೆ ಒಂದು ತೃತೀಯಾಗಿ ಮಾಡಲು ಸಾಧ್ಯವಾಯ್ತು? ಅದೇ ಕೃತಿ, ಅದೇ ಆಕೃತಿ. ಜೇನು ಮತ್ತೊಮ್ಮೆ ಬಿಡಿ ಹೊತ್ತು ಗಾಬರಿ ಆಗ್ಬೇಡ. ಯಾರು ನೀನು? ಇನ್ನೊಬ್ಬರ ಹೆಸರು ಕೆಡಿಸ್ಲಿಕ್ಕೆ ಏಕ ಹೊತ್ತೇ ಹೆಸರು ಹೊತ್ತ ಮೇಲೆ ಹೆಸರು ಕೆಡಿಸಬಾರ್ದು, ಕೆಡಿಸ್ಕೊಳ್ಬಾರ್ದು. ಗಾಬರಿ ಆಗ್ಬೇಡ, ನಾನು ಅವನ ಹೆಸರು ಒಡೆಯೋದಿಲ್ಲ. ಈ ನನ್ನ ಕಲ್ಪು ಹಚ್ಚಿದ ಕೂದಲುಗಳು ನೀವು ನಿಜ ಅಲ್ಲ ಅನ್ಸಿದ್ರೆ ನನಗೆ ಏನಾದಿದ್ರು ನಿಮಗೆ ಸ್ವಲ್ಪ ಆಗ್ಬೇಕು. ಇನ್ನೊಬ್ಬರನ್ನು ಮೋಸ ಮಾಡಬೇಕಂದ್ರೆ ಕೂದಲು ಕಲ್ಪು ಮಾಡಿಕೊಡಬಾರ್ದು, ಅದರಿಂದ ನಿಮ್ಮನ್ನು ನೀವೇ ಮೋಸ ಮಾಡಿಕೊಡ್ತೀವಿ. ನಾನು ಮಾಡೋದು ಒಂದು ಮೋಜಿಗಾಗಿ, ಚೇಷ್ಟೆಗಾಗಿ, ಆದ್ರೆ ನೀವು ಮಾಡುವುದು ಒಂದು ಉತ್ಸಾಹದಿಂದ, ಒಂದು ನಂಬಿಕೆಯಿಂದ. ಈ ನಿಮ್ಮ ಕಿರೀಟ ರಾಜವೇಷ ಇವುಗಳ ಬಗ್ಗೆ ನಾನು ಹೇಳ್ತೇನೆ. ನಾನು ಹೇಳ್ತೀನಿ ನಿಮ್ಮ ಪೂರ್ವ ಸ್ಮೃತಿಗಳ ಬಗ್ಗೆ, ಅಂದಿನ ಸಂರಕ್ಷಣ ಮುಖದ ಬಗ್ಗೆ, ನಿಮ್ಮ ಉತ್ಸಾಹದ ಬಗ್ಗೆ. ನಿಮ್ಮಲ್ಲಿ ನೆರಳಿತಿರುವ ಈ ರೂಪ ಲಾವಣ್ಯ ತಾರುಣ್ಯ ಇವೆಲ್ಲ ನಿಮ್ಮಿಂದ ನುಸುಳಿ ಹೋಗುವ ಸಂಕೇತ. ನೀವು ದೊಡ್ಡ ರಾಜಕಾರಣಿ, ನಿಮ್ಗೆ ಇವೆಲ್ಲ ತದ್ವಿರುದ್ಧ. ನೀವು ಇದ್ದದ್ದು ಮಾಡಿದ್ದು ಇವೆಲ್ಲದ ಸ್ಮೃತಿಗಳು ವಾಸ್ತವವಾಗದೆ ನಿಮ್ಗೆ ದೊಡ್ಡ ಕನಸಾಗ ಕನಸು ಅರ್ಥಕ್ಕೆ ಆದರೂ ಅರ್ಥ ಅದ್ರ ಬೆಲೆ ಬಿಟ್ಟಿರೋದಿಲ್ಲ. ನಿಮಗೆ ಇವತ್ತು ನಾಳೆ ಆಗ್ತದೆ, ನಾಳೆ ಇವತ್ತು ಆಗ್ತದೆ. ಇದೇ ಈ ಸುಳ್ಳು ರಾಜಕಾರಣಿ ನಾಳೆ ನನ್ನನ್ನು ಅಧಿಕಾರ ಶೂನ್ಯನನ್ನಾಗಿ ಮಾಡ್ತಾನೆ, ನನ್ನ ಸಿಂಹಾಸನದ ಕೆಳಗಿಳಿಸುತ್ತಾನೆ. ಇವೆಲ್ಲ ಆಗೋದಕ್ಕಿಂತ ಮುಂಚೆ
ನಾನೇ ನನ್ನ ಸಿಂಹಾಸನವನ್ನು ನನ್ನ ಮಕ್ಕಳಿಗೆ ಒಪ್ಪಿಸಿಬಿಡೋದು ಒಳ್ಳೆ. ಅದೇ ಸರ್, ಹಾಗೆ ಮಾಡುತ್ತೆ. ಈಗ ಬಿಟ್ಟೆ ರಾಜ್ಯ ಬಿಟ್ಟೆ ಈ ಸಿಂಹಾಸನ. ಮಹತ್ವವನ್ನು ಸಹಿಸಬೇಕು, ಹಾಗೆ ದೊಡ್ಡವಾದ ಮಾತು ಪ್ರಭು ಅದನ್ನು ತಿರುಗಿ ಕರೆಸೋದಾಗಲಿ. ಪ್ರಭು, ರಾಜಗುರುಗಳು ರಾಣಿಯೊಡನೆ ಈ ಕಡೆಗೆ ಬಂದಿದ್ದಾರೆ, ತಾವು ಅಲ್ಲಿಗೆ ಚಿಂತಿಸಬೇಕು. ಹೌದು ಹೌದು, ನಾವು ಬಂದದ್ದು ಅದಕ್ಕಾಗಿಯೇ ಮಾಡಬಹುದು. ನಾನು ನಿಮ್ಮ ಈ ಸಿಂಹಾಸನಕ್ಕೆ ಬರುವ ನಿಮ್ಮಂತೆ ನಾನು ಒಬ್ಬಳಿ ಈ ಸಿಂಹಾಸನಕ್ಕಾಗಿ ನಾನು ಮಾಡಿದ್ದು ಒಂದೇ ಎರಡು. ಧರ್ಮದ ಹೆಸರಿನಲ್ಲಿ ಜನಗಳನ್ನು ಕೇಳಿಸಿ ಧರ್ಮ ದ್ರೋಹದ ಮಹಾ ಅಪರಾಧ ಮಾಡಿ ರಾಜ್ಯ ಪ್ರಾಪ್ತಿಗಾಗಿ ಇಡೀ ರಾಜವಂಶವನ್ನೇ ನಿರ್ನಾಮ ಮಾಡಿ ಮುಂದೆ ಮನೆಗೆ ಎರಡು ಬಳಿ ಇವೆಲ್ಲ ಪಾಪ ಕೃತ್ಯಗಳಿಗೆ ರೂಪುಗಳು ಶಾಕಿನಿ ಡಾಕಿನಿಯರಾಗಿ ನನ್ನ ರಕ್ತವನ್ನೇ ಹೀರುತ್ತಿವೆ. ನನ್ನ ಸ್ವಂತ ಮಕ್ಕಳೆಂದರೆ ವೈರಿಗಳಾಗಿ ನಿಂತಿದ್ದಾರೆ. ಕ್ಷಮಿಸಿ ರಾಜಗುರುಗಳು, ನನ್ನನ್ನು ಆಶೀರ್ವದಿಸಬೇಕು. ಮಹಾರಾಣಿಯವರು ನನ್ನನ್ನು ಮನ್ನಿಸಬೇಕು. ನನ್ನ ತಲೆಯ ಮೇಲೆ ಪರ್ವತದಷ್ಟು ಪಾಪದ ಭಾರ ಬಿದ್ದಿದೆ. ಅದು ಅಲ್ಲಿ ನಿಂತಿರುವ ಆ ಮನುಷ್ಯನಿಗೆ ಮಾತ್ರ ತಲೆ ಮಕ್ಕಳು. ಯಾಕೆ ಮಹಾಪ್ರಭುಗಳು ಇನ್ನೂ ಇವನನ್ನು ಅವನೇ ಎಂದು ಭಾವಿಸಿದ್ದೀರಾ? ಅವನಲ್ಲ ಇವನು ನಮ್ಮ ಭಂಡಾರಿ ಅಲ್ಲವೇ? ಅಲ್ಲ ಮಾತು, ಅವರು ನಿಮ್ಮ ಮುಂದೆ ಕಾದಪ್ಪಯ್ಯ ನಾಯಕರು. ಶೇ, ಮನುಷ್ಯ ತನ್ನ ಸಹಜ ಪ್ರವೃತ್ತಿಯಿಂದ ಗುರುತಿಸುವುದರ ಬೆಲೆ ನಿಮಗಿನ್ನೂ ಗೊತ್ತಿಲ್ಲ. ಎಲ್ಲರಿಗಿಂತ ಹೆಚ್ಚಾಗಿ ನೀವು ನನ್ನನ್ನು ಅರ್ಥ ಮಾಡಿಕೊಳ್ಬೇಕು. ಕಾರಣ ಇಷ್ಟೇ, ನೀವು ಹೆಣ್ಣು ಮಗು, ಅಲ್ಲದೆ ಒಂದು ರಾಜ್ಯದ ರಾಣಿ ಬೇರೆ. ಇದು ಈಗ ಅತ್ಯಂತ ನಿರ್ಣಾಯಕ ಕ್ಷಣ. ಜೀವದ ಮುಡಿಪಿಟ್ಟು ಗಳಿಸಿದ ಈ ರಾಜ್ಯ ಎಂದು ಒಳಗೆ ಹೋಗುವುದರಲ್ಲಿ ಯಾರು ನಮ್ಮವರು ಯಾರು ನಮ್ಮವರಲ್ಲ ತಿಳಿಯದಂತಾಗಿದೆ. ಹೊಸ ಧರ್ಮದ ಹೆಸರಿನಲ್ಲಿ ಆ ಭಂಡಾರಿಡಿ ರಾಜ್ಯಕ್ಕೆ ಕುತ್ತಾಗಿ ನಿಂತಿದ್ದಾರೆ. ಜಂಗಮರು ಶರಣರು ಅವರನ್ನು ರಾಜಕೀಯದಲ್ಲಾಗಿರೋ ಅಥವಾ ಧರ್ಮದಲ್ಲಾಗಿರೋ ತಿಳಿಯದಂತಾಗಿದೆ. ನಾನು ಮಾಡಿದ್ದಾದ್ರೂ ಏನು, ಅವರು ಮಾಡುತ್ತಿರುವುದಾದ್ರೂ ಏನು, ಎಲ್ಲ ಒಂದೇ. ಆ ನನ್ನ ಹಳೆಯ ಆಸೆ ಆಕಾಂಕ್ಷೆಗಳನ್ನೆಲ್ಲ ನಾನೀಗ ಸುಖಿಸಿ ಬಿಟ್ಟಿದ್ದೆ. ನಿಮಗೆ ರಾಜಕೀಯದ ಬುದ್ಧಿವಂತಿಕೆ ಸ್ವಲ್ಪ ಗೊತ್ತಿದ್ದರೆ ಯುದ್ಧದಲ್ಲಿ ಯಾಕೆ ಬಂತು ಅಂತ ಗೊತ್ತಾಗುತ್ತೆ. ಕ್ಷಣಕ್ಕೊಮ್ಮೆ ಬದಲಾಗುವ ಪಾತ್ರ ಅಂದರೆ ರಾಜಕಾರಣ. ಇವತ್ತಿನ ನಿಮ್ಮ ವೇಷಗಳು ನಾಳೆ ಬದಲಾಗಬಹುದು. ಹಾಗೇನು ಮಾಡಿ, ನೀವು ಅವರ ಬೆನ್ನು ಹತ್ತಲಾರಿರಿ, ನೀವು ಅವರ ಬೆನ್ನು ಹತ್ತಲಾರಿ. ನಾನು 800 ವರ್ಷಗಳ ಹಿಂದೆಯೂ ಇದ್ದೆ, ಈಗಲೂ ಇದ್ದೆ. ಬಿಜ್ಜಳನ್ನು ಕೊಲೆ ಆಯ್ತು ಅನ್ನುತ್ತಾರೆ ಮುಂದಿನ. ನೀವು ನಂಬುತ್ತೀರಿ ಅದು ಇತಿಹಾಸ? ಯಾಕೆ ಆಯ್ತು ಗೊತ್ತಾಗೋದು, ಯಾರಿಂದ ಆಯ್ತು ಅದು ಗೊತ್ತಾಗೋದು. ಆಯ್ತು ಆಗಿಲ್ಲ ಇವೆರಡರ ಮೇಲೆ ಕಾಲೂರಿ ನಿಂತಿರುತ್ತದೆ ಇತಿಹಾಸ. ನೆನ್ನೆ ಆದದ್ದು ಇವತ್ತು ಸರಿಯಾಗಿ ಗೊತ್ತಾಗೋದಿಲ್ಲ. ಇಲ್ಲಿ 800 ವರ್ಷಗಳ ಹಿಂದೆ ಯಾರು ಯಾರನ್ನು ಕೊಂದರು ಯಾರು ಗೊತ್ತಾಗ್ತದೆ, ಯಾರು ಯಾರನ್ನೇ ಕೊಂದರು ಯಾರು, ಅದು ಈಗಿನವರನ್ನೇ ಬಾಧಿಸಬೇಕು. ಬಾಧಿಸಬೇಕು ನಿಜ, ಅದೇ ಇತಿಹಾಸ ಮಾಡುವ ಕೆಲಸ. ಆ ಇತಿಹಾಸವನ್ನು ಆಗಿನ ಕಾಲಕ್ಕೆ ಸೇರಿದ ನಾನು ಈಗ ಬದಲಿಸಿ ಬಂದೆ. ನಾನೇ ಬಿಜ್ಜಳ ರಾಜನಾಗಿ ಬಿಟ್ಟಿದ್ದೆ. ಯಾರನ್ನೂ ಶಿಕ್ಷಿಸಬಲ್ಲೆ, ಯಾರಿಗೂ ದಂಡ ವಿಧಿಸಬಲ್ಲೆ. ಶಿಕ್ಷೆಗೆ ಒಳಪಟ್ಟ ಅವರು ಮತ್ತು ಶಿಕ್ಷೆಯನ್ನು ವಿಧಿಸಿದ ನಾನು ಇಬ್ಬರು ಒಂದೇ ಆಗಿಬಿಟ್ಟಿದ್ದೇವೆ. ನಾಟಕದ ಪಾತ್ರಗಳಾಗಿ ಪಾತ್ರವಾಗಿದ್ದಾಗ ಶಿಕ್ಷೆ, ಪಾತ್ರ ಬಿಟ್ಟಾಗ ಹೊರಟು ಹೋಗುತ್ತದೆ. ಇದನ್ನು ಅರಿತು ಯಾವ ರೀತಿಯ ಪಾತ್ರ ನಿರ್ವಹಣೆ ಮಾಡುವುದು ಸರಿಯಾಗಿ ಗೊತ್ತಿಲ್ಲ. ಅವರ ರಾಜನೇ ಇರಲಿ, ಮಂತ್ರಿ ಇರಲಿ, ಅದೇ ಇರಲಿ, ಅವರ ಪಾತ್ರವೂ ಆಗಲ್ಲ, ತಾನೂ ಆಗಲ್ಲ. ವೇಷ ಪಾತ್ರದ್ದು, ಭಾವನೆ ಮಾತು ಇವರು. ನನ್ನನ್ನೇ ನೋಡ್ರಿ, ನನ್ನಲ್ಲಿ ಆ ಕಾಲದ್ದೆಷ್ಟು ಈ ಕಾಲದ್ದೆಷ್ಟು ಹೇಳೋದಕ್ಕೆ ಬಾರದ ಹಾಗೆ ಬೆರೆತು ಹೋಗ್ಬಿಟ್ಟಿದ್ದೆ. ಇದರಿಂದ ನಾವು ಕ್ರೂರಿಯಾಗುವುದು, ದಯಾವಂತನೂ ಆಗುವುದು. ಮರ ನಿಮ್ಮ ಮಗಳ ಬಗ್ಗೆ ನನ್ನ ಮನಸ್ಸು ಬದಲಾದ ನಿಜ, ಬದಲಾದದ್ದು ನಿಜ.
ಆ ಕ್ಷಣದಲ್ಲಿ ಆಕೆ ನನ್ನ ಬಗ್ಗೆ ತೋರಿಸಿದ ಪ್ರೀತಿ, ಗೌರವ, ಆದರ, ಅಭಿಮಾನ ಅವುಗಳನ್ನು ಯಾಕೆ ಬದಲಾಯಿಸಿದೆ? ಹೇಗೆ ಆಕೆ ನನ್ನ ಬೆನ್ನು ಹತ್ತಿದಳು? ಭಿಕ್ಷಕರಾಗಿದೆ ಪರಸ್ಪರಂತಹ ಎರಡು ಆಕೆಗಳು ನನ್ನೊಡನೆ ಹೇಗೆ ಕಳೆದಳು? ಅಪ್ಪ ಮರಿಯಲ್ಲ, ನೀನು ಆಕೆಯ ತಾಯಿ, ಇದು ನಿನ್ನ ಹೃದಯಕ್ಕೆ ತಟ್ಟುವುದಿಲ್ಲವೇ? ಮರುಕ ಹುಟ್ಟುವುದಿಲ್ಲವೇ? ದೇವರಲ್ಲಿ ಬೇಡಿಕೊಳ್ಳುವುದಿಲ್ಲವೇ? ಎಂಬುದನ್ನು ಬೇಗ ಕರೆಯಿಸಿಕೊಳ್ಳಬೇಕೆಂದು ಅದನ್ನು ಅವಶ್ಯವಾಗಿ ನೆರವೇರಿಸಲಾಗುತ್ತದೆ. ಅವರು ಸತ್ತವರನ್ನು ಕರೆಯಿಸಬಹುದು. ನೋಡಿದ್ರ ಅವ್ರ ಬರದೇ ಇದ್ದ ಬಿದ್ದಿಲ್ಲ, ಅವ್ರ ಮರಾತೀತ. ನಾನು ಈ ಭಯಾಜಾಲದಿಂದ ಬಿಡಿಸಿಕೊಳ್ಳಲಾರೆ, ಈ ಚೌಕಟ್ಟಿನ ಬಂಧನದಿಂದ ಬಿಡಿಸಿಕೊಳ್ಳಲಾರೆ. ನಾನು ಉಚ್ಚ, ನನಗೆ ನಾನೇ ಉಚ್ಚ, ಮಂದಿರೂ ಉಚ್ಚ. ಇನ್ನು ಅವರು ಕರೆಯಿಸಿಕೊಳ್ಳುವವರೆಗೂ ನಾನು ಹುಚ್ಚನಾಗಿಯೇ ಉಳಿಯುವ. ನೀನಿಬ್ರು ನನ್ನನ್ನು ಈ ಚೌಕಟ್ಟಿನಿಂದ ಪಾರು ಮಾಡಿದಿರಾ? ಈ ನನ್ನ ದುಃಖಮಯ ಜೀವನವನ್ನು ನನಗೆ ನಾನೇ ಸ್ವಂತ ಹೇಳಿಕೆ, ನಾನು ಸ್ವತಂತ್ರನಾಗಬೇಕು. ಮನುಷ್ಯ ಯಾವಾಗಲೂ 26 ವರ್ಷದವರು ಇರುವುದಿಲ್ಲ. 26 ವರ್ಷದವರೇ ಇರುವುದಿಲ್ಲ, 26 ವರ್ಷದವರೇ ಇರುವುದಿಲ್ಲ. ಇದನ್ನು ಮಗಳಿಗೂ ತಿಳಿಸಬೇಕು. ಹೀಗಿದ್ದು ನಾನು ಅಕ್ಕಿಯನ್ನು ಪ್ರೀತಿಸಬಹುದು, ಪ್ರೀತಿಸುತ್ತೇನೆ. ಆದರೆ ಎಲ್ಲ ನಿಮ್ಮ ಕೈಯಲ್ಲಿ, ನಾನು ನಿಮ್ಮ ಕೈಯಲ್ಲಿದ್ದೇನೆ. ಕೂತ್ಬಿಡ್ರಿ, ಕೂತ್ ಮಾತಾಡ್ರಿ. ಇರ್ಲಿ, ನೀನೇನ್ ಹೇಳ್ಬೇಕಾಗಿಲ್ಲ. ನನಗ್ ಬೇಕಾದ್ರೆ ನಾನೇ ಬಂದು ಕೂರ್ತೀನಿ.
ನೋಡ್ರಿ ರಾಣಿಯವರೇ, ನೀವು ಅನ್ನೋದು ಒಂದ್ ದೃಷ್ಟಿಯಿಂದ ಹೌದು, ಆದ್ರೆ ಇನ್ನೊಂದ್ ದೃಷ್ಟಿಯಿಂದ ಅಲ್ಲ. ಅದು ಕಣ್ಣಿಗೆ ಕಾಣುವಷ್ಟು ಸ್ಪಷ್ಟ ಸುಲಭ ಅಲ್ಲ, ತೊಡಗು ಬಿದ್ದು ಗುಂದು ಗುಂದು ಆದದ್ದು. ಹಾಗ ಅನ್ನಿಸ್ವಲ್ದು, ನನ್ಗೆಲ್ಲ ಸ್ಪಷ್ಟ ಸುಲಭನೇ ಕಾಣಿಸ್ತದ. ಯಾಕೆ ಸ್ಪಷ್ಟ ಸುಲಭ ಅಲ್ಲ ಅಂತಂದ್ರೆ, ಮೊದಲು ನಾವು ಹುತ್ತರು ಮನಸ್ಸು ಹೋಗಿ ನೋಡ್ರಿ, ಅವ್ರಿಗೆ ವೇಷ ಮನಸ್ಸು ಹೋಗ್ನ ತಕ್ಷಣ ಕಂಡು ಹಿಡಿದ ವಿಲಕ್ಷಣ ಶಕ್ತಿ ಇತ್ತು. ಕಂಡು ಹಿಡಿದ್ರು ಅಷ್ಟ ಗಟ್ಟಿಯಾಗಿ ನಂಬುದು ಒಂದು ಸ್ವಭಾವ ಇರ್ತದ ಅವ್ರಿಗೆ. ಆದ್ರೆ ಇವು ನನ್ ಗೊಂದಲಗಿಸಿದ್ದು ತನಗೆ ತಾನೇ ಪ್ರತಿರೂಪ ಆದ್ರ ತಿಳುವಳಿಕೆರೋದು ಅಲ್ಲಿ ಆ ಚೌಕಟ್ಟಾಗಿರೋ ರೂಪಕ್ಕೆ ಇವರ ಪ್ರತಿರೂಪ. ಅದಕ್ಕ ನನ್ನ ಈ ಚೌಕಟ್ಟಿನಿಂದ ಪಾರ್ ಮಾಡ್ರಿ ಅಂತ ಅಂದದ್ರ ನೆಟ್ಗ ಆತು ಮಾಡ್ಬಿಡು ಅಂತ. ಅವನ ಪ್ರತಿರೂಪದ ಎದುರಿಗೆ ನಮ್ಮ ಪ್ರತಿರೂಪ ಬಂದು ನಿಂತಂಗಾಗಿ, ಅವ ಸಮಚಿತ್ವದಲ್ಲಿದ್ದಾಗ ನಮ್ಮ ಪ್ರತಿರೂಪ ತನ್ನ ಪ್ರತಿರೂಪ ಇವ ನಡುವಿನ ಅಂತ ಗೊತ್ತಿಳಿಯಲ್ಲ. ಇಲ್ಲಿ ನೋಡ್ತಿರುವುದಲ್ಲ ಒಂದು ತೋರ್ಕೆಯು ಹೊಟ್ಟೆಯಂತ ಒಂದು ಸಂಶಯ ದೃಷ್ಟಿಯಿಂದ ನೋಡ್ತಿದ್ದು ಕಾಣಿಸ್ತದೆ. ಎಲ್ಲ ಉತ್ತರಗೂ ಶಂಕದ ಮುಂದಾಗ ಅಥವಾ ಬೆಟ್ಟ ಬೆಳೆದಂಗ ಏನಾದ್ರು ಪರಿಹಾರ ಕೂಡಲೇ ತಲೆ ಒರೆಸುವುದು ಒಂದು ಸ್ವಭಾವ ಇರ್ತದೆ. ಅವ ಸಮಚಿತ್ತಕ್ಕೆ ಬಂದ ಅಂತ ಜನ ಕುಟ್ಟುವ ಹೊತ್ತಿಗೆ ಬಂದ ತಿಳುವಳಿಕಿಂತ ಗುರುತಿನ ಸ್ಪರ್ಶ ಕೂಡಲೇ ಅಡಗಿಸ್ಕೊಂಡ್ ಬಿಡ್ತಾನೆ. ಅಂದ್ರೆ ಇಲ್ಲಿ ಹುಡಿದ ಈ ತೋರ್ಕೆ ಆಟ ಅಂತಂತ ಹೋಗಿ ಮುಟ್ಲಿಲ್ಲ ಅಂತ ಅರ್ಥ. ಅದಕ್ಕ ಅವನ ಹೆಚ್ಚು ದುರಂತದ ಕಡೆ ದೋಣಿ ಹೊಡಿಲಿಕ್ಕೆ ತಾನು ಕಾಣಿಸ್ತದೆ. ಇಲ್ಲಿ ನೋಡ್ತಿರುವುದಲ್ಲ ಒಂದು ತೋರ್ಕೆ ಆಟ ಹೊಟ್ಟಿ ಅಂತ ತೋರಿಸ್ಕೊಡ್ಬೇಕಂತ ಬಣ್ಣ ಹಾಕೊಡ್ಬಂತ ಕಾಣಿಸ್ತದೆ. ಅದಕ್ಕಲ್ಲ ಡಾಕ್ಟರ್, ಅದಕ್ಕಲ್ಲ ಹಂಗ್ ಮಾಡಿದ್ದು. ನನಗ್ ಸಂಪೂರ್ಣ ಖಾತ್ರಿ ಅದೇ ಅವ ನನ್ ಗುರ್ತ ಹಿಡ್ದ ಅಂತ. ಸಾಧ್ಯ ಎಂದೂ ಸಾಧ್ಯ ಎಂದೂ ಸಾಧ್ಯ ಅಂತೀರಾ? ಗುರ್ತ ಹಿಡ್ದ ಅಂತ ಮಾತಾಡ್ಲಿಕ್ಕೆ ಅಂತ ನನ್ ಸಮೀಪ ಬಂದಾಗ ಕಣ್ಣ ಕಣ್ಣಿಗೆ ನೋಡಿದಾಗ ಗುರ್ತ ಹಿಡ್ದ. ಆದ್ರೆ ಆಗ ಮಾತಾಡಿದ್ದೆಲ್ಲ ನಿಮ್ ಮಗಳ ಬಗ್ಗೆ. ನನ್ ಮಗಳ ಬಗ್ಗೆ ಆದ್ರೂ ನನ್ ಬಗ್ಗೆ ಮಾತಾಡ್ತಿದ್ದ. ಹೌದೌದು, ಯಾವಾಗ ನಿಮ್ಮ ಮೇಲ್ದಿ ಆ ಕಲ್ಪ ಚಿ ಮಾತಾಡಿದ್ನು ಆಗ ನೋಡಿಲ್ಲ ನೀವು ನನ್ ತಲಿಕಪ್ಪ ಅವನ ಚಂದ ನೆನ್ಪದ. ಇದು ನಿಮ್ ಮೂಸ್ತನ ಅಲ್ಲ ಮತ್ತಿನ ನಿಮ್ಮ ಕಪ್ಪು ಅಲ್ಲ ಡಾಕ್ಟರ್, ನನ್ ತಲೆ ಕೂದಲ ಕಪ್ಪು. ನನ್ ಮಗಳ ತಲೆ ಕೂದಲ ಅಂತ ನನ್ ತಲೆ ಕೂದ ಅಕ್ಕಿಗಪ್ಪ ಅಂತ ಮಗಳ ಬಗ್ಗೆ ನೆನಪ್ತಾ ಇದ್ದ. ನಿಮ್ ಮಗಳ ಅವನಿಗೆ ಗೊತ್ತು, ಆಕಿ ನಾವು ನೋಡೇ ಇಲ್ಲ. ಮೂರ್ಖ ನಾನು ಅದನ್ನೇ ನಿನಗೆ ತಿಳಿಯಲಿಲ್ಲ. ನನ್ ಮಗಳು ಅಂದ್ರೆ ನಾನೇ ಅರ್ಥ ನೆಟ್ಟಗದಲ್ಲಿ ಇವ್ನು ಹುಚ್ಚು ಇಷ್ಟೆಲ್ಲ ಅರ್ಥ ಆಗ್ಬೇಕಂದ್ರೆ ನೀವ್ ಆ ಮಂದಿನ ಹುಚ್ಚಿರ್ಸಾವ ಎಲ್ಲಾರ ತಪ್ಪ ಕ್ಷಮಿಸ್ಬೇಕು. ಹಂಗಾದ್ರೆ ನೀವು ನೈಟ್ ಆಗಿದ್ರೆ ಯಾಕಂದ್ರೆ ನಿಮ್ ಮಗಳಾಗಿದ್ ನಾವು ಗೊತ್ತಿಲ್ಲಾದಾಗ ನೀವು ಅಂದ್ರೆ ನಿಮ್ ಮಗಳಲ್ಲ. ನನ್ ತಲೆ ಕಪ್ಪೆ ನಮ್ ನೆನಪ ಉಳಿಲಿಲ್ಲ. ಉಳಿದಿದ್ರೆ ನಾನು ಈ ತಾಯಿಗಿಂತ ಚಂದಾಗದಲ್ಲ ಅಂತ ಉಳಿದಿರ್ಬೇಕು. ಇನ್ನು ನನ್ ಮಗಳು ಒಂದ್ ಪಾಲ್ ಗುಟ್ಟೆ ಇಲ್ಲ ತಿಳಿದ್ದೆ ಕಪ್ಪು ಗೊತ್ತಾಗ. ಕಪ್ಪು ಅಂದ್ರೆ ಹರೆಯದೊಳಗೆ ಕಪ್ಪು ಇಲ್ಲ ಚಂದ ಮುಖ. ನೀವು ಹಿಂದಿನ ಸ್ಮೃತಿಗಳಿಂದ ಹೊರಟು ಬಂದಂತ ನೀವೇನೋ ಬ್ಯಾರೇನೆ ತಿಳ್ಕೊಂಡಾಕ ಡಾಕ್ಟರ್, ನೀವ್ ಹೇಳಿದ್ರಿ ನಾ ಬರ್ಬಾದಾಗಿತ್ತು ಅಂತ. ಆದ್ರೆ ನನ್ ಬಂದ್ ಇವ್ರ ಬರ್ಬಾದಾಗಿತ್ತಲ್ಲ. ಅವಾಗ ಮಾತಾಡಿದ್ದೆಲ್ಲ ನನ್ ಬಗ್ಗೆ ಮಾತಾಡ್ತಿದ್ದ. ಹಿಂಗೇನು ಮತ್ತೆ ಅವನ ನನ್ ಉಸಿರಾಡ್ಸ್ಲಿಕ್ಕೂ ಬಿಡ್ಲಿಲ್ಲ. ನೀವ್ ಅಂದ್ರಿ ಯಾವಾಗ ನಿಮ್ಗ ಮಾತಾಡದಂತ ಹೇಗಿದ್ದ? ಮತ್ತೆ ಕಾಸಪ್ಪ ಇಂಥೋಡಿ ಮಾತಾಡಿದ್ದು ನಿಮ್ಗ ಅಂತಿಕೊಂಡ್ರೆ ಒಮ್ಮೆ ಮಾತಾಡಿ ತಿರಸ್ಕಾರ ತೋರಿಸಿದ್ ಗೊತ್ತಾಗ್ಲಿಲ್ವೇ? ಅಲ್ಲಲ್ಲ, ಅದಕ್ಕೆ ಆಗ ಹೀಗೂ ಇರ್ಬೋದು. ರಾಣಿಗಳು ಮತ್ತು ರಾಜಗಳು ಇವರಿಬ್ಬರೇ ಬರವಣಿಗೆ ತೋರಿಸಿದ್ರಿಂದ ಈ ಮೂರನೇ ಆಗಂತಕ ಹೇಗೆ ಬಂದ ಅಂತ ಸಂಶೋಧನೆ ಮಾಡಿದ್ರು ಮಾಡಿರ್ಬೋದಲ್ಲ. ಇದ್ರು ಇರ್ಬೋದು ಆಗಂತುಕ ಅಂತ ಹುಟ್ಟಿ ಸಂಶಯನೇ ನನ್ನ ಮಗುವಿಗೆ ಏನಾಗ ಮಾಡಿದ್ರು. ಆದ್ರೆ ರಾಣಿ ಅವ್ರ ತಲೆ ಒಳಗೆ ಹೋಗಿದ್ದಲ್ಲ ಆ ವಾತ ಅವನ್ ಗುರುತ್ ಹಿಡಿದ. ಏನು ಸಂಶಯ ಇಲ್ಲ. ಕಣ್ಣು ನೋಡ್ಬೇಕಾಯ್ತು ಅನ್ಸಿತ್ತು ಒಂದೇ ಒಂದು ಕ್ಷಣ. ಆದ್ರೆ ಅನ್ಸಿದ್ ಮಾತ್ರ ಖರೆ ಇರ್ಬೇಕು ಇರ್ಬೇಕು ಆ ಕ್ಷಣ ಒಂದು ಸಂಚಿತ್ತದಿರ್ಬೇಕು. ಹಾಗೂ ಇರ್ಬೋದು. ಆದ್ರ ಆಗಿನ ಅವನು ಮಾತಿಲ್ಲ ಅವನ ನನ್ನ ಭೂತಕಾಲವನ್ನು ನೆನೆ ನೆನೆಸಿ ತರುವಂತಿತ್ತು. ಈ ನಾಟಕದ ದುರ್ಘಟನೆ ಕಾರಣದಿಂದಾಗಿ ಆ ಕುಚ್ಚನ ಚಂದಾವೇಶವನ್ನು ಅವನು ಇಷ್ಟು ದೀರ್ಘಕಾಲದ ಅವರಿಗೆ ದರ್ಶುವಂತಾದದ್ದು ಇನ್ನ ಅವನು ಬರ್ತಮುಕ್ತ ಮಾಡಬಹುದು. ಆಗ್ಬೇಕು ಆಗ್ಬೇಕು ಅಂತ ಗೊತ್ತಾಗ್ತಿದ್ದಾನೆ. ಇಷ್ಟ ಮುಕ್ತನಾಗಿ ನಿಮ್ ಜೋಡಿ ಅಂದ್ರ ನಿಮ್ ಮಗಳ ಜೋಡಿ ಪ್ರೇಮ ಮಾಡ್ಬೇಕು ಅಂತ ಲೆಕ್ಕ ಹಾಕಿರ್ಬೇಕು. ಯಾಕ ಅಲ್ಲಂತೀರ? ಹಾಗೇನಿಲ್ಲ.
ಆಗ್ಬೇಕಲ್ಲ. ಆದ್ರೆ ದೊಡ್ಡದು 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 ಎಷ್ಟು ದೊಡ್ಡದು ಅಂದ್ರ ಅದ್ರೊಳಗಿನ ಪವಾಡ ಹುಟ್ಟಿ ಹುಟ್ಟಿ ನೋಡ್ರಲ್ಲೇ ನಾನು ಪವಾಡ ಮಾಡ್ಕೊಂಡು ನಾನು ಡಾಕ್ಟರ ಅವ್ ಮಾತಾಡಿದ ನಾನು ಲಕ್ಷ ಕೊಟ್ಟು ಕೇಳಿ ಎಲ್ಲ ಹುತ್ತರಿಗೂ ಸಾಮಾನ್ಯವಾಗಿರೋ ವಿಸ್ಮೃತಿ ಎತ್ತರ ಎತ್ತರ ವಿಸ್ಮೃತಿ ಇವನುಂಡು ಅವ ಅವನೇ ನಾನು ಡಾಕ್ಟರ್ಗೆ ಮಾತಾಡ ಹೇಳುದು ಹುತ್ತರಿಗಿರೋ ಲಕ್ಷಣ ಎಲ್ಲ ಇವನುಂಡು ಅವ ಅಂತ ಹೇಳುದು ಬಿಟ್ಟು ಏನು ಹೆಚ್ಚು ಕೇಳಿ ಹುಚ್ಚಿನ ಮೂಲ ಸಂಕಟಗಳು ಕೂಡಿರದೆ ಒಡೆದು ಹೋಗಿರುವುದರಿಂದ ಇವನ ಈ ಎರಡನೇ ಗಟ್ಟಿ ಅಥವಾ ತೂಕ ತಪ್ಪಿ ಹೋಗಿರ್ಬೋದು ದಿಗ್ಗನೆ ಬರುವ ಹಿಂದಿನ ನೆನಪುಗಳು ಅವನ ಕಾಲಕೃತಿಯನ್ನು ತಪ್ಪಿಸಿ ಅವನನ್ನು ಎಂದೆಂದಿಗೂ ಎಳೆದು ಹೆಚ್ಚಿರುವೆ ತಾನ ವೇಷದಿಂದ ಕಾಲಕೃತಿ ನಾಟಕ ಮಾತಿನಿಂದ ಬಂದ ಅಭಿನಯ ಪ್ರಜ್ಞೆ ಇವು ಅವನ ಅಭ್ಯಾಸದ ಬಂದದ್ದು ತಾನಿಂದ ಸತ್ಯದ ಪ್ರಜ್ಞೆ ಸ್ವಂತ ಅನುಭವದಿಂದ ಬಂದದ್ದು ಇವೆರಡು ಪ್ರಜ್ಞೆಗಳು ಅವನ ಮಾತಿನಲ್ಲಿ ಗುದುಮುರಿಗೆ ಹಾಕುತ್ತಿರುವ ಆದ್ರಿಂದ ಅವರು ಯಾವ ಕಾಲದನ್ನು ಸೂಚಿಸಿ ಮಾತಾಡುತ್ತಾರೆ ಗೊತ್ತಾಗೋದಿಲ್ಲ ಇದು ಒಂದು ಒಳ್ಳೆ ಮನಸ್ಸಿನಲ್ಲಿದ್ದ ದುಃಖ ತೀವ್ರ ಭಾವದಲ್ಲಿ ಎರೆಯುತ್ತಿರುವುದು ಅವನ ಮೆದುಳು ಕೆಲಸ ಮಾಡುತ್ತಿರುವ ಲಕ್ಷಣವಾಗಿದೆ ಇದೇ ಬಹಳ ಆಶಾದಾಯಕ ಈಗ ನಾವು ಹುಡಿದ ಇಲ್ಲಿ ಈ ಆಟದಿಂದ ಅದು ಒಮ್ಮೆಲೆ ಕಲಿಸಿದಂತಾಗಿ ಎಷ್ಟೊತ್ತಾಗ್ತದೆ ನಿಮ್ದು ಎಷ್ಟೊತ್ತು ಒಂದು ಕ್ಷಣ ಅವನನ್ನ ರೋಚಿಗೆ ಸುಧಾರಣ ವಿಶೇಷಕ್ಕೆ ಆದ್ರೆ ಈಗಾಗಲೇ ಎಷ್ಟೋ ಸಡಿಲಾಗಿದ್ರು ಇನ್ನೂ ಅವನನ್ನ ತನ್ನ ಕಟ್ಟಕಟ್ಟಿಗೆ ಬಿದ್ದಿರುವ ಕೆಲವು ಎಳೆಗಳನ್ನು ಒಮ್ಮೆಲೆ ಕತ್ತರಿಸುತ್ತಾರೆ ತಾನೇ ನಿಂದ ಹಿಂದೆ ಬೆಳೆಸಿದ್ರು ಅದು ಮತ್ತೆ ಅವನಿಗೆ ಸಿಗುವಂತಾಗಿ ಮನುಷ್ಯ ಯಾವಾಗಲೂ 26 ವರ್ಷದಿಂದ ಉಳಿಯಲ್ಲ ಅಂತ ಅವನೇ ಅವನು ಹೊಂದಿದ್ದ ಅವನ ಈ ಯಾತನೆಯನ್ನು ಅವನನ್ನ ಬಂದವತ್ತು ಮಾಡಿ ಇಲ್ಲದಂತೆ ಮಾಡಿದರೆ ಒಮ್ಮೆಲೆ ಕಲಿಸಿದಂತಾಗಿ ಈಗಿದ ಕಾಲಕೃತ್ಯ ಹೋಗಿ ತನ್ನ ಮೂಲ ಕಾಲಕೃತ್ಯಕ್ಕೆ ಬರುತ್ತಾನೆ ಆಗ ಅವನಿಗೆ ಈ ಕಾಲದಂತರ ಗೊತ್ತಾಗಿ ತನ್ನ ನೈಜ ಭಾವನೆ ಪಡೆದು ಆಗ್ತದೆ ಹೌದು ಒಂದೇ ಯಾವುದೋ ಒಂದು ಹೊತ್ತಿಗೆ ನಿಂತ ಗಡಿಯಾರ ಕಲಿಸಿ ಅಥವಾ ಕಿಡಿಕೊಟ್ಟು ಶುರು ಮಾಡದಂತೆ ಇವನನ್ನು ಶುರು ಮಾಡಬೇಕು ನಮ್ಮ ಕೈ ಗಡಿಯಾರ ನೋಡಿಕೊಂಡು ಅವನನ್ನು ಸರಿಯಾಗಿ ಇಡುವುದಕ್ಕೆ ನಿಂತಂತೆ ಒಮ್ಮೆ ಬರೀ ಕಲಿಸಿದ ಶುರುವಾಗು ಈಗ ಹೀಗೆ ಆಗಿತ್ತು ಆಗಬೇಕೆಂದು ನಾನು ನಿರೀಕ್ಷಿಸಿದ್ದೆ ಗಿರ್ಜಾ ಈಗ ಬರ್ತಾಳ ಗಿರ್ಜಾ ಏನ ಬರಲಿಲ್ಲ ಅಕ್ಕ ನೋಡ್ರಲ್ಲಿ ಬಂದ ನೋಡ್ರಲ್ಲ ಕರಚೂರಿ ವಂಶ ಪ್ರದೀಪ ಶ್ರೀಮನ್ ಮಹಾರಾಜಾದಿರಾದರಾದ ಅತುಲ ವಿಕ್ರಮ ವಿಜ್ಜಳ ಮಹಾರಾಜರ ಪಟ್ಟದರಸಿ ಪದ್ಮಾರಾಣಿ ಅವರು ದಯ ಮಾಡಿಸುತ್ತಿದ್ದಾರೆ ಪರಾಗು ನೂರ ಮಾಂಡಲಿಕರ ನಾಡುವ ನಮ್ಮ ಈ ಕಲ್ಯಾಣ ರಾಜ್ಯದ ಕಲ್ಯಾಣ ಮಂಟಪದ ಅರಮನೆ ನಾವಿರುವ ಠಾವು ವಾಹ್ ನಮ್ ಗಿರ್ಜಾಗಿ ಇನ್ನೊಬ್ಬಾಕಿನೇ ಆಗ್ಬಿಟ್ಟಾಳ ನೋಡು ಗಿರ್ಜಾ ಆ ಚಿತ್ರದಾಗ ಗೊಂಬೆ ಆಗ್ಬಿಟ್ಟಿದ್ದಿ ಹೌದ್ ನೋಡ್ರಿ ತದ್ರೂಪ ಚಿತ್ರನ ಯಾಕೆ ಬಂದದೇನೋ ಅಂತ ಅನಿಸ್ತದ ಎಲ್ಲಾರು ಕೂಡಿ ಹೊಗ್ಲಿ ಹೊಗ್ಲಿ ನನಗೆ ನಾಟಕ ಕೇಳಿಸ್ಬೇಕು ಅಂತ ಮಾಡಿದ್ರೇನ್ರಿ ಅಷ್ಟು ಹೊಗ್ ಮಾಡ್ರಿ ಉಬ್ಬಿ ಉಬ್ಬಿ ಎಲ್ಲಾರು ಹೊಡೆದೋದೆ ಅಪ್ಪ ನಿಮ್ ತಂಕರ್ ಎಷ್ಟು ಸಣ್ಣದ ನನ್ ತಂಕ ಸಣ್ಣ ಮಾಡ್ಕೋಬೇಕು ಅಂದ್ರೆ ಹೊಟ್ಟೆ ಹೆಚ್ಚುಕೊಂಡು ಹೆಚ್ಚುಕೊಂಡು ಮಾತಾಡ್ಬೋದು ಇದಿಂದ ಬೇಡ ಹಿಂದಿಂದ್ರ ಎಸ್ ಅಲ್ಲ ಇದೆಯೇ ನಿಮ್ಮ ಸೊನ್ನೆ ನೋಡಿದ್ಗಳಿಗೆ ಪ್ರಭೆ ಹುಟ್ಟುವಾಗ ನೀವು ಸ್ವಲ್ಪ ಹಸುಗಳಲ್ಲಿ ನೋಡೋಣ ಸ್ವಲ್ಪ ಮುಂದೆ ಏನ್ ಮಾಡ್ತೀರಿ ಡಾಕ್ಟರ್ ನಾನು ಹೇಳೋದು ವೇಷದ ವಿಷಯಕ್ಕೆ ಓ ವೇಷದ್ದಾದ್ರೆ 18-20 ವರ್ಷದ ಮಾತಲ್ಲ 800 ವರ್ಷಗಳ ಹಿಂದಿಂದು ಅವನನ್ನ ಅಲ್ಲಿಂದ ಇಲ್ಲಿ ತರಬೇಕಾಯ್ತಾ ನಿಂಗ ಇಡೀ ಆಗ ತರ್ಲಿಕ್ಕೆ ಸಾಧ್ಯ ಇಲ್ಲ ತುಂಡು ತುಂಡು ಮಾಡಿ ತರಬೇಕಾಗ್ತದ ನಮಗೂ 18-20 ವರ್ಷದ ಮಾತು ಸ್ವಲ್ಪ ಎಲ್ಲ ಆದೀತು ಆದ್ರೆ ಕಾಲಾವಧಿ ಅವನ ಪಾಲಿ ಗಡಿಯಾದ ನಿಂತ್ಬಿಟ್ಟಿದ್ರ ಅವನು 800 ವರ್ಷಗಳಿಂದ ಇವರನ್ನ ಎತ್ತಿದ್ರ ನಡುವಿನ ಕಾಲ ಸಮುದ್ರ ದಾಟದ ಹೆಂಗ ಇದು ಜಿಗ್ದಾ ಬರೋ ಬರಳಿ ಅವನನ್ನು ಈಗಿನ ಜಗತ್ತಿನ ನಮ್ಮವ್ರು ತಂದು ತಂದಿತ್ತು ಆಗ ಅಲ್ಲ ಹಾಗಲ್ಲ ಅವನನ್ನು ಅಲ್ಲಿಂದ ಹಿಡಿದು ತಂದು ಇಲ್ಲಿಯ ಜೀವನಕ್ಕೆ ಹುಡಿದರೆ ಇಲ್ಲಿಯ ಜೀವನಲ್ಲೇ ಅವನನ್ನು ಹಿಡ್ಕೊಂಡು ಬಿಡ್ತದೆ ಆಗ ಅವನಿಗೆ ಇಲ್ಲಿಯ ಜೀವನ ವಾಸ್ತವಿಕವಾಗಿ ಕಾಣುತ್ತದೆ ಆಗ ನಿಮ್ಮ 800 ವರ್ಷ 18-20 ವರ್ಷ ಆಗ್ತಾವ ಅದ ಹೆಂಗ ಅಂತಂದ್ರೆ ಸ್ಪುಟ್ನಿಕ್ ಹಾರೆ ಆಕಾಶದಾಗ ಹೋದಾಗ ಆಕಾಶದಾಗ ಹೋದ್ರೆ ನೀವು ಕೇಳ್ಕೊಡೋದಲ್ಲ ಅದ್ ಹಿಂದೆ ಇರ್ತೀರಿ ದೂರ ಅಂದ್ರೆ ದೂರ ಸಮೀಪ ಅಂದ್ರೆ ಸಮೀಪ ಒಳ್ಳೆ ಕಲ್ಪನಾ ಡಾಕ್ಟರ್ ನಿಮ್ದು ಪದ್ಮಾರಾಯಣ ನೋಡ್ರಿ ರಾಣಿ ನೋಡ್ರಿ ಕಾಲದಾಗ ಯಾರು ಎತ್ಕೊಂಡಿದ್ದಾರೆ ಇವ್ರಾಗ ಏ ಕೃಷ್ಣ
ಶಾಸ್ತಿ ಮಾಡುವಲ್ಲ ತಂಗಾಂತ ತಿಳಿದಿದ್ರ ಸುಮ್ಮನೆ ಕೊಡ್ಬೇಕ ಹಿಂಗ ನಾ ಗೃಹ ನಿರ್ಧಾರ ಹೊರಗಾಕೋಬಾರ್ದ ಜಾಸ್ತಿ ಅತ ಇದು ಅಲ್ಲ ಏನ್ ಮಾತ ಹಂಗಿದ್ರಿ ಕಾಸಪ್ಪೇ ವೇಷ ಹಾಕಿದ್ದಾಗ ಇದು ಜಾಸ್ತಿಗೆ ಏನು ನೀ ಯಾಕೆ ಹಾಕಿದೆ ಅಂತ ಹೇಳಿ ನನ್ಗೆ ಗೊತ್ತದಾಳು ಜೀವ ಗಳ ಅಂತ ಹಾಕಿದೆ ಜೀವ ಉಳಿಸ್ಕೊಳಕ್ ಹಾಕಿದೆ ಡಾಕ್ಟರ್ ಈ ಸರಿ ನೀವು ನನ್ನ ಏನ್ ಮಾಡೋದ್ ಮಾಡಿ ಅದು ಹಿಂದಿನ ತಾಂತಾನ ತಿಳಿದದ್ದು ಹೋದ್ ಸಾರೆ ಭಂಡಾರಿ ತಪ್ಪಿದ್ರಿಂದ ಅವನ ಕಳಿಸ್ಕೊಡ್ಬೇಕಂತ ಹೇಳ್ತಾನ ಬಿಜ್ಜಳ ಮಹಾರಾಜ ರಾಜಾಜ್ಞೆ ಅಂದ್ರ ಯಮಧರ್ಮನ ಆಜ್ಞೆ ಇದ್ದಾಗ ಅದನ್ನ ನಾ ತಪ್ಪಂಗಿಲ್ಲ ಡಾಕ್ಟರ್ ಇವನ ಈ ಸಲ ಭಂಡಾರಿ ಬಸವಣ್ಣನಾಗ್ಲಿ ಅಂದ್ರೆ ನಿಂದೆ ನಿನಗೆ ಬಂದಂಗಾತು ಡಾಕ್ಟರ್ ಆಕೆಗೆ ವೇಷ ಹಾಕ್ಲಿಕ್ಕೆ ಹೇಳಿದಲ್ಲ ಏನಿದು ಎರಡು ಒಂದೇ ಇರಬೇಕು ಹಂಗಾದ್ರ ಒಬ್ರಂಗೊಬ್ರಿ ಇಬ್ರು ನೆನೆಸ್ಬೇಕಾ ಅಲ್ಲಿಗೆ ಹೇಳಿದ್ನಲ್ಲ ಎರಡು ಒಂದೇ ಇರ್ಬೇಕಂತ ಇಲ್ಲಿ ಬರ್ರಿ ಡಾಕ್ಟರ್ ಈ ಕೇಳಿ ಸರ್ ಸ್ವಲ್ಪ ಪತ್ರಿಕಾ ಇದ್ದೇನೆ ನೋಡ್ರಿ ಯಾವಾಗಲೂ ನಿಮ್ಗೆ ಅಷ್ಟು ಆಸಕ್ತಿ ಇದನ್ನು ಇವ್ರು ಹೇಳಿದ್ ವೇಷ ಹಾಕಬೇಕು ಹೆಣ್ಮಕ್ಳು ಏನ್ ಹೆಚ್ಚಾಗಿತ್ತು ಹೆಚ್ಚಾಗಿದ್ರೆ ನೀವೊಂದು ಸ್ವಲ್ಪ ತೋಪು ಬೇಡ ಅಂದಲ್ಲ ನಿಮ್ಮಂತ ಗೈಳಿಯರಿಗೆ ತ್ಯಾಜ್ಯ ತ್ಯಾಜ್ಯ ಆದ್ರೂ ನಾನು ಮಾರಾಟ ಏನೋ ಒಂದು ಋಣ ಇದೆ ನಂತ ಒಮ್ಮೆ ನಾನು ಕೇಳಿಸ್ಕೊಬೇಕಾಗ ಬೇಗ ರಾಣಿಯವ್ರು ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಿ ಚಂದ ಬೇರೆ ನನ್ನ ನಿಮ್ಮಿಂದ ದೂರ ಮಾಡ್ಬಿಟ್ಟಾತಲ್ಲ ಇನ್ನೇನ್ ಬೇಕು ನಿಮ್ಗೆ ನನ್ನ ಮುಖವನ್ನ ಮಾಡಿ ನನ್ನ ಸಲ ಯಾಕೆ ಇಷ್ಟು ಕರೆದ್ ತಿಂತೀನಿ ಯಾಕಂದ್ರೆ ಅಲ್ಲಿ ಇದ್ದಾರಲ್ಲ ಅವ್ರೊಳಗೊಬ್ಬರು ಕರೀಲೆ ಇಲ್ಲೇ ಇರ್ಲಿಕ್ಕೆ ನಿನ್ನೆ ರಡ್ಡಿ ಇಲ್ಲ ಮಾತಾಡ ಕಡ್ಡಿ ಇರಬೇಕು ಅಲ್ಲ ಅವನಿಲ್ಲ ನಿಷ್ಕಾರಣಕ್ಕಾಗಿ ನಿನ್ನ ಕೂತ್ ಮಾಡ್ದಂಗ ಆಗ್ಬಾರ್ದು ಅನ್ನೋದಕ್ಕೆ ಹೇಳಿದೆ ಸಂಶಯ ಕೋರ್ನೇ ಇದ್ದಾನವ ಏನ್ ಮಾಡಿದ್ರು ಸಂಶಯ ತಗೊಂಡೋನ ಇಲ್ಲ ನೋಡಲಿ ನಾವೆಲ್ಲರೂ ಹೊರಗೆ ಹೋಗಿ ಬಂತ ಅವ್ನ ಮನವರಿಕೆ ಆಗಿರ್ಬೇಕು ಮೊದ್ಲ ಒಳಗೆ ಬರಬಹುದೇ ಬರಬಹುದು ಉಪನಾಮೇನು ಒಟ್ಟನೋ ಸೊಟ್ಟನೋ ಒಟ್ಟ ಕಾವನಯ್ಯ ಬೇಕಾದ ಕರೆಯವರು ಸರಿ ಕಾವನಯ್ಯ ಇಲ್ಲಿ ನೋಡು ರಾಣಿಯವರು ಮತ್ತೆ ಡಾಕ್ಟರು ಇಲ್ಲಿ ಹೀಗಿಂದ ಬಿಟ್ಟು ಹೋಗ್ಬೇಕು ಆಗ್ಲಿ ಆದ್ರೆ ತಮ್ಮಲ್ಲಿ ನಿಭಾಯಿಸಿಕೊಳ್ಳೋದಿಷ್ಟೇ ತಮ್ಮೆಲ್ಲರನ್ನು ಬರಮಾಡಿಕೊಳ್ಳಲು ಮಹಾರಾಜರಿಂದ ಸಭೆಗೆ ಬಂದಿರೇ ಆಗಿದ್ರು ಅವರಿಗೆ ತಮ್ಮ ಗುಪ್ತ ನಿವಾಸದಲ್ಲಿದ್ದು ತಾವು ಈ ಹಿಂದೆ ಬಂದಾಗ ಮಾತನಾಡಬೇಕಲ್ಲ ತಾವೇ ತುಂಬಾ ಮಲಗುತ್ತಿದ್ದಾರೆ ಕ್ಷಮೆ ಬೇಡಕ್ಕೆ ನಮ್ಮ ತೀವ್ರತೆ ಇದ್ದಾರೆ ಡಾಕ್ಟರ್ ನೀವು ಒಂದು ಕ್ಷಣ ಇಲ್ಲಿ ಬರ್ಬೋದೆ ಸಂತೋಷ ಒಂದು ವಿಷಯ ಸೂಚಿಸಬಹುದೇ ಹೇಳಿ ಮಹಾರಾಣಿಯವರು ನಡವಾಗಿ ಈ ಸಲ ಭಂಡಾರಿ ಬಸವಣ್ಣನೇ ಬರೆಯುವಂತ ಕೇಳಿಕೊಂಡಿದ್ದಾರೆ ಮನ್ನಿಸಬೇಕು ನನ್ನ ಇತಿಹಾಸವೇ ನನಗೆ ಸರಿಯಾಗಿ ಗೊತ್ತಿಲ್ಲ ನೀವೆಲ್ಲ ಹಿಂದಿಯವರೇ ಆ ಇತಿಹಾಸ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರಬೇಕು ನಾನು ಅಂದುಕೊಂಡದ್ದೇ ಮಹಾರಾಜರ ಅಂತರಂಗದಲ್ಲಿ ಮಹಾರಾಣಿಯವರ ಬಗ್ಗೆ ಇನ್ನೂ ಸೆಳೆತಾ ಇರಬೇಕು ಅಂತದೇನಿಲ್ಲ ಅಂತದೇನಿಲ್ಲ ಅದನ್ನೇ ನಾನು ಅಂದುಕೊಂಡದ್ದು ಆದ್ರೆ ಅವರೇ ಯಾವಾಗಲೂ ಹೇಳುತ್ತಿರ್ತಾರೆ ನಾವು ಆಕೆಯನ್ನು ತುಂಬಾ ಪ್ರೇಮಿಸಿದ್ದೇವೆ ಎಂದು ಒಂದೆರಡು ಬಾರಿ ಅಲ್ಲ ಸದಾ ಸರ್ವಕಾಲ ಅದನ್ನೇ ಹೇಳುತ್ತಿರುತ್ತಾರೆ ತಮ್ಮ ಈ ಅಂತರಂಗ ಪ್ರೇಮವನ್ನು ತಿರಸ್ಕರಿಸಿದ್ದನ್ನು ಸಹಿತವಾಗಿ ಬಹಿರಂಗಪಡಿಸಿ ತಮಗೂ ಹೊಂಡಾರಿ ಬಸವನರಿಗೂ ಎಲ್ಲಿ ವಿರೋಧ ತರುತ್ತಾ ಎಂದು ಅಂಜಿದ್ದಾರೆ ಅವಳಲ್ಲಿ ಆ ಭಾವನೆ ಇರಲಿಲ್ಲ ತಿಳಿಸ್ಲಿಕ್ಕೆ ನಾವೇನಾದ್ರೂ ಮಾಡಬೇಕು ಹೌದು ಮಾಡಬೇಕು ನಿಮ್ಗೆ ಗೊತ್ತಿದ್ದೇನಿಲ್ಲ ಆದ್ರ ಪದ್ಮಾವತಿ ಮಾತು ಕೇಳಿಕೊಂಡು ಬಸವಣ್ಣನಾಗಿ ಕಲ್ಯಾಣ ಪಟ್ಟಕ್ಕೆ ಅವರನ್ನು ತರಲು ಸಹಾಯ ಮಾಡಿದ್ನ ಅದು ಕಸಪೈರಾಯಿನ ಸಹಾಯ ಮಾಡಿದ ಗೊತ್ತಾಗೋದು ಈ ಸಂದಿಗ್ಧ ಪರಿಸ್ಥಿತಿಯನ್ನು ಈಗ ನಾನು ಉಪಯೋಗಿಸ್ಕೊಂಡು ಅಂತೂ ನಾನು ನಾಟಕ ತೋರಿಸಿ ತಿರಸ್ಕಾರ ಅಂತ ತೀವ್ರವಾದದಲ್ಲ ಅಂತ ತೋರಿಸ್ಕೋಬೇಕಾಗದೆ ಓ ಹಂಗಾದ್ರೆ ತಾವು ಇತಿಹಾಸಕ್ಕೆ ನಿಷ್ಠಾಗಿ ನಡೀತಿದ್ದೀರಿ ಅಂದಂಗಾಗ ಹಾಗಿದ್ದರೆ ಮಹಾರಾಣಿಯವರು ಈಗಿದ್ದ ವೇಷವನ್ನು ಬದಲಿಸಿ ಇನ್ನೊಂದನ್ನು ತಟ್ಟುಕೊಂಡು ಇವರ ಜೊತೆ ಇಲ್ಲಿಯೇ ಏಕೆ ಇರಬಾರದು ಬೇಡ ಬೇಡ ಅದು ಸರಿ ಹೋಗುವುದಿಲ್ಲ ಕೂಡಿದ್ದೆಲ್ಲ ಹದಗೆಟ್ಟು ಅವನ ಮನಸ್ಸಿನ ಮೇಲಾಗುವ ಆಘಾತ ಅನಿರೀಕ್ಷಿತ ಮಿಂಚಿನಂತಾಗಬೇಕು ರಾಣಿಯವರೇ ನೀವು ಹೀಗೆ ಇದ್ದರೆ ಮತ್ತೆ ನೀವು ರಾಣಿಯ ತಾಯಿಯಾಗಿ ಕಾಣುತ್ತೀರಿ ಇಲ್ಲಿ ನೋಡ್ರಿ ನಾವು ಈಗ ಹೊರಗೆ ಹೋಗಿವಂತ ಅವನ ಮನವರಿಗೆ ಆಗಲಿಬೇಕು ಬಂದ್ರೆ ನಾವು ಹೋಗೋಣ ಮತ್ ನನ್ ಕನಸಿ ಬಂದಿ ಶುರು ಆಯ್ತಲ್ಲ ಮತ್ತ ಅವನ್ನ ಮೊದ್ಲೊಮ್ಮೆ ನೋಡಿದ್ರೆ ನೆಟ್ಟಿತ್ತು ಅಂಜುವಂತ ಏನಿಲ್ಲ ಅದ್ರೊಳಗ ಅವನಿಗೆ ಉಚ್ಚಾರವಾಗಿಲ್ಲ ಹೌದಲ್ಲ ಇಲ್ಲ ಅವನ ಈಗ ಸಂಚಿತಕ್ಕೆ ಬಂದಲ್ಲ ಆದ್ರೆ ಆದ್ರೆ ಅವನು ಹೇಳಿದಂತೆ ನಾ ಈ ಬೀರೋ ತುಗ್ದಾಗಿದ್ದೀನಿ ನೀವು ಪ್ರೀತಿ ಮಾಡ್ತೀನಿ ಅಂತ ಅವ್ರು ಹೇಳಿ ಕೇಳಿಸ್ಲಿಲ್ಲ ಹೇಳಿ ಬಾಳ ಒಕ್ಕಲ ಮಾಡಿ ಈಗ ನನ್ನ ಮನಸ್ಸಿಗೆ ಬಂದಿದೆ ಅದಕ್ಕಾಗಿ ಅವನೇನು ಅವನೇನು ಅಪಾಯ ಮಾಡ್ಲಿಕ್ಕಿಲ್ಲ ಅಂದಿ ಅಕ್ಕ ಕತ್ತಿ ಹುಡುಗ ಅವ್ನು ಸತ್ತಿಲ್ಲ ಅಂದ್ರೆ ಎಷ್ಟೊತ್ತು
ಒಂದು ಕ್ಷಣ ಮಾತ್ರ ಅಷ್ಟಾಗಿ ನಿನ್ನ ಅಲ್ಲೇ ಇದ್ದೇ ಇರ್ತೀನಿ, ಬಾಕಿಯವರೆಲ್ಲರೂ ಬಗಲ್ ಹತ್ರ ಇದ್ದೇ ಇರ್ತಾರ. ನಿನ್ ಕೆಲ್ಸ ಇಟ್ಟು ನಿಮ್ಮ ಅವನ್ ಹೋಗಿ ನೋಡಿದ್ರೆ ಮುಗಿತು. ನನ್ಗೆ ಇನ್ನೂ ಒಂದು ಇದಕ್ಕೆ ಏನು ಅಂದ್ರೆ ನಾವು ವ್ಯರ್ಥ ಕಾಲ ಕಳೆದಿರ್ತೀವಿ ಅಂತ. ನೀ ಆಟ ನೀರು ಶುರು ಮಾಡಬೇಡ, ಈ ಉಪಾಯ ಏನ ಮಾತ್ರ ಕಾಣ್ತದ. ನೀವೆಲ್ಲ ಎಂತ ಹುಸಿದ್ದೀರಿ ಅಂತೀವಿ, ತಾವ್ ಯಾರು ಅನ್ಬೋದು ಗೊತ್ತಿಲ್ಲ, ತಮಗೇನ್ ಬೇಕು ಗೊತ್ತಿಲ್ಲ, ತಮಗೇನಾಗೋದದ ಅದು ಗೊತ್ತಿಲ್ಲ. ಇಂಥ ಕಣ್ಕಟ್ಟಿದ್ದು ಅದೇನ್ ಪರಮಾನಂದ ಆಗಿದ್ದೀರಿ. ಪರಮಾನಂದ ಅದೇ ಸದ ಬರಕೊಂಡಿಲ್ಲ ಅವರು, ಅವ್ರು ತರ್ಪಾದ ಮಾಡಿ ಬಂದ್ರು ಅದೇನ್ ಸಂಬಂಧ ಇಲ್ಲ. ಇಲ್ಲ ಬರ್ತೀನಿ, ಅವ ಅದೇನ್ ಮಾಡೋದದ ಈಕೆ ತನ್ನ ತಾಯಿಯನ್ನು ನೋಡಿದೊಳ್ಳೆ ಅವನ್ ಮಾಡ್ದಂತ. ಈಗ ಹೆಂಗ ತರ್ಕ ಪರ್ಕ ಏನೂ ಇಲ್ಲ, ಡಾಕ್ಟರ್ ಏನ್ ಹೇಳ್ತಾರ ಅದನ್ನ ಮಾಡಲು, ಅವಳಿರೋ ತೋರ್ಸಂತ ತೋರ್ಸಿದ್ರಾಯ್ತು. ನನಗೆ ಇನ್ನೂ ಗೊತ್ತಲ್ಲ ಇವ್ರ ಔಷಧಿ ಒಳಗೆ ಯಾವ ಡಿಗ್ರಿ ತೊಳ್ಳದ ಯಾರ ಇದ ಈ ಹುಚ್ಚು ಡಾಕ್ಟರ್ ಮತ್ತೆ ಅದ್ರ ತಗೋಬೇಕು ಹುಚ್ಚ ಡಾಕ್ಟರ್ ಅಂದ್ಮೇಲೆ ಅದೇ ಬಿಟ್ಟು ಇನ್ನಾದ್ರೂ ತಗೋಬೇಕು ಡಿಗ್ರಿ ಅವರು ಕಾಯಿಲೆ ಅಲ್ಲಿ ಮಾತ್ರ ಜೀವ ಹೆಚ್ಚು ಮಾತಾಡದಷ್ಟು ಹೆಚ್ಚು ಪಂಡಿತ ಕಾಲಾಂತರ ಪ್ರಜ್ಞೆ ಸಾದೃಶ್ಯ ಪುನಶ್ಚೈತನ್ಯ ಶಕ್ತಿ ಇಂತಿಂತ ಮಾತು ಅವ್ರ ಗೊತ್ತಲ್ಕಿ ಬಾಣ ಯಾರಿಗೆ ಕೇಳ್ಬೇಕಿವೆಲ್ಲ ಮತ್ತೆ ಹೇಳ್ತಾರ ತಾವು ಪವಾಡ ಮಾಡೋರಲ್ಲ ಅಂತ ಕುಚ್ಚಿ ಮಾತು ಅಂದ್ರೆ ಪವಾಡ ನಾಳೆ ನೆಟ್ಟಿನಲ್ಲಿ ಅದ ಪವಾಡ ಅಂತಾರ ಜನ ಇವ್ರ ಹೇಳ್ತಾರ ಅಲ್ಲ ಅಂತಾರ ಜನ ಅಷ್ಟು ಅದ ಹುಡುಗ ಅಂತಾರ ಹೌದಾ ಬರ್ತಾನೆ ಹಾಗಾದ್ರೆ ನಾವು ಹೋಗೋ ನಡೀನ ನೀನು ಇಲ್ಲೇ 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 ಹುಡುಕೊಳ್ಳ ಹಾಗೆ ನಾನೀಗ ನಿಮಗೊಂದು ಪ್ರಶ್ನೆಯನ್ನು ಕೇಳು. ನಾನು ಹಠಮಾರಿಯೇ ಆಗಿದ್ದರೆ ಬುದ್ಧಿ ಚಿತ್ರನೂ ಹೇಗಾಗುತ್ತೇನೆ? ಮಹಾಪ್ರಭು ಬುದ್ಧಿಚಿತ್ರನೂ ಅಲ್ಲ. ಹೌದಷ್ಟೇ ಉಜ್ಜರೇ, ಬುದ್ಧಿಚಿತ್ರತೆಯು ಕೂಡ ಇರುವ ಹಠಮಾರಿತನ ದುರ್ಗುಣವಲ್ಲದಿದ್ದರೆ ಮೊದಲನೆಯದನ್ನು ನಮಗೆ ನಿರಾಕರಿಸಿದ ತಾವು ಎರಡನೆಯದರಲ್ಲಿ ಸಂತೃಷ್ಟನ್ನಾದರೂ ಬಿಟ್ಟುಕೊಡಬೇಕು. ನಮಗೆ ಅದರ ಅಗತ್ಯ ಬಹಳಷ್ಟಿದೆ. ಮಹಾಪ್ರಭು ಹಠಮಾರಿ ಅಲ್ಲ ಹೇಳಿದಲ್ಲ, ನಾನು ನಿಮಗೆ ಬುದ್ಧಿಚಿತ್ರ ಮಾಡಿದ್ದೇನೆ. ಛೇ ಛೇ, ಏನಂತೆ, ಒಂದಿಷ್ಟು ಇಲ್ಲ. ಏನಾದ್ರೆ ಇದ್ರೆ ಈ ಪ್ರಸಂಗದಲ್ಲಿ ನಾನೇ ಸ್ವಲ್ಪ ನಿಮಗೆ ಹಠಮಾರಿಯಾಗಿ ಕಂಡೆ. ತಮ್ಮ ಅನುಮತಿಯಿಂದ ಮಹಾರಾಣಿಯವರನ್ನು ಗುರುತಿನ ಮಾತು ಬಂದು ನಿಮ್ಮ ಮಗಳು ನಿಜವಾಗಿ ಆತ್ಮೀಯಳೆ? ಹೌದು, ನಿಜವಾಗಿ ಹೌದು. ಹಾಗಾದರೆ ಆಕೆಯ ಬಗ್ಗೆ ನನಗಿರುವ ಪ್ರೇಮಾದರಗಳಿಂದ ಆಕೆಗಾಗಿರುವ ಅನ್ಯಾಯಗಳನ್ನು ತುಂಬಿಕೊಡಬೇಕೆಂದು ಆಶಿಸುತ್ತೀರಾ? ಅರಮನೆಯಲ್ಲಿ ನನ್ನ ಬಗ್ಗೆ 108 ಮಾತುಗಳನ್ನು ಆಡ್ತಾರೆ, ಅವು ಯಾವನ್ನೂ ನಂಬಾರದು. ಇಲ್ಲ, ನಿಜವಾಗಿ ನಂಬೋದಿಲ್ಲ. ಸರಿ, ಹಾಗಾದ್ರೆ ಸಮ್ಮತಿಸುವರ? ಏನು, ನಿಮ್ಮ ಮಗಳನ್ನು ಪ್ರೀತಿಸಿ ಹತ್ತುತ್ತೇನೆ, ಮತ್ತೆ ನೀವು ಆ ರಾಣಿ ಗೆಳತಿ ಆಗಬಾರದು. ನೋಡಿ, ನನ್ನ ಮುಂದೆ ಹೇಳಬೇಡ್ರಿ, ನನಗೆ ಅರ್ಥ ಆಗ್ಬಿಡ್ದು. ಅದ್ರ ಪರಿಣಾಮ ನನ್ನ ಮೇಲೆ ಏನಾಗಿತ್ತಂತ ನೀನು ಕಾಣುದಿಲ್ಲ ರಾಣಿಯವ್ರಿಗೆ? ಇನ್ನು ಅಂದ್ರೆ ನಿಮಗ್ ಗೊತ್ತದ, ಆದ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗ್ಬಿಡ್ದು. ಕ್ಷಮ ಬೇಡಿಕೆ ಅಷ್ಟೊಂದು ದುಬಾರ್ ಬಿದ್ದಿದ್ರಿಂದ ಆಕಿದೊಂದು ಗೊತ್ತಾಗ್ತದೆ. ಸರಿ, ಹಾಗಾದ್ರೆ ನೀವು ನಿಮ್ಮ ಮಗಳನ್ನು ಪ್ರೀತಿಸ್ತೀರ? ಹೌದಲ್ಲ, ನೋಡಿದ್ರೆ ಅಲ್ಲ, ನನ್ನ ಹೆಂಡತಿ ಬಗ್ಗೆ ನಾನೇನು ವಿಚಾರಗಳು ಮಾಡಬಹುದು ಅನ್ನೋದು ನನಗೆ ವಿಚಿತ್ರ ಅನಿಸ್ತದೆ. ಅದು ಪಾಪ ಇದ್ರೂ ಇರಬಹುದು, ನನಗ್ ಗೊತ್ತಿಲ್ಲ. ಆ ರಾಣಿ ಇಟ್ಟು ಹೇಳ್ತೀನಿ, ಆಕೆ ಬಗ್ಗೆ ನನಗೆ ಯಾವ ರೀತಿ ಸಂವೇದನೂ ಇಲ್ಲ. ಇಲ್ಲೂ ಹೆಚ್ಚಿನ ವಿಚಿತ್ರ ಅಂದ್ರೆ ಆಕಿನ ಹಳೆ ತಾಯಿಗೆ ಆಕೆ ಬಗ್ಗೆ ಮಮತೆ ಇಲ್ಲ. ಹೌದಲ್ಲ, ಒಪ್ಪಬೇಕು. ಮತ್ತ
ಹೆಣ್ಮಗಳ ಬಗ್ಗೆ ನನ್ನ ಹತ್ರ ಮಾತೆತ್ತಲಿಕ್ಕೆ ಯಾಕೆ ಗೊತ್ತಿಲ್ಲ ಮಾಮೂಲು ಹೀಗಿರ್ಬೋದು. ಆ ಹೆಣ್ಣು ಮಗಳು ತಮ್ಮಲ್ಲಿರುವಂತ ಕೆಲವೊಂದು ಪೂರ್ವಗ್ರಹ ಕಲ್ಪನೆಗಳನ್ನು ತೆಗೆದು ಹಾಕಲಿಕ್ಕೆ ಅಥವಾ ಬದಲು ಮಾಡಲಿಕ್ಕೆ ಮಾತಾಡಬಹುದು. ನಾ ಈಗ ಹಿಂಗಂತೆ ನೀನು ಹಿಂಗ ಅಕ್ಕಿ ನನ್ ಜೋಡಿ ಇದ್ದಾಳಂತ ಮಹಾಪ್ರಭು ಸದ್ಯಕ್ಕಂತೂ ಆವಾಗ ಸರಿ ಆಯ್ತು ಸರಿ ತಿಳಿಯಿತು ನಾ ಪ್ರೀತಿ ಮಾಡ್ತೀನೋ ಯಾರು ನಂಬಲಿಲ್ಲ ಯಾರು ವಿಚಾರಣೆ ಮಾಡಿ ಮಾಡಿದ್ದ ನೈಟ್ಗ ನನಗೆ ಸಾಕ್ ಸಾಕ ನೋಡಿದ್ರ ಪೂಜ್ಯರೆ ಆಚಾರ್ಯರು ಭಕ್ತರು ಒಳ್ಳೆಲ್ಲ ನಾನು ವೀರಶೈವ ಮತಾಭಿಮಾನಿ ನಾ ಪಟ್ಟದ ಸಲುವಾಗಿ ಅವರು ಆಳಾಗಿದ್ದೇನೆ ಎಂದು. ಇನ್ನು ವೀರಶೈವರಾದರು ನಾನು ಜೈನ ಬ್ರಾಹ್ಮಣರನ್ನು ಕೂಡಿಸುತ್ತೇನೆ ಅವರ ಜನಗಳ ಮಾತು ಕೇಳಿಕೊಂಡು ತಮ್ಮ ಜನಗಳ ಕಣ್ಣು ಕೀಳಿಸಿದ್ರೆ ನನ್ನ ಮೇಲೆ ದಂಗೇಳುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಸವಣ್ಣನನ್ನು ಇಷ್ಟೊಂದು ಪ್ರಬಲನನ್ನಾಗಿ ಮಾಡಿದ್ದ ಅವನ ಅಭಿಮಾನ ಪದ್ಮಾರಾಣಿಯವರ ಮಾತು ಕೇಳಿಕೊಂಡು ಅನ್ನುವರು ಇದ್ದಾರೆ. ಇವುಗಳಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಈಗಿನ ಕಾಲದವರು ಅದು ನಮಗೇ ಗೊತ್ತಾಗುವುದಿಲ್ಲ. ಇನ್ನು ಶತಮಾನಗಳ ಕಾಲದ ನಂತರ ಬರುವವರು ಹೇಗೆ ಗೊತ್ತಾಗ್ತದೆ. ಇನ್ನದ ಸುಳ್ಳು ಸಂಗತಿಗಳಿಗೆ ಜೋತು ಬಿದ್ದು ಅವರು ಬೆಳೆದಾಡುತ್ತ ಈಕೆ ಮಗಳನ್ನ ನಾನೇ ತಿರಸ್ಕರಿಸಿದ್ದೇನೆ. ಕಾರ್ಯಾಚರಣೆ ಬಸವಣ್ಣನಿಗೂ ನೋವುಂಟಾಗಿದೆ. ಏನು ಈಗಲಾದರೂ ಆಕೆಯನ್ನು ನನ್ನ ಪಟ್ಟದರ್ಸು ಮಾಡಿಕೊಳ್ಳುವುದರ ನನಗೆ ಎಷ್ಟು ಯಶಸ್ಸು ಸಿಗುತ್ತದೋ ನೋಡೋಣ. ಇವುಗಳೇ ಲಾಗುವಂತ ಆಗಿ ನೂರೆಂಟು ಹೆಣ್ಣುಗಳು ಬಂದು ಹೋಗ್ಯಾವ ಅದು ಶಯ್ಯಾಗಾರದಲ್ಲಿ ಗಂಡು ಗಂಡೆ ಹೆಣ್ಣು ಹೆಣ್ಣೆ ವಸ್ತ್ರ ಕಳಚಿದ ಕೂಡಲೇ ತಾನೇ ಗೊತ್ತಾಗ್ತದೆ ನಾವು ಯಾರು ಒಂದು ವೇಷ ಒಂದು ಯಕ್ಷಣಿ ಇದ್ದ ಹಾಗೆ ಅದು ಯಾವಾಗಲೂ ನಮ್ಮ ಸುತ್ತ ತಿರುಗುತ್ತಿರುತ್ತದೆ. ಅವು ಯಾವ ಅಂದ್ರೆ ಈ ಮನುಷ್ಯನ ಕ್ಷುಲ್ಲಕ ವಾಸನಗಳೆಲ್ಲ ಯಾವಾಗ ತಗೊಂಡು ಬಂದಿರು ನಮ್ಮನ್ನು ನಿದ್ರೆಯಿಂದ ಎಚ್ಚರಿಸಿ ನಮ್ಮಂದು ಮೀರಿದಂತಹ ಆಕೃತಿಗಳಿವೆ. ಒಮ್ಮೊಮ್ಮೆ ನಾವು ಎಚ್ಚರವಾಗಿದ್ದಾಗಲೂ ನಮ್ಮ ಎದುರಿಗೆ ಪ್ರತ್ಯಕ್ಷವಾಗಿ ವಂಚಿಸುತ್ತವೆ ವಿಕ್ಷಿಪ್ತ ಅಂಗಗಳ ಈ ಯಕ್ಷಣಿಗಳು ಯಾವಾಗಲೂ ನನ್ನ ಕಣ್ಣು ಮುಂದೇ ಇರುತ್ತವೆ. ಒಮ್ಮೊಮ್ಮೆ ರಾತ್ರಿಯ ಮೌನದಲ್ಲಿ ನನ್ನ ಶರೀರದಲ್ಲಿ ಇಡೀ ರಕ್ತ ಪ್ರವಾಹವೇ ಹೆಚ್ಚಾಗಿ ಯಾವ ಒಂದು ಕಾಲದ ಪರವಂತಾಗ್ತದೆ ಕಲಿಸ್ಬೇಕು. ತಮ್ಮನ್ನು ಬಹಳ ಹೊತ್ತು ನಿಲ್ಲಿಸ್ಕೊಂಡ ತಮ್ಮನ್ನು ಬಹಳ ಬಡಬಡಿಸ್ಕೊಂಡು ಹೋಗು ಶಿಖಂಡಿ ಹ್ಯಾಂಗ್ ನಿಂತ ಕಲ್ ನಾಂಗ್ ಬಾಯಿ ತೆಗೆದು ನಾನು ನೋಡಿದ್ವಿ ನೋವು ಹ್ಯಾಂಗ ಮಾತಾಡಿಸ್ಕೊಳ್ತಿದ್ದೆ ಅಂತ ಹ್ಯಾಂಗ್ ಅವ್ರ ಕೂಡ ಪೆದ್ದಿನ ಹಂಗ ಮಾಡಿ ಕಡೆಗೆ ನನಗೆ ಹ್ಯಾಂಗ ಬೇಕು ಹಾಗ ಅವ್ರನ್ನ ಆಟಾಡಿಸ್ಕೊಂಡು ಪಾಪ ಹಂಚಿದ ಇಲಿಗಳು ಅವರ ವಿಷ ಹಾಕಿ ತೊಳೆದು ಕೂಡಲೇ ನೀವೆಲ್ಲ ಬೆರಗಾದ್ರಿ ನನಗಾಗಿ ಅವ್ರಿಗೆ ವಿಷ ಹಚ್ಚಿ ಅವರು ನನ್ನನ್ನು ಉಚ್ಚ ಅಂತ ನೋವು ಮಾಡಿ ಕಡೆಗೆ ಅವರನ್ನ ಉಚ್ಚನಾಗಿ ಮಾಡಿದ್ರೆ ಯಾಕೆ ಗೊತ್ತಾ ಮೂಢ ಕಾರಣ ಇರೋದೊಂದನ್ನು ಬಿಟ್ಟು ಬಿಟ್ರೆ ನನಗೆ ಹುಚ್ಚಿನ ಪಾತ್ರ ಹಾಕುವ ಒಂದು ಹುಚ್ಚ ಇತ್ತು ಅದನ್ನು ತೃಪ್ತಿಪಡಿಸ್ಕೋಬೇಕಿತ್ತು. ಸಾಕ್ 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 ಮಾಡೋ ನಿನ್ನೆ ಆಟ ನಾನು ಬಾರ್ ದಳದೀನಿ ದೇವರಣೆ ದೇವರಿದ್ರೆ ಇದು ಸೊಕ್ಕು ಅದಕ್ಕೆ ಪ್ರಸಂಗ ಆಕಿದ್ರು ಪ್ರಿಯಕರು ಕೂಡ್ಕೊಂಡು ನಾನು ನೋಡ್ಲಿಕ್ಕೆ ಬಂದು ಮತ್ತ ನನ್ನ ಇಳಿದು ಕರೋನಾ ಮಮತಾ ತೋರಿಸೋ ಸೋದ್ರೆ ಮೊದಲ ಜೀವಂತ ಎದ್ ಬಂದು ಗೌರವ ಬಡದಾಗ ಸ್ವಾಸೋದು ಕೂಡ ಇಲ್ಲ ನನಗೆ ಗೊತ್ತ ಇಲ್ದಿದ್ರೆ ಆಕಿ ನಿಂತ ಆಟಕ್ಕೆಲ್ಲ ಇವಾಗ ಬಿಡೋವ
ಚೀರು ತಾವ್ ಹೊಂದ್ಕೊಂಡಂಗೆ ಎಲ್ಲರೂ ನಡ್ಕೋತಾರೆ ತಿಳ್ಕೊಂಡ ಪಾಪ. ಅದ್ರಾಗೆ ಸೊಕ್ಕಿಂದೇನಿಲ್ಲ ಬಿಡ್ರಿ, ಅಂಥದ್ದೇನಿಲ್ಲ. ಅವ್ರು ಕಾಣದಂಗ ಅವ್ರು ನೋಡದಂಗ ಪ್ರತಿಯೊಬ್ಬರಿಗೂ ತಂತ್ರ ವಿಚಾರ ಗೊತ್ತಿಲ್ಲ. ಗುರಿ ಹಿಂಡಿದ್ದಂಗ ಒಳಗೊಂದು ನಾಲ್ಕು ಹೇಳೋರು ಏನು ಮಾತು ಶಬ್ದ ಯಾರು ಹಂಗ ಬೇಕಾದ ಹಂಗ ಅರ್ಥ ಹೊರಡಿಸ್ಕೊಂಡು ಹೋಗ್ಬೋದು. ಜನಾಭಿಪ್ರಾಯ ತಯಾರಾಗೋದ ಹೀಗ ಎಲ್ಲರೂ ಪುನರುಚ್ಚರಿಸುವ ಆ ಶಬ್ದಗಳ ಹಣೆಪಟ್ಟಿಯನ್ನು ಹಚ್ಚಿಕೊಂಡ ಮನುಷ್ಯನ ದೈವ ದುರ್ದೈವ. ನಾನು ಉದಾಹರಣೆಗೆ ಹೇಳ್ತೀನಿ, ಎಲ್ಲಿ ಇಲ್ಲಿ ಬರ್ರಿ ಹತ್ರ ಬರ್ರಿ. ನಮ್ ಸಂಜೋಡಿ ಒಬ್ಬ ನಮ್ ಹುಚ್ಚಾಸ ಕಂಡಿ ಪುಂಡ ಅಂತ ಅನ್ಕೊಂಡು ಮಂದಿ ಮನಸ್ಸಿನ ತುಂಬಲಿಕ್ಕೆ ಹತ್ತಾರೆ. ಸೋಮಿರ ತಕ್ಷಣ ಅಂತ ಯಾಕೆ ಅನ್ಸು ಹೇಳ್ರಿ. ನಾಯಿ ಗಂಭೀರ ಮಾತಾಡ್ತಿದ್ದೇನೆ. ಸಿಂಹಾಸನದ ಕೆಳಗೆ ಬಿದ್ದು ತಲೆಗೆ ಬೆಟ್ಟು ಬಿಡೋಕ್ಕಿಂತ ಮುಂಚೆ ಹಂಗಿದ್ ಹಂಗ ಇದ್ದೀನಿ. ಮಹಾರಾಜನಿಗೆ ಸಮಚಿತ್ರಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಯಾಕೆ ಹಿಂಗ್ ಕಂಡುಬಿಟ್ಟು ನೋಡ. ಈಗ ತಿಳಿತ ನಾ ಇನ್ನೂ ಹುಚ್ಚ ಹೋಗೋದ್ ಹಿಂಗ್ ನೋಡಿರಲ್ಲ ಆತ್ ನಾ ಹುಚ್ಚನ ಕಣ್ ಆತ ಸರಿ. ಹಾಗಾದ್ರೆ ಬಾಕಿ ನಿಮ್ಮ ಮನೆ ಮೂರು ಬಾರಿ ಜಾಗ ತಪ್ಪಿಸ್ರಿ ಕೆಳಗ ಎಂದು ಜಾಗ ಹುಚ್ಚಿನ ಮುಂದೆ ನಿಲ್ಲ ಕೂತ್ರಿ. ಎರಡು ಕುರಿಗಳ ಎರಡು ನನ್ನ ಮಾತಿನ ಅಂಕಿ ತಿರುಗು ನನಗ ತೊಡಸ್ಬೇಕಿತ್ತು. ನೀವು ಶಬ್ದಗಳ ಭಾರದಿಂದ ಮನುಷ್ಯರನ್ನು ಹಿಚುಕುವುದೇ ಈ ರಾಜದಂಡ. ಆ ಶಬ್ದಕ್ಕೆ ಸಿಕ್ಕು ಇವರು ಪುಡಿ ಪುಡಿ ಆಗುವ ಇಡೀ ನಮ್ಮ ಜೀವನ ಶಬ್ದಗಳ ಭಾರದಿಂದ ಸತ್ತವರ ಭಾರದಿಂದ ಜಜ್ಜಿ ಹೋಗಿದೆ. ಒಂದ್ಸಾರಿ ಸರಿಯಾಗಿ ಅದ ಕಡೆ ನೋಡ್ರಿಲ್ಲ ನಾನಿನ್ನೂ ನೀವು ಬಿಜಲರಾಜ ಬದುಕಿದ್ದಾನೆ ತಿಳ್ಕೊಂಡ್ರಿ. ಬಿಜಲರಾಜ ಇಲ್ದಿದ್ರು ನಾನೇ ಬಿಜಲರಾಜ ನಿಮ್ ಮೇಲೆ ಆಜ್ಞೆ ಒದಿಸ್ತಿದ್ದೀನಿ. ಇದ್ದು ಬಂದಿ ಮೇಲೆ ಸತ್ತವರು ಇರ್ತಾರೆ ಮೊದಲು ಜಾಸ್ತಿ ತಿಳ್ಕೊಂಡಿದ್ರಿ. ಅಲ್ಲಿ ಹೊರಗೆ ಹೋಗ ನೋಡ್ರಿ ಜೀವಂತ ಜಗತ್ತಿಗೆ. ಆಗ ನಿಮಗೆ ಗೊತ್ತಾಗ್ತದೆ ಸೂರ್ಯ ಚಂದ್ರ ಬೆಳಕು ಸಂಜೆ ಅಂದ್ರೆ ಏನು. ರೂಢಿಗಳನ್ನು ಕೆತ್ತ ಹಾಕ್ಬಾರಿ, ಸಂಪ್ರದಾಯಗಳನ್ನು ಮುರಿದು ಬರ್ರಿ, ನಿಮ್ ಕಾಲ ಮೇಲೆ ನಿಂತ್ಕೊಂಡ್ರೆ ಮುಂದೆ ನಡಿ. ಇಲ್ದಿದ್ರೆ ಅಂದದ್ದ ಮತ್ತ ಮತ್ತ ಅಂತೀವಿ, ಮಾಡಿದ್ದ ಮತ್ತ ಮತ್ತ ಮಾಡ್ತೀವಿ. ಸತ್ರು ಜೀವಂತ ಇದ್ದೀವಿ ಅಂತ ತಿಳ್ಕೊತೀವಿ. ನಾ ಹೇಳಿದ್ ಒಂದು ಅರ್ಥ ಇರಲಿಲ್ಲ ಹೋಗಲ್ಲ. ಏನಿಲ್ಲ ಸರ್, ನಮ್ಮ ಮಹಾದೇವಿ ಹಾಕೊಂಡು ಅದಲ್ಲ ಇಲ್ಲೇದು ಉಪನಾಮ ಟಡ್ಡ. ಏನ್ ಪೆಡ್ಡ? ಸುರುಪುರದ ಟಡ್ಡ. ನೀನ್ ಅವ್ರನ್ನೆಲ್ಲ ಅವರ ಉಪನಾಮಗಳಿಂದ ಕರೆಯೋದನ್ನ ನಾನು ಕೇಳಿ. ನಿನ್ನ ಹೆಸರು ವಡ್ಡ ಅಲ್ಲ ವಡ ಪ್ರಬಲ ಹುಚ್ಚಿಲ್ಲ. ಈಗ ಮೊನ್ನೆ ಈಗ ಹುಚ್ಚು ಹುಚ್ಚು ಹಿಂಗ್ ಹುಚ್ಚ ಅಂದ್ರ ಮೇಲೆ ಒಂದ್ ಕೈ ನೋಡ್ಕೋಬೇಕಾಗುತ್ತೆ. ನಿನ್ನ ಹೆಸರು ಸಡ್ಡ ಅಲ್ಲ ಸಡ್ಡ ನಿಂದು ಮಡ್ಡ 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 ಚೆನ್ನಾಗಿರು ಹೆಸರುಗಳು ಬಹಳ ಚೆನ್ನಾಗಿರು. ಪ್ರಭುಗಳ ಸಮಚಿತಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಏನಿಲ್ಲ, ನಾವೆಲ್ಲ ಒಟ್ಟಿಗೆ ಕೂತು ನಗಬೇಕು. ನಗೋಣ ತುಟ್ಟಿ ಬಿಚ್ಚಿದ್ರು ನೀ ಯಾಕೆ ನಗವಲ್ಲಿ ಅಪಮಾನ ಆಗ್ತೇನು. ತಪ್ಪ ನಾನ್ ನಿನಗಲ್ಲ, ಕೆಲವ್ರಿಗೆ ಇಂತಿಂತ ಹುಚ್ಚು ಅಂತಂದ್ರು ಜನರಿಂದ ಬಚ್ಚಿಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಂದ್ರೆ, ಯಾಕಂದ್ರೆ
ಈ ಹುಚ್ಚರೇನಿದ್ದಾರೆ ಅವ್ರೇನು ಮಾತಾಡ್ತಾರೆ ಎಲ್ಲರ ಕೈಲೂ ಸಹಿಸ್ಕೊಳ್ಳಿಕ್ ಆಗೋದಿಲ್ಲ. ಇದೀಗ ಮೂರು ಜನ ಬಂದಿದ್ರ ನೀವು ನೋಡಿದ್ರ ಸ್ವೇಚ್ಛಾಚಾರ ಸುಳ್ಳ, ಮತ್ತೊಬ್ಬ ಕಚ್ಚೆ ಹರ್ಕ, ಇನ್ನೊಬ್ಬ ಕಕ್ಕ ಕಳ್ಳ. ಅದು ಹ್ಯಾಂಗ್ ಆಟ ಆಡ್ತಿದ್ರು ಮಕ್ಕಳು ನಾನು ಆಡಿಸ್ದಂಗ ಆಟ. ಯಾಕೆ ಹೆದರಿಕಿ? ಮತ್ತ ಇನ್ನೊಂದು ಕಾರಣ ಅಂದ್ರೆ ನಾ ಒಂಬೋ ಕರಣೆ ಇವ್ರ ಕರೆ ಅಂದ್ರೆ ಹೆದರಿಕೆ, ಅದಕ್ಕೆ ಹುಚ್ಚಿನ ಮಾಡ್ಬಿಡ್ತಿರ್ತಲ್ಲ ಹುಚ್ಚ ಅಂದ್ರೆ ಇಷ್ಟ ಪಡ್ಬಿಟ್ಟು ನೋಡ್ತಾರೆ. ಯಾಕೆ ಯಾಕೆ ಹೇಳು ಹೇಳ್ರಪ್ಪ, ನಾ ಈಗ ಶಾಂತಿ ಇದ್ದೀನಲ್ಲ ಹೇಳ್ರಿ. ಅವರು ಹಿಂದೆ ಇರ್ಬೇಕ್ರಿ, ಇಲ್ಲಿ ಬಾಯಿ ನಾ ಹೇಳ್ತೀನಿ ಬಾಯಿ ಕೂಡಿ. ನನ್ ಕಣ್ಣ ಕಣ್ಣಿಟ್ಟು ನೋಡ್ರಿ, ಏನ್ ಕಣ್ಣು ಭಯ 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 ಭಯ. ನಾ ಇನ್ನೊಂದು ನಿನ್ನ ಹುಚ್ಚಿನಾಗೆ ಕಾಣ್ತಿರಬೇಕು. ಆ ನಿನ್ನ ಕಣ್ಣುಗಳನ್ನು ನಡೆದಾಡ್ತಿರುವ ಭೀತಿಯಾದಂತ ಸಾಕ್ಷಿ. ಅದಕ್ಕೇನ್ ಸಾಕ್ಷಿ? ಭಯ. ನಾ ಇನ್ನೂ ನಿಮಗೆ ಹುಚ್ಚನಾಗಿ ಕಾಣುತ್ತಿರುವುದರಿಂದ ಉಂಟಾಗಿರುವ ಭಯ. ನಿಮ್ಮ ಕಾಲಡಿಯಲ್ಲಿನ ಭೂಮಿಯೇ ಕುಸಿದ, ನಿಮ್ಮ ಉಸಿರಿನ ಗಾಳಿಯೇ ಲೋಪವಾದಾಗ ಉಂಟಾಗುವಂತಹ ಭಯ. ನಿಮ್ಮ ಅಸ್ತಿತ್ವದ ಅಡಿಗಲ್ಲನ್ನೇ ಅನುಗಾಡಿಸಬಲ್ಲ ಒಬ್ಬ ಹುಚ್ಚರ ಸಮಗಪಟ್ಟಾಗ ನಿಮ್ಗೆ ಏನಿಸ್ಬೇಕು? ಏನಿದ್ದಾನೆ ಅನಿಸಿ, ಹುಚ್ಚರು ನಿಜವಾಗಿಯೂ ಭಾಗ್ಯವಂತರಿರಬೇಕು. ನೀವು ಯಾವುದೋ ಒಂದು ವಿಚಾರವನ್ನು ಭಕ್ತವಾಗಿ ಹಿಡಿತೀರಿ, ಆದರೆ ಹುಚ್ಚರು ಹಾಗಲ್ಲ. ಅರಳಿಯಂತೆ ಹಗುರವಾಗಿ ವಿಚಾರದಿಂದ ವಿಚಾರಕ್ಕೆ ಕೇಳಾಡುತ್ತಾರೆ. ಒಂದು ಕ್ಷಣ ಇಲ್ಲಿ, ಇನ್ನೊಂದು ಕ್ಷಣ ಅಲ್ಲಿ, ಇವತ್ತು ಹೀಗೆ ನಾಳೆ ಯಾರಿಗೂ ಈಗ ನಿಜವಾದ ಸುಳ್ಳು ಅಂತೀರಿ ನೀವು. ಏಕೆ ಹೇಳಿ ಹೇಳಿ. ಒಂದು ಬಾರಿ ಆ ಸಹಸ್ರಾರು ಜನಸ್ತೋಮದ ಕಡೆ ನೋಡಿ, ಅವರೆಲ್ಲ ಹುಚ್ಚರಲ್ಲ ಎಂದು ಅನಿಸಿಕೊಂಡರು. ಆದರೆ ಇದು ನಿಜ, ಇದು ಸತ್ಯ ಎಂದು ಅವರು ಕಂಡುಕೊಂಡ ವಸ್ತುಗಳನ್ನು ನೋಡಿ, ಅದಕ್ಕೆ ಇದಕ್ಕೆ ಎಂದು ದೃಢ ಪವಿತ್ರ ಸಂಕಲ್ಪಗಳನ್ನು ಮಾಡಿಕೊಂಡು ಎಂತಹ ದೃಶ್ಯ ಒದಗಿಸುತ್ತಿದ್ದಾರೆ. ಹೌದು, ನಾನಿನ್ನೂ ಮಗುವಾಗಿದ್ದೆ, ಆದ್ರೆ ನೀರಿನಲ್ಲಿ ಕಡೆ ಚಂದ್ರನಲ್ಲಿ ನಿಜ ಎಂದು ನಂಬಿದ್ದೆ. ಅಂತಹ ಅದಿಷ್ಟು ವಸ್ತುಗಳನ್ನು ನನಗೆ ನಿಜ ಎಂದು ಬಂದಿದ್ದೆ. ಯಾರು ಏನು ಹೇಳಿದ್ರೆ ಅದು ನಿಜ ಎಂದು ನಂಬಿದ್ದೆ, ನಂಬಿ ಸಂತೋಷವಾಗಿದ್ದೆ, ಸಂಪೂರ್ಣ ಸಂತೋಷವಾಗಿದ್ದೆ. ಯಾಕಂದ್ರೆ ಇವತ್ತು ನಿಜ ಎಂದು ಕಂಡಿದ್ದನ್ನು ನಂಬದೆ ಹೋದರೆ ಆಗುವಂತಹ ಹಿಂಸೆ ಅತಿ ಭಯಾನಕವಾದದ್ದು. ನೆನ್ನೆ ಕಂಡ ಸತ್ಯ ನಾಳೆ ಮನಗಾಣುವುದರ ಸತ್ಯದ ತೀರಾ ವಿರುದ್ಧವಾಗಿದ್ದರೂ ಕೂಡ ನಾನು ಅದನ್ನು ನಂಬಲೇಬೇಕು. ವಿವಾಹ ನನ್ನ ಮನಸ್ಸನ್ನು ನನ್ನ ಮೆದುಳನ್ನು ಸಿಟ್ಟು ಹಿಡಿಯುವಂತೆ ಮಾಡಿದ ಆ ಭಯಾನಕ ಸನ್ನಿವೇಶಗಳನ್ನು ನಾನು ಮೆಲುಕು ಹಾಕಿದಂತೆ ನೀವು ಪಾಡುಪಡಬಾರದೆಂದೇ ನನ್ನ ಹಾರೈಕೆ. ಸಮೀಪ, ಅತ್ಯಂತ ಸಮೀಪ ನಿಂತಂತೆ ದೃಷ್ಟಿ ದೃಷ್ಟಿಗೆ ತಾಳಿತ, ಕಣ್ಣಿಗೆ ಕಣ್ಣಿತ್ತು ನೋಡಿ, ಆ ಕಣ್ಣುಗೊಂಬೆಗಳು ನನ್ನ ಪ್ರತಿಬಿಂಬ ಕಂಡಿದೆ. ಆ ದ್ವಾರದ ಮೂಲಕ ಒಳಹೋಗಲಾದ ಭಿಕ್ಷುಕರಂತೆ ನಿನ್ನನ್ನು ನೀನೇ ಕಂಡು ಜಗತ್ತಿನೊಂದಿಗೆ ಆ ಸ್ಪರ್ಶ ಸರಿಗೆ ಜಗತ್ತಿನೊಂದಿಗೆ ಆ ದ್ವಾರದ ಮೂಲಕ ಒಳಹೋಗಬೇಕಾದ ಯಾವನೋ ಇನ್ನೊಬ್ಬ ತನ್ನ ಸ್ವಂತ ಭೇದಿಸಲಾಗದ ಜಗತ್ತಿನಲ್ಲಿ ನಿನ್ನನ್ನು ಇಚ್ಛಿಸುವ ಯಾವನೋ ಇನ್ನೊಬ್ಬ ನಿನ್ನ ಗರಿಯದಂತೆಯೇ ಆ ದ್ವಾರದ ಮೂಲಕ ಇಲ್ಲಿಯೂ ಕತ್ತಲಾಗುತ್ತಾ ಬಂದಿತು. ಹೋಗಿ ದೀಪ ತೆಗೆದುಕೊಂಡು ಬರಲೆ ಮಹಾಪ್ರಭು. ದೀಪ ನನಗೆ ಗೊತ್ತಿಲ್ಲ ಎಂದು ತಿಳಿದೆಯ? ಆ ನನ್ನ ಹಣತಿಯ ದೀಪವನ್ನು ಒಯ್ದು ಶಯ್ಯಾಗಾರಕ್ಕೆ ಹೊರಟ ನಂತರ ನನ್ನ ಬೆನ್ನ ಹಿಂದೆ ಆ ವಿದ್ಯುತ್ ದೀಪವನ್ನು ಹಚ್ಚಿಕೊಂಡು ನೀವು ಅಲ್ಲೇ ಹೊಡೆಯುವುದು ನನಗೆ ಗೊತ್ತಿಲ್ಲ ಎಂದು ತಿಳಿದೆಯ? ಗೊತ್ತಿದ್ದು ಗೊತ್ತಿಲ್ಲದಂತಿದ್ದೆ. ಪ್ರಭುಗಳಿಗೆ ಹಾಗಾದರೆ ಅದನ್ನೇ ಹಚ್ಚಲೆ. ಬೇಡ, ಮರೆ ತಪ್ಪಿದಂತಾಗುತ್ತದೆ. ನನ್ನ ಹಣತಿಯ ದೀಪವೇ ನನಗಿರುತ್ತೆ.
ಸರಿ ಈಗ ಬರ್ತೀನಿ. ಮೆಡಕು ಇರಲಿ ಅಲ್ಲಿ ಮುಂದೆ ಇವೆಲ್ಲ ಅಲ್ಲಿ ಗುಂಪಾ ಕೂತ್ಕೊಳ್ಳಿ. ಹಾಗಲ್ಲ, ಅಂಗ್ಲಾಗಿ ನೀಟಾಗಿ ನಾನಿಲ್ಲಿ ಈಗೊಂದಿಷ್ಟು ಬೆಳೆದಿಂಗಡೆಗೆ ಬರಬಾರ್ದು ಇಲ್ಲಿಗೆ ಅನ್ಸುತ್ತೆ. ಬಂದ್ರೆ ಬಹಳ ಉಪಯೋಗವಾಗಿತ್ತು. ನಮ್ಗೇಕೋ ಅದು ಬೇಕೇ ಬೇಕು ಅನಿಸುತ್ತದೆ. ಆ ಬೆಳೆದಿಂಗಳಾದ್ರೂ ಬಂದ್ರೆ ಆ ಕಿಟಕಿಯಲ್ಲಾದ್ರೂ ಕುಳಿತು ಚಂದ್ರಂತ ನೋಡುತ್ತಾ ಕಾಲ ಕಳೆಯಬಹುದು. ಆ ಚಂದ್ರನತ್ತು ನೋಡುತ್ತಾ ಇದ್ರಿ, ಆ ಚಂದ್ರ 800 ಸಂವತ್ಸರ ಕಳೆದಿದ್ದಾನೆ. ಅವನನ್ನು ನೋಡುತ್ತಿರುವ ಬಿಜ್ಜಳ ಮಹಾರಾಜ ನಿಜವಾದ ಬಿಜ್ಜಳ ಮಹಾರಾಜ ಅಲ್ಲ ಎಂದು ಯಾರಿಗೆ ತಾನೇ ಅನಿಸಿ. ನೋಡು ನೋಡು ಎಂತಹ ಅದ್ಭುತ ರಾತ್ರಿಯ ದೃಶ್ಯ ಎಲ್ಲಿದೆ ನೋಡು. ಬಿಜ್ಜಳ ಮಹಾರಾಜ ತನ್ನ ಮಂತ್ರಿವರ್ಯರನ್ನು ಸುತ್ತು ಕಟ್ಟಿಕೊಂಡು ಕುಳಿತಿದ್ದಾನೆ. ಹೇಗನಿಸುತ್ತಿದೆ ಈ ನನ್ನ ನಾಟಕದ ಮಾತುಗಳು? ನಿಜ ಯಾವುದು ನಿಜವಲ್ಲ? ಅಲ್ಲ ಹಂಗಲ್ಲ, ನಾ ಅಂತಿದ್ದು ಇವತ್ತು ಮುಂಜಾನೆ ಅವನು ಹೇಳ್ತಿದ್ದೆ ಅವನ ಎಂತ ದುರ್ದೈವ ಅಂತ. ಇಂತಿಂತ ವೇಷ ಹಾಕೊಂಡು ನೋಡಿದ್ರ ಅಲ್ಲಿ ನೋಡಿದ್ರೆ ಕಪಾಟದ ಚಂದ ಚಂದ ವೇಷಗಳು ಇರ್ಲಿಕ್ಕೆ ಮತ್ತ ಅಂತ ಮನೆ ಇರ್ಲಿಕ್ಕೆ ಈ ದುರ್ದೈವಿ ಯಾಕೆ? ಅಲ್ಲ ನಮ್ ಗೊತ್ತಾಗಿ ಇವೆಲ್ಲ ಮಾಡಿದ್ವಿ ಮೋಜಿಗಾಗಿ ವಿನೋದ ಆಟ. ನಾವು ಲೆಕ್ಕ ಹಾಕಿದ್ವಿ ಏನಂತಂದ್ರ ಇವೆಲ್ಲ ಮಾಡಿದ್ವು ಮೋಜಿಗೆ ಅಂತ. ಏನಂದ್ರೆ ಇವ್ ಯಾವಾಗ ಗಂಭೀರ ಅನಿಸ್ಲಿಲ್ಲ ಅಂತಂದ್ರಿ ಮೂರ್ತಿರಿ ಅಂತ. ನಿಮಗ ಗೊತ್ತಾಗ್ಬೇಕಿತ್ತು ನೀವ್ ಏನಿದ್ದೀರಿ ಅಂತ. ಅದ್ಭುತ ರಮ್ಯ ಜಗತ್ತನ್ನು ಸೃಷ್ಟಿಸುವುದು ಹೇಗೆ ಅನ್ನೋದನ್ನ ಕಲಿಬೇಕಾಗಿತ್ತು. ಕೇವಲ ನನ್ನ ಮುಂದೆ ಮಂದಿ ಮುಂದಷ್ಟೇ ನಾಟಕ ಆಡಿದ್ರೆ ಸಾಧ್ಯ. 11ನೇ ಶತಮಾನದ ಇತಿಹಾಸವನ್ನು ಹೊತ್ತು ಅಲ್ಲಿಯೇ ಸ್ವಾಭಾವಿಕವಾಗಿ ಇದ್ದವರಾಗಿ ಇದ್ದು ಕಲಿಬೇಕಾಗಿತ್ತು, ಸಾಧಿಸಬೇಕಾಗಿತ್ತು, ಹೇಗೆ ಜೀವಂತ ಇರಬೇಕು ಈ ಬಿಜ್ಜಳನಾದ ಸ್ಥಾನದಲ್ಲಿ ಅಂತ ಮುಂಜಾನೆ ಹೇಳಬೇಕು. ಎದ್ದು ನೆಟ್ಟಿಗೆ ಕನಸು ಸೇರಬೇಕು. ಅದು ಕನಸನ್ನೇ ಹೊತ್ತು ಅದನ್ನೇ ಮೆಲುಕು ಹಾಕುತ್ತಾ ಅದ್ ಕನಸು ಕನಸಾಗಿರೋದಿಲ್ಲ. ಅದನ್ನೇ ಈಗ ಹತ್ತಿದ್ರೆ ಅದೇ ನಿಮಗೆ ಜೀವ ಸಮಸ್ಯೆ ಆಗುವುದು. ಏನು ಕನಸಿನ ಜೀವನ? ಕನಸಿನ ಜೀವನ ನನ್ನ ಪಾಲಿಗೆ ಚೆನ್ನಾಗಿಲ್ಲ. ನಡೆದ ವಿಘಟನೆಗಳು ಅಸಹ್ಯ, ಒದ್ದಾಟಗಳೆಲ್ಲ ಕಹಿ, ಕಾಲ ಆತಂಕ ಇಷ್ಟೆಲ್ಲ ಇದ್ರು ಅದೆಲ್ಲ ಇತಿಹಾಸ, ಬದಲಾಗದಂಥ ಇತಿಹಾಸ, ಎಂದಿಗೂ ಅಚಲ. ಪ್ರತಿಯೊಂದು ಕಾರ್ಯವೂ ತನ್ನದೇ ಆದ ಒಂದು ಕಾರಣ ಪರಂಪರೆಯನ್ನು ತನ್ನ ಜೊತೆಯಲ್ಲಿ ತಂದೇ ಇರುತ್ತದೆ. ಪ್ರತಿಯೊಂದು ವಿಘಟನೆಯು ಇಂತಹ ಸಮಯದಲ್ಲೇ ಚಾಚೂ ತಪ್ಪದೆ ಸಲೀಸಾಗಿ ನಡೆಯುತ್ತದೆ. ಇತಿಹಾಸ ಕೊಡುವ ಈ ಸುಖ, ಈ ಆನಂದ ಇವೆಲ್ಲ ನಿಮ್ಮ. ಅದೆಲ್ಲ ಆಯ್ತು. ನಾನೇನು ಅವನಂಥದನ್ನು ಮಾಡಲಾರೆ, ನೀವು ಮಾಡಲಾರೆ. ಇದುವರೆಗೆ ಕಾರಣ ಏನು ಗೊತ್ತಿಲ್ಲ. ನನಗಂತೂ ಸಾಕು ಸಾಕಾಗಿ ಹೋಗಿದೆ. ಬರ್ಲಿ
ಬರೀರಿ. ಈ ಬಾರಿ ಆಕಿ ಇಲ್ಲಿ ಬಂದ್ರ ಯಾಕಾರ ಬಂದು ಅನ್ಸ್ಬಿಡ್ತೀನಿ ಅಲ್ಲ. ನಾನು 10 ವರ್ಷ ಹಾಕೊಂಡು ಆಕಿ ಆ ಕಾಸಪ್ಪಿನ ವಿಷ ಹಾಕೊಂಡು ಆ ಬಸವಣ್ಣ ಇದ್ ಸಾಲದು ಅಂತ ರಾಜಗುರುಗಳ ವಿಷ ಹಾಕೊಂಡು ಆ ಡಾಕ್ಟರ್ ಬೇರೆ ಬರ್ತಾನೆ. ಇವರೆಲ್ಲ ಕೂಡಿ ನನ್ನ ಹುಚ್ಚು ನೆಟ್ಟಿಗೆ ಮಾಡ್ತಾರೆ. ಮಾಡಿ ಮಾಡಿ ನನ್ನ ಹುಚ್ಚು ನೆಟ್ಟಿಗಾಗು ಹುಚ್ಚು ಅಂತ ಹೇಳಿದರು. ಇವ್ರಿಗ ನನ್ನ ಹುಚ್ಚು ನೆಟ್ಟಿಗಾಗು ಆದ್ರೆ ಇಲ್ಲಿ ನೋಡಿದ್ರು ಅವ್ರ ವ್ಯವಹಾರ ಅಡ್ಡಿ ಆಗ್ಬೋದು. ಹಾವು ನೆಟ್ಟಗಾಗುತ್ತೆ ನನ್ನ ಹುಚ್ಚು. ಅವನ್ ಕಂಡ್ರಂತೂ ಅಲ್ಲಿ ಮಾಯಗಳು ಕೂತ್ ಬಿಡ್ಬೇಕು ಅನಿಸ್ತದೆ. ಆ ಬಸವಣ್ಣ ಇರಬೇಕು ಹೇಗ್ರಿ ಆ ಕಾಸಪ್ಪಯ್ಯಾಗಿ ಬರ್ತಿರ್ಬೇಕು. ಈ ಬಾರಿ ಬಸವಣ್ಣ ಬರುವಂಗ್ ಮಾಡ್ತೀನಿ. ನಾನು ಕೇಳಿದ ನನ್ನ ಗುಪ್ತಚಾರ್ಯಿಂದ ನಾನು ನನ್ನ ತಗ ಹಂಚಾಕೇನೆ ಅಂತ ನೋಡೋಣ. ಯಾರು ಯಾರು ಕೊಲ್ತಾರೆ ನೋಡೋಣ. ಯಾರೋ ಮುದಿಮಲ್ಲ ಪಿಜ್ಜಲ ದೇವರಾದ ಲಿಪಿಕಾರ ಶ್ರೀಪತಿ ಶಾಸ್ತ್ರಿಯ ಪಾತ್ರವಾಗಿ ಪ್ರತಿದಿನ ರಾತ್ರಿ ರಾಜರ ಕಡಕ ಬರಲು ಬರುವ ಸಮಯವಿದು. ಹೌದೌದು ಬಂದಾಗಿ ಮಹಾರಾಜರ ಕಡೆಗೆ ಕ್ಯಾಚ್ ಬಿಡೋಣ. ಬಿಜ್ಜಲ ದೇವರಾಜ ಕೀರ್ತಿಯನ್ನು ದಶ ದಿಕ್ಕಿಗೆ ಹರಿಸುವ ಹರಿಕಾರ ಮರಪಂಡಿತರೇ ಯಾಕೆ ಪಾಪ ನನ್ನ ಮೇಲಿನ ಪ್ರೀತಿ ವಿಶ್ವಾಸದ ಪಾತ್ರ ವಹಿಸುವ ಆ ಮುದುಕನ ಮೇಲೆ ಏಕೆ ನಿಮಗೆ ಕೊಟ್ಟು ಚೇಷ್ಟೆ ಬಂದಿರಬೇಕು. ಅಲ್ಲ ಅದೇನು ಪಕ್ಕಾ ಚರಿತ್ರೆ ಹಾಕೋದು ಕಚ್ಚಾ ಚರಿತ್ರೆ ಹಾಕೋ ಆಮ ಬೇರೆ ಪಕ್ಕಾ ಚರಿತ್ರೆ ಆಗಬೇಕು. ಯಾಕಂದ್ರೆ ಶಾಸ್ತಿ ಎಂದು ಕರೆ ಇರುವುದಿಲ್ಲ ನನ್ನ ಜೀವನಕ್ಕೆ ಸಂಬಂಧಪಟ್ಟ ಉಲ್ಲೇಖನಗಳು ನನ್ನ ಆಳ್ವಿಕೆಗೆ ಸಂಬಂಧಪಟ್ಟ ಕಡತಗಳನ್ನು ಬೇಕಂತಲೇ ನಾಶ ಮಾಡಿದ್ದಾರಂತೆ ನನ್ನ ವೈರಿಗಳು. ಅವರ ಕಣ್ಣು ತಪ್ಪಿಸಿ ಕವಿಯೊಬ್ಬ ನನ್ನ ಮೇಲಿನ ಪ್ರೀತಿ ವಿಶ್ವಾಸದಿಂದ ಬರೆದಿರುವ ಜೀವನ ಚರಿತ್ರೆ ಒಂದೇ ಒಂದು ಉಳಿದಿರುವುದು. ಅಂಥವರನ್ನ ನೋಡಿ ನಗಬೇಕಿರುತ್ತೀರಲ್ಲ ನೀವು. ಎಂಥ ಹುಚ್ಚ ಇವ ಬನ್ನಿ ಸರ್. ಈ ದೀಪವನ್ನು ನಿಮ್ಮ ಹತ್ತಿರ ಇಟ್ಟು ಇನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡಿ. ಪ್ರಭು ಸ್ವಸ್ತಿ ಶ್ರೀ ಇತ್ಯಾದಿ ಇತ್ಯಾದಿ ಶಾಂತಿ ಪತ್ರ. ಬಡವರು ದೀನ ದಲಿತರೇ ಅನ್ನ ಛತ್ರಗಳನ್ನು ನಿರ್ಮಿಸಿ ಅನ್ನದಾನವಂಗೈದರು. ಆದರೆ ಅದು ಅಶಕ್ತರನ್ನು ಸಶಕ್ತರನ್ನು ಇಬ್ಬರನ್ನೂ ನಾಶ ಮಾಡಿತು. ಮೊದಲನೆಯವರಿಗೆ ಸುಖ ಸಂಪತ್ತು ತಂದಿತು, ಎರಡನೆಯವರಿಗೆ ಹಸಿವಿ ದುಃಖ ತಂದಿತು. ನೀವೆಲ್ಲ ಎಲ್ಲಿದ್ದೀರೋ ಅಲ್ಲೇ ಇರ ಬರೋ ಅಗತ್ಯಲ್ಲ. ನಾನ ಎಲ್ಲ ನೋಡ್ಕೊತೀನಿ. ಗೊತ್ತಾಗಿದೆ ನೀವು ಹೋಗಿ ಮಲಗಿ. ಅದಲ್ಲ ಗಿರಿಜಾ ಕಂಡು
ಈ ಚೌಕಟ್ಟಿಗಾಗಿ ಬರಬಾರ್ದು ಯಾರು ನೀವು ಮತ್ತಿಕ್ಕ ನೀವು ನನ್ ಕಂಡದ್ರಿಗೆ ಬಿಟ್ಟು ಆದ್ರೆ ನಾನು ನಿಂತಿದ್ದಾರೆ ಅದು ನನ್ ರಾಣಿ ತಪ್ಪಿಕೊಂಡು ಇಗತ್ತು ನಂದೆಲ್ಲ ಬರ್ತಾ ಇದ್ದಾರೆ ಯಾರಂದ್ರೆ ಅಲ್ಲೇ ನಿಂತ ನೋಡು ನೀವೇ ನೀವೇ ಒಳ್ಳೆ ಚಷ್ಟಿಂದ ಹಾಂಗಲ್ಲ ನಾವ್ ಹೇಳಿದ್ದು ನಿಮ್ದು ನೆಟ್ಗಾಗಿದ ಅಂತ ಹೇಳಿದ್ದು ನೆಟ್ಗಾಗದೆ ನನ್ನ ಹೋಚ್ಚು ಆದ್ರೆ ನೀರ್ ಬಯಸಂಗಲ್ಲ ನೀರ್ ಬಯಸಿದ ಮುಕ್ತಾಯಕ್ಕೆಲ್ಲ ನೆಟ್ಗಾಗಿರೋ ನನ್ನ ಹುಚ್ಚು ನನ್ನ ಬಳಿಕೆ ತೀರಿಸ್ಕೊಳಕ್ ನೆಟ್ಗಾಗಿದೆ ನನ್ನ ಹುಚ್ಚು ಇಪ್ಪತ್ತು ವರ್ಷದಿಂದ ನನ್ನ ಕಣ್ಣೆದರಿಗೆ ಹಿಂಗ್ ಬಂದು ನಿಲ್ಲೋ ಧೈರ್ಯ ಮಾಡಿದಾಗ ಇನ್ನೊಬ್ಬ ಇದ್ದಿಲ್ಲ ಯಾವಾಗ ಒಪ್ಪು ಬಂದ ನಿನ್ನಾಗೆ ಕಂಡ ನನಗೆ ಗೊತ್ತದು ನಾನಾಗಿ ನೆದ್ರೆ ಬಂದ ಆದ್ರೆ ವೇಷದಲ್ಲಿದ್ದೆ ಏನಾದ್ರೂ ಮಾಡಿದ್ರೆ ಪಾಪ ವೇಷಕ್ಕೆ ಅಪಚಾರ ಆಗ್ತದೆ ನೀನ್ ನಗಲಿಲ್ಲ ಯಾಕಂದ್ರೆ ನಾ ಹುಚ್ಚ ನಕ್ಕಿದ್ರೆ ಈ ಕಾಲ ಅದಿರಲಿ ಈಗಲಾದ್ರೂ ಹಾಕಿ ನೋಡಿ ಯಾಕೆ ನಿನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ ನನಗೆ ಗೊತ್ತಿರಬೇಕು ಆಕೆ ರೂಪಾಯಿಗೆ ನನ್ನ ಕಣ್ಣುಗಳಲ್ಲಿ ಸಿ ನೀನು ಡಾಕ್ಟರ್ ಅವರಲ್ಲ ಆದ್ರೆ ಪದ್ಮಾರಾಯಣ ವೇಷ ಹಾಕೋದ್ರೆ ನೀವು ಭಾಗ್ಯಲಾಗಿದ್ದೆ ನನಗೆ ಜಾಸ್ತಿ ಪ್ರತಿ ಜಾಸ್ತಿ ಹುಡುಕು ಮಾಡಿದ್ದು ಸರಿ ನಾನು ಪ್ರತಿ ಜಾಸ್ತಿ ಅಂದದ್ದು ಇವನ್ ನೋಡಿ ನಾ ಇನ್ನೇವೆಲ್ಲ ನಾಟಕ ಹುಡೀನಿ ಅಂತ ತಿಳ್ಕೊಂಡೆ ಮನ್ನಿಸಬೇಕು ಮಹಾಪ್ರಭುಗಳು ತಾವೇ ಹೇಳಿದ್ರಿ ತಮಗೀಗ ನಾಟಕ ಆಗಿದೆ ಅಂದು ಒಂದು ಕ್ಷಣ ಹೊತ್ತಾದ್ರೂ ಗೊತ್ತಾಗುತ್ತೆ ಡಾಕ್ಟರ್ ನಿಮಗೆ ನೀವು ಮತ್ತೆ ನನ್ನ ಹುಚ್ಚಿನ ಮಾಡೋ ವಿಧಾನ ಕೈಕೊಂಡಿರಿ ಅಂತ ಆ ಚಿತ್ರಗಳನ್ನು ಮಾತಾಡಿ ಹಚ್ಚಿದ್ದು ಅವುಗಳನ್ನ ಆ ಚೌಕಟ್ಟಿನ ಜಿಗಿರಿ ಹಚ್ಚಿದ್ದು ಅಷ್ಟ್ರಲ್ಲಿ ನಾವು ಇದ್ದಲ್ಲಿ ಓಡ್ಬೋದಲ್ಲ ಸರಿ ನೋಡಿ ನೀವು ಅಪರೂಪದ ಹೊಂದಾಣಿಕೆ ಆಗಲಿ ಒಂದೇ ತರದ ಎರಡು ಜೋಡಿ ಚಲೋ ಅದ ಹುಚ್ಚಿನಿಗೆ ಏನು ಬೇಡದಲ್ಲ ಡಾಕ್ಟರ್ ಮತ್ ಇವ ಮಾತ್ರ ನೀರಿಂದ ಹೋಗಿದ್ದ ಮೀನು ಹಂಗಾಗಿರ್ಬೇಕು ನನ್ನನ್ನು ಇಷ್ಟೊಂದು ಅನಂತ ಕೀಟ ಮಾಡಿದೆ ವೇಷಗಳನ್ನು ಕಿತ್ತು ಬಿಸಾಕು ನಿಮ್ಮೊಟ್ಟಿಗೆ ಬಂದು ಕೊಡ್ತೀನಿ ಏನು ನಮ್ಮೊಟ್ಟಿಗೋ ನನ್ನೊಟ್ಟಿಗೋ ನಿನ್ನೊಟ್ಟಿಗೆ ಸೂಟು ಹ್ಯಾಟು ಟೈ ಕೋಟು ಎಲ್ಲ ಹಾಕೊಂಡು ಎಲ್ಲಿ ಹೋಗೋಣ ಕ್ಲಬ್ಗ ಅಥವಾ ಇಬ್ರು ಕೂಡೆ ಪದ್ಮಾವತಿ ಅವರು ನೀವು ಹೋಗೋಣ ಇಲ್ಲಿಗೆ ಬೇಕು ಅಲ್ಲಿಗೆ ನಾಟಕದಾಗ ಸಂಭವಿಸಿದ ಆ ದುರ್ಘಟನೆಯಿಂದ ಪಾರಾಗಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಮರ್ಥ ಆದದ್ದು ನಂಬಲಿಕ್ಕೆ ಆಗೋದು ಅದನ್ನ ಸಹ ಜಾಸ್ತಿ ನಿನಗೆ ನಂಬಲಿಕ್ಕೆ ಆಗ್ಲಿ ಬಿಡ್ಲಿ ಸಿಂಹಾಸನದ ಕೆಳಗೆ ಬಿದ್ದು ತಲೆಗೆ ಪೆಟ್ಟು ಬಿದ್ದ ನಂತರ ನಾನು ಹುಚ್ಚನಾಗುತ್ತದೆ ಅದೆಷ್ಟು ದಿನ ಹೌದೌದು ಇದು ಬಹಳ ಮಹತ್ವದ್ದು ಅದೆಷ್ಟು ಕಾಲದವರೆಗೆ ಇತ್ತು ಹುಚ್ಚು ಹೌದು ಡಾಕ್ಟರ್ ಬಹಳ ದಿನಗಳೇ ಆದವು ಸುಮಾರು 12 ವರ್ಷ ನಾನು ಹುಚ್ಚನಾಗಿದ್ದಿದ್ರು ಇನ್ನೊಬ್ಬರಿಗೆ ನಾನು ಹುಚ್ಚನಾಗಿರೋದು ಬೇಕಿತ್ತು ತಮ್ಮ ದಾರಿ ಸಾಧಿಸಿದೆ ಅದಕ್ಕಂತಲೇ ಆ ನೀರಿನಿಂದ ಹೊರಬಿದ್ದ ಮೀನು ಸತ್ಯ ಬದುಕ್ತೀವೋ ನನಗೆ ಇನ್ನೂ ಗೊತ್ತೇ ಆಗಲಿಲ್ಲ ಒಂದೊಂದಾದ ಪರಿಸ್ಥಿತಿ ಬದಲಾವಣೆ ಆದವು ನನ್ನ ಕೆಳಗೆರಿ ನನ್ನ ಮೋಸ ಮಾಡಿದರು ನನ್ನ ಜಾಗವನ್ನು ಇನ್ನೊಬ್ಬರು ಆಕ್ರಮಿಸಿದರು ಯಾವ್ದು ಗೊತ್ತೇ ನಾನು ಪ್ರೀತಿಸಿದ ಹೆಣ್ಣಿನ ತೊಡಗಿ ತೊಡಗಿನ ಜಾಗ ಹೊರಗೆ ಯಾರು ಸತ್ತಿದ್ದಾರೆ ಯಾರು ಸಾಯುತ್ತಿದ್ದಾರೆ ಯಾರು ಮರೆಯಾಗಿದ್ದಾರೆ ನನಗೆ ಯಾರು ಗೊತ್ತಾಗಬೇಕು ಈ ಕೋಣಿ ಶಂಕರ್ಗೆ ಇದೆಂದು ಜಾಸ್ತಿ ಆಗಲಾರ ನನಗೆ ನಿಮಗಾದಂಗೆ ನಾ ಹಾಗಲಿಲ್ಲ ನೀವು ತಪ್ಪಿಕೊಂಡ್ರೆ ನಾನು ಅನ್ನದ್ದು ನಂತರ ಓ ನಂತರ ಒಂದು ದಿನ ಡಾಕ್ಟ್ರೆ ನಿಮಗೆ ನಾನು ಅತ್ಯಂತ ಕುತೂಹಲ ಹುಟ್ಟಿಸುವಂತ ರೋಗಿ ಅಲ್ಲ ಅದಕ್ಕಂತ ಚಂದ ಅಭ್ಯಾಸ ಮಾಡಿ ಯಾರಿಗ್ ಗೊತ್ತಿದ್ದ ಡಾಕ್ಟರ್ ಇದು ತಲೆ ತಾನೇ ಒಂದು ನೆಟ್ಟಿಗೆ ಆಗ್ತದ ಅಂತ ಗದೃಷ್ಟ ಗಟ್ಟಿ ಇರ್ಬೇಕು ಅದಕ್ಕೆ ಇನ್ನೇತಕ್ಕೆ ಸ್ವಪ್ನ ಪಿಶಾಚಿ ಈ ಮುಖವಾರ ಕಿತ್ತು ಬಿಸಾಡೋಣ ಕಿಟಕಿಗಳನ್ನು ತೆಗೆಯೋಣ ಹೊಸ ಗಾಳಿ ಬರಲಿ ಉಸಿರಾಡಿಸೋಣ ಎಲ್ಲಾದ್ರೂ ದೂರ ದೂರ ಓಡಿ ಹೋಗೋಣ ಅದೇನ್ ಮಾಡಿದ್ರು ನಾವು ಬಿಚ್ಚರಾದ ಅಂತ ಹೇಳ್ಕೊಳ್ಳೋದಕ್ಕೆ ಅಲ್ಲ ನಿಮ್ಮ ಕೈಯಲ್ಲಿ ಕೈ ಹಾಕೊಂಡು ನಿಮ್ಮಂತೆಯೇ ಸಾಮಾನ್ಯನಾಗಿ ರಚನೆ ಜಿ ಬಿ ಜೋಶಿ ನಿರ್ದೇಶನ ಯು ಪ್ರಭಾಕರ ರಾವ್